கார்த்திகேயம் பார்வதி பிரியநர்தனம் பக்தானாம் சர்வ பாபத்யம் தம்புஹம் பிரணமாம்யஹம். ಪ್ರಾಣಿಗಳನ್ನ ಕೂಡ ಹಾಕಿ ಹಿಂಸೆ ಕೊಡ್ತಾ ಇದ್ದಾರೆ. ಆನೆಗಳನ್ನ ಒಂಟಿ ಕಾಲಲ್ಲಿ ನಿಲ್ಸಿ ಡ್ಯಾನ್ಸ್ ಮಾಡ್ತೀರಲ್ರಿ ನೀವು. ಓ, ಆನೆ ಬದಲು ನಿಮ್ ಕೈನಲ್ಲಿ ಡ್ಯಾನ್ಸ್ ಮಾಡ್ಸಕ್ ಆಗಲ್ಲ ಮೇಡಮ್. ಪ್ರಾಣಿ ಹಿಂಸೆ ಬಗ್ಗೆ ಕಾನೂನು ಮಾತಾಡೋ ನೀವು? ಎಷ್ಟು ಕುರಿಗಳನ್ನ ಕೋಳಿಗಳನ್ನ ಕತ್ತರಿಸಿ ಕತ್ತರಿಸಿ ತಿಂದಿದ್ದೀರಾ ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ ಮೇಡಮ್. ಸದ್ದು ಸದ್ದು. ಯುವರ್ ಆನರ್, ನಮ್ಮ ಕಂಪ್ನಿಲಿ ಇರೋ 200 ಜನದ ಹೊಟ್ಟೆ ಪಾಡಿನ ಪ್ರಶ್ನೆ ಇದು ಯುವರ್ ಆನರ್. ವನ್ಯ ಪ್ರಾಣಿಗಳು ರಾಷ್ಟ್ರದ ಸಂಪತ್ತು, ಅದನ್ನು ತಮ್ಮ ಸ್ವಂತ ಸಂಪಾದನೆಗೋಸ್ಕರ ಉಪಯೋಗಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇರುವುದರಿಂದ ನಿಮ್ಮ ಕೋರಿಕೆಯನ್ನು ಮನ್ನಿಸದೆ ಈ ಅರ್ಜಿಯನ್ನು ವಜಾ ಮಾಡಿರುತ್ತೇನೆ. ಮಾಲೀಕರು ಎಲ್ಲಾ ಪ್ರಾಣಿಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಆದೇಶ ನೀಡುತ್ತಿದ್ದೇನೆ. ಗಣೇಶನ ಕರ್ಕೊಂಡೋಗಿ ಏನ್ ಮಾಡ್ತೀರಾ ಸರ್? ಬನ್ನೇರುಘಟ್ಟ ಪಾರ್ಕ್ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ ಸರ್. ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಆಯ್ತು. ಅವ್ನಿಗೆ ಅವನಿಗೆ ಅನ್ನ ಅಂದ್ರೆ ಇಷ್ಟ, ಇವನ್ ಕಬ್ಬು ತಿಂತಾನೆ ಸರ್. ಇದು ಚೆನ್ನಾಗಿ ನೋಡ್ಕೊಳ್ಳೋಣ ರಜಾ ರಜಾ. ಅಯ್ಯೋ ಅಯ್ಯೋ, ಬಿಟ್ಟದಲ್ಲಪ್ಪ. ಈಗ ನಮ್ ಗತಿ ಏನ್ ಸರ್? ಕಾಡಿಗೆ ಬೆಂಕಿ ಬಿದ್ರೆ ಪಕ್ಷಿಗಳು ಏನ್ ಮಾಡ್ತವೆ? ಮತ್ತೊಂದ್ ಕಡೆ ಹೋಗಿ ಗೂಡ್ನ ಕಟ್ಕೊಂತವೆ. ಈ ಪ್ರಪಂಚ ವಿಶಾಲವಾಗಿದೆ. ಈ ಡೇವಿಡ್ ಇಲ್ದೆ ಹೋದ್ರೆ ಏನಂತೆ? ಬದುಕೋದಕ್ಕೆ ನೂರಾರು ಮಾರ್ಗ ಇದೆ. ಬಿ ಬೋಲ್ಡ್, ಬಿ ಬ್ರೇವ್, ಬಿ ಕರೇಜಸ್. ಈ ಡೇವಿಡ್ ಅಂಕಲ್ ನೆನಪಿಗೋಸ್ಕರ ಇದನ್ನ ಇಟ್ಕೊಳ್ಳಿ. ಆನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ, ಅಂದ್ರೆ ಸತ್ಯಮೇವ ಜಯತೆ. ಎಷ್ಟೇ ಕಷ್ಟ ಬಂದ್ರು ಇದನ್ನ ಮಾತ್ರ ಬಿಡ್ಬೇಡಿ, ತಗೊಳ್ಳಿ. ಕೊಮೆ ಸೂಟ್ ತಗೋ, ಕೊಡು.
ನಾಣಿ ತಗೋ ರವಿ, ನಿಮ್ಗೇನ್ ಬೇಕಾದ್ರೆ ತಗೊಳ್ಳಿ, ಇದನ್ನ ಇಟ್ಕೊಂಡು ಹೊಸ ಜೀವನ ಶುರು ಮಾಡಿ. ನಿಮ್ಮ ನೀರಾಟ ತೋರಿಸಿ ಸಂತೋಷ ಪಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ವೆಲ್ಕಮ್ ಟು ವಾಟರ್ ಶೋ. ಅಂಡೆ ನೀರ್ ಕುಡ್ದಲ್ಲ ಹೋಗ್ತಾನೆ, ಅಂಡೆ ನೀರ್ ಕುಡ್ದಲ್ಲ ಅಂತ ಕಲೆಕ್ಷನ್ ಕೊಡೋದ್ರಿ. ಕರ್ಕೊಂಡು ಹೋಗೋಣ. Donkey, 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 deeper, donkey.
donkey, donkey, jaga donkey, 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 monkey, your friend, donkey. Ni yetta duriyor yar, kuku sette hardor yar, bendetti skullor yar, chaatse ti bodiyor yar. Sar, sar, katte gan sar, 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 katte gan sar. ಎದುರು ಎಡವ ಬರದು ಜಣ ಜಾಣ ಬಿದ್ರೆ ಕೋಣ ಆಡುವ ನಾಲಿಗೆ ಎಂದು ಹೆದರಬಾರದು ಆಡುವವನದೆ ಆಟ ಬಯ್ಯೋರ್ ತುಪ್ಪರಿ ನೋಟ ನುಗ್ಗದೆ ಹೋದರೆ ಇಲ್ಲಿ ಕುಗ್ಗಿ ಹೋಗುವೆ ಈ ಸಾರ್ ಧೈರ್ಯ ಉಕ್ಕಾಗಿ ಅಂತರ್ಯ ನೀ ಎದ್ದು ತಾಕತ್ತು ಇದ್ರೆ ಗೆದ್ದೆ ಗೆಲ್ಲುವೆ ಗೆದ್ದಾಗಿರ್ಲಿ ವಿನಯ ಜನ ಕೊಟ್ಟಿದ್ದೆ ವಿಜಯ ಬೆಟ್ಟ ಇರ್ಲಿ ತಲೆ ಮೇಲೆ ಪಾದ ಇರ್ಲಿ ತಂತಿ ಮೇಲೆ ಆನೆಸ್ಟಿ ಬಂಡವಾಳವಾದ್ರೆ ಸೋಲಲ್ಲೂ ಸುಖವಾದ ನಿದ್ರೆ ಸೂರ್ಯ ನೆತ್ತಿಗೆ ಬಂದ್ಬಿಟ್ಟಿದೆ ನಿದ್ದಾಳು ಹೋಗೋಣ ಜೀವನ ಮಾಡಕ್ಕೆ ಎಲ್ಲ ಕೆಲಸ ಹುಡುಕ್ಬೇಕಲ್ರೋ ಈಗ ಇದೇನ್ ಲಕ್ಷ್ಮಿ ಕಾಲತ್ರ ಬಂದ್ಬಿಟ್ಟಿದ್ದಾಳೆ ತಪ್ಪು ತಗೋಬಾರ್ದು ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ತಗೋಬಹುದು ಆದ್ರೆ ಓನರ್ ಯಾರು ಅಂತ ಹುಡುಕಿ ಅವ್ರಿಗೆ ಇದನ್ನ ಕೊಟ್ಬಿಡ್ಬೇಕು ಹೌದು ಇದ್ರ ಓನರ್ ಎಲ್ಲ ಹುಡುಕೋದು ಹುಡುಕ್ಬೇಕು ಹಿಡ್ಕೋಬೇಕು ಕೊಟ್ಬಿಡ್ಬೇಕು ಆ ಪರ್ಸ್ ನಂದ ಕೊಡಲೆ ಇದು ರಾಂಗ್ ನಂಬರ್ ಕೊಡ್ರೋ ಮಕ್ಕಳ ಕೊಡ್ಲಿಲ್ಲ ಅಂದ್ರೆ ಚಾಲ್ ನಿಕಾಲ್ ಮಾಡ್ಬಿಡ್ತೀನಿ ಕೊಟ್ಬಿಡು ಕೊಡೋ ಕೊಡಣ್ಣ ಕೊಡ್ಲ ಅಯ್ಯೋ ನಮಸ್ಕಾರ ಸರ್ ಏನೋ ಯಾಕಿಲ್ಲ ಏನಿಲ್ಲ ಸರ್ ಸುಮ್ನೆ ಬಂದೆ ಒಳಗಾಗ್ತೀನಿ ಏ ಗುರಾಯಿಸ್ ಬೇಡ ಹೋಗಲ್ಲ ಥ್ಯಾಂಕ್ ಯು ಸರ್ ನಿಮ್ಮಿಂದ ನಾವು ಬಚಾವ್ ಮಾಡ್ತೀವಿ ಸರ್ ನೀವು ತಿಂದಿದ್ದಕ್ಕೆಲ್ಲ ಬಿಲ್ ನಾವು ಕೊಟ್ಬಿಡ್ತೀವಿ ಸರ್ ಲಂಚ ಕೊಡ್ತೀನ ಐವಾನ್ ಅಯ್ಯಯ್ಯೋ ಲಂಚ ಇಲ್ಲ ಸರ್ ಬಕ್ಷಿಸು ಬಕ್ಷಿಸ್ ಕೊಡ್ತೀನ ಬಾಳ್ಕೋ ಮುಖಕ್ಕೆ ಮಡಗದ ಅಂದ್ರೆ ಮೂತಿ ಕೇಕೆ ಆಗ್ಬಿಡ್ಬೇಕು ಕೇಕೆ ಅಂದ್ರೆ ಏನ್ ಸರ್ ಕಾವೇರಿ ಕರ್ನಾಟಕ ಎಕ್ಸ್ಪ್ರೆಸ್ ಅಂತಾನ ಸರ್ ಅಷ್ಟು ಗೊತ್ತಾಗಿಲ್ವಾ ಕಸಾಳಿ ಪಳ್ಳದ ಕಬಾಬು 303 ಕಳಸ ಪಳ್ಳದ ಕಬಾಬು ಏನ ಫೋಟೋ ಇವ್ರ ತರನೇ ಇದೆ ಇವರು ಅವರು ಒಂದೇ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಂಡ್ರು ಕಾಣುತ್ತೆ ಎರಡು ಒಂದೇ ತರ ಇದೆ ನೋಡ ಸರ್ ನಿನ್ ಪರ್ಸ್ ತೆಗೆದ್ಬಿಟ್ರಲ್ಲ ಸರ್ ಇದು ಕದ್ದಿದ್ ಪರ್ಸ್ ಅಲ್ಲ ಓನರ್ ಸಿಕ್ಕಿ ತಕ್ಷ ಕೊಡೋಣ ಅಂತ ಹುಡುಕ್ತಾ ಇದೀವಿ ಕಳ್ಳನ ಮಕ್ಕಳ ಶಟ್ ಅಪ್ ಸರ್ ಕಳ್ಳನ ಮಕ್ಕಳ ಕಳ್ಳನ ಮಕ್ಕಳ ಅಂತ ಎಷ್ಟಲ್ಲ ಸರ್ ಹೇಳ್ತೀರಾ ನಾವು ಒಳ್ಳೆ ನನ್ ಮಕ್ಕಳು ಸರ್ ತೋರ್ಸಯ್ಯ ಬೋರ್ಡ್ನ ಅಯ್ಯ ನನಗಲ್ಲ ಅವ್ರಿಗೆ ತೋರ್ಸಯ್ಯ ನೋಡಿ ಸರ್ ನೋಡಿ ಸರ್ ಆನೆಸ್ಟಿ ಇಸ್ ದ ಬೆಸ್ಟ್ ಪೋಲಿ ಪೋಲಿ ಪೋಲಿಸ್ ಸಿ ಒಯ್ಯಲ್ಲೋ ತಿನ್ಬಿಟ್ಟ ಉದ್ರೋಗಿದೆ ಪೋಲಿ ನನ್ನ ಮಕ್ಕಳ ಪೋಲಿ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಿದ್ದೀರಾ ಇವತ್ತು ಗತಿ ಕಾಣಿಸ್ತೀನಿ ಏಯ್ 303 ಎಸ್ ಸರ್ ಈ ನನ್ನ ಮಕ್ಕಳನ್ನ ಒದ್ದು ಒಳಗಾಕಿ ಅಂತ ಪಿಕ್ಚರ್ ಅಂಬರೀಷ್ ಉಗುರ್ ಕಿತ್ತಂಗ್ ಕಿತ್ತು ಕಿತ್ತು ಏರೋಪ್ಲೇನ್ ನಚ್ಚಿ ಅಂಡಿಗೆ ಖಾರ ಪುಡಿ ತಿಕ್ಕಲ ಸತ್ಯವಂತರಿಗಿದು ಕಾಲವಲ್ಲ
ಪೊಲೀಸ್ನವರು ಮೈ ಮೊಳೆನೆಲ್ಲ ಪುಡಿ ಮಾಡ್ಬಿಟ್ರಲ್ಲೋ. ಹೌದು ಟಪ್ಪಣ್ಣ, ಈ ಬೋರ್ಡ್ ತೋರಿಸಿ ಬರೀ ತೊಂದರೆಗೆ ಸಿಗಾಕೋತಾ ಇದ್ದೀವಿ. ಏ ಬಿಟಾಕ, ಡೇವಿಡ್ ಅಂಕಲ್ ಹೇಳಿಲ್ವಾ ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ಟ್ರಕ್ಗಳ ತರ ಸಾಲಾಗಿ ಒಂದ್ರ ಹಿಂದೆ ಒಂದು ಬರ್ತಾನೆ ಇರ್ತವೆ. ನಾವು AK-47 ಅಂತ ಶೂಟ್ ಮಾಡಿ ಬೂದಿ ಮಾಡಕ್ ಬಿಡ್ಬೇಕು. ಬಿ ಬ್ರೇವ್, ಬಿ ಬೋಲ್ಡ್, ಫೈರ್ ಫೈರ್ ತರ ಇರ್ಬೇಕು. ಹೇಗಿರ್ಬೇಕು? ಫೈರ್ ತರ ಇರ್ಬೇಕು, ಗೊತ್ತಾ? ಫೈರ್ ಫೈರ್ ಅಂದ್ರೆ ಆ ಬೆಂಕಿ ತರ. ಅಯ್ಯೋ, ಬಿಲ್ಡಿಂಗ್ ಬೆಂಕಿ ಎತ್ಕೊಂಡು ಉರಿತಾ ಇದೆ ಕಣೋ. ಒಳಗಡೆ ಯಾರಾದ್ರು ನೋಡೋಣ, ಬಂದ್ರು ಬಂದ್ರು ಕಾಪಾಡೋಣ. ಇದು ಲೇಡೀಸ್ ಗರ್ಲ್ಸ್ ಹಾಸ್ಟೆಲ್, ಇಲ್ಲಿ ಗಂಡಸ ಯಾರು ಬರಬಾರ್ದು. ಹೋಗ್ರಿ. ಬೆಂಕಿ ರೀ, ನಿಮ್ ಬಿಲ್ಡಿಂಗ್ ಅಥವಾ ಉರಿತಾ ಇದೆ. ಬೆಂಕಿ ಜೊತೆ ನೀವು ಸೇರಿದ್ರೆ ಹೀಟ್ ಜಾಸ್ತಿ ಆಗ್ಬಿಡುತ್ತೆ. ನಾವು ನೀರ್ ಬಿಡಕ್ಕೆ ಬಂದಿರೋದು. ಏ ಪೋಕ್ರಿ ಹುಡುಗ್ರ, ಹೋಗ್ರ. ಅಯ್ಯೋ, ನೀವು ಹೇಳಿದ ಮಾತು ಕೇಳಲ್ಲ. ನಿನ್ ಕತ್ತೆ ಟ್ರಿಕ್ಸ್ ಕರೆಕ್ಟ್. ಒಂದೇ ಸಲ ಗುದ್ದೋತಾನೆ, ಇರೋಣ. ಪಿಕಪ್ ಆಗ್ತಾ ಇಲ್ಲ. ಎಷ್ಟ ಜನ ಮಲ್ಕೊಂಡಿದ್ದ ನೋಡಿ, ಹೋಮ್ ಬೆಡ್ ಇದೆ ಮೇಲೆ. ನೀವಿಬ್ರು ಹಾಟಲ್ ಇದೆ ಅಂತ ನೋಡಿ, ನಾವು ಒಳಗಡೆ ಹೋಗಿ ಹೋಗಿ ಹೋಗಿ. ಮೇಲ್ಗಡೆ ನಂದಿನಿ ಸಿಗಾಕೊಂಡಿದ್ದಾಳೆ, ಕಾಪಾಡ್ತೀರಾ? ಬಂದ್ಯಾ, ನೀನಿಲ್ದೆ ನನ್ನ ಲೈಫು ಮರುಭೂಮಿ ಆಗ್ಬಿಟ್ಟಿದೆ. ನೀನನ್ ಬಿಟ್ರೆ ನಾನು ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತೀನಿ. ನನ್ನ ಅಪ್ಪು ಗಟ್ಟಿಯಾಗ ಅಪ್ಪು. ಏನ್ ಕನಸಿನ ರಾಣಿ ಇವಳು, ಸುಂದರ ಲೋಕಕ್ಕೆ ಹೋಗ್ಬಿಟ್ಲು. ಹಾಸ್ಟ್ಲೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಕಿಸ್ಮಿ ಕಿಸ್ಮಿ ಅಂತ. Save me. Jaramina. Help me. Idulu, idulu. Ayli. Kapadi. ಏನೋ ಮಾಡ್ತಿದ್ಯಾ? ಬೆಂಕಿ ಹರಿಸ್ತಾ ಇದ್ದೀನಿ ಇದರಲ್ಲಿ. ಯಾಕಣ ಡೇವಿಡ್ ಅಂಕಲ್ ಹೇಳಿಲ್ವಾ ಕತ್ತಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ? ಬೆಂಕಿ ಅಂತ ಗೆಟ್ ಕಟ್ಟ ಬೀಳ್ತಾ ಇದ್ದೀನಿ ಕೆಳಗಿಂದ, ಮೇಲೆ ಮೇಲಿಂದ ಕೆಳಗೆ. ನಾನು ಒಬ್ಬನೇ ಓಡಾಡ್ತೇನೆ, ಯಾರು ಹೆಲ್ಪ್ ಮಾಡ್ತಿಲ್ಲ. ಆದ್ರೂ ಬೈತೀರಾ? ಇರ್ಲಿ, ಇದ್ರಲ್ಲಿ ತರ್ತೀನಿ. ತುಂಬಾ ದೊಡ್ಡದಾಗೋಯ್ತು, ಈ ಬಿಲ್ಡಿಂಗ್ ಮುಳುವೋಗ್ಬಿಡುತ್ತೆ. ಇವ್ರೇ ಹಾಸ್ಟೆಲ್ ಬೆಂಕಿ ಹಾಕಿ ಹುಡುಗಿಯನ್ನ ಆರಿಸ್ಕೊಂಡು ಪ್ಲಾನ್ ಮಾಡ್ತಾ ಇದಾರೆ. ಪರವಾಗಿಲ್ಲ ಬಿಡಿ ಮೇಡಮ್, ನಮ್ ಕರ್ತವ್ಯ ಮಾಡಿದ್ವಿ ಅಷ್ಟೇ. ಆದ್ರೆ ನೀವು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ ಸನ್ಮಾನ ಏನು ಮಾಡ್ಬೇಕಿಲ್ಲ. ನನ್ ಮಗನೇ ಸನ್ಮಾನ ಅಲ್ಲ ಕಣೋ, ಅವಮಾನ ಮಾಡ್ತಾ ಇದ್ದಾಳೆ. ಎಲ್ಲ ನನ್ನ ಮಕ್ಕಳ, ನಿನ್ನೆ ನೋಡಿದ್ರೆ ನನ್ನ ಪರ್ಸ್ ಕದ್ರಿ, ಇವತ್ ನೋಡಿದ್ರೆ ಹಾಸ್ಟೆಲ್ ನುಗ್ಗಿ ಫೋನ್ ವೈರ್ ಕಿತ್ತಾಕಿ ಫೈರ್ ಬ್ರಿಗೇಡ್ ಬರ್ದಂಗ್ ಮಾಡಿ ಹುಡುಗಿ ಆರಿಸ್ಕೊಳ್ತಾ ಇದೀರಾ? ಇವ್ರನ್ನ ಭಯಬೇಡಿ ಸರ್, ಇವರೇ ನನ್ನ ಪ್ರಾಣ ಕಾಪಾಡಿದ್ದು. ಈ ಕಡೆ ಬಾರೆ, ನಿಮ್ ಚಲ್ಲಾಟ ಎಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಸರ್, ನಾವು ತುಂಬಾ ಒಳ್ಳೆ ಜನ ಸರ್, ಕಸ್ತಲಿ ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದೀವಿ ಸರ್. ಹೌದೌದು ಸರ್, ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀವೆಲ್ಲ ಎಷ್ಟು ಒಳ್ಳೆಯವರು. ಕಳ್ಳನ್ ಮಕ್ಕಳ, ನಡೆ ನಾವು ಸ್ಟೇಷನ್ಗೆ, ಇವತ್ತು ನಿಮ್ಮನ್ನ ಓದ್ ಲಾಕ ಪಲಾಕಿ ಬೆಂಡೆತ್ತಿ ಬೆಂಡೆಕಾಯಿ ಮಾಡ್ಬಿಡ್ತೀನಿ. ಪೊಲೀಸ್ ನಾಯಿ ಹೊಡೆದಾಗ ಹೊಡೆದು ಬೆದೆಲ್ಲ ನೋವ್ಬಿಟ್ಟೈತೆ. ಇವರೆಲ್ಲ ಆನೆ ಇಟ್ಟಿದ್ರೆ ಬರೀ ಒದೇ ಬೀಳದೆ. ಒಟ್ಟಾಗಿ ನೀರ್ ಕೂಡ ಇಲ್ಲ ಅಂತ ಒದ್ದಾಡ್ತಿದ್ರೆ ಇವನೊಬ್ಬ. ನೀನ್ ಇವತ್ತೆಲ್ಲ ಒತ್ತಿದ್ರು ನೀರ್ ಬರಲ್ಲ. ವೈ ವೈ ಅಂದ್ರೆ ಎಲ್ಲೈತೆ ನೀರು, ಎಲ್ಲ ಕೊಟ್ಬಿಟ್ಟಿದೀವಲ್ಲ. ನಮ್ಗೆ ಉಳ್ಕೊಂಡಿರೋದು ಬಾರು ಬೀರು ಎರಡೇ. ಅಯ್ಯೋ, ನಂಗೆ ಹೊಟ್ಟೆ ಹಸುವಣ್ಣ. ನನಗೂ ಹಸುವಾಗ್ತಾ ಇದೆ ಅಣ್ಣ, ಏನ್ ಮಾಡೋದಣ್ಣ?
ಮಗು ತುಂಬಾ ಆಯ್ತಾಯ್ತು, ಬಂದ್ ತಗೋಣ ಅಂತ ಬಂದೆ. ಹೌದೇ? ಇಲ್ಲಿ ದೇವತಾ ಸೀರೆ ಬಂದಿದೆ ಕಣೆ, ತುಂಬಾ ಚೆನ್ನಾಗಿದೆ, ಅದಕ್ಕೆ ನೋಡ್ಬಿಟ್ಟು ತಗೊಂಡ್ ಹೋಗೋಣ ಅಂತ ಬಂದೆ. ಹೌದೇ? ಅಷ್ಟು ಚೆನ್ನಾಗಿದ್ಯಾ? ಹೌದು ಕಣೆ, ಕಲರ್ ತುಂಬಾ ಸೂಪರ್ ಆಗಿದೆ ಕಣೆ, ಅದಕ್ಕೆ ಇನ್ನೊಂದೆರಡು ಸ್ಯಾರೀಸ್ ತಗೊಂಡ್ ಹೋಗೋಣ ಅಂತ ಬಂದೆ. ಮುತ್ಕೊಡಕ್ ಬಂದೆ ನಿಮ್ಗಲ್ಲ, ಮಗುಗೆ. ಹಂಗೆ ಹೊಟ್ಟೆ ಹಸ್ಬಿಟ್ಟಿತ್ತು, ಒಂಚೂರ್ ಬನ್ ಕಿತ್ಕೊಂಡ್ ತಿನ್ಬಿಟ್ಟೆ. ಮಗು ಬನ್ ಕಿತ್ಕೊಂಡ್ ತಿಂದಿದ್ಯಲ್ಲ, ಬುದ್ಧಿ ಇಲ್ಲ ನಿನ್ಗೆ? ಕಾಂತ್ರಿ ನನ್ ಮಕ್ಕಳ, ಮೊನ್ನೆ ಪರ್ಸು ನೆನೆ ಲೇಡೀಸ್ ಹಾಸ್ಟ್ಲು, ಇವತ್ ಮಗುನ ಮುಸುಳಿಗ್ ಒಂದ್ ಮುಳುಗದ ಅಂದ್ರೆ ಮುಖ ಎಲ್ಲ ಕೆಜಿ ಆಗ್ಬಿಡ್ಬೇಕು. ಕೆಜಿ ಅಂದ್ರೆ ಕರ್ನಾಟಕ ಜೈಲ ನೋಡಿ, ಜೈಲಲ್ಲಿ ಮುಖ ಕಾಲ ಜಾಮೂನ್ ಆಗ್ಬಿಡ್ಬೇಕು. ಹೋಗ್ಲಿ ಬಿಡಿ ಸರ್. ಆಯ್ತಮ್ಮ ಆಯ್ತು. ನನ್ನ ಮಕ್ಕಳ, ಇನ್ನೊಂದ್ ದಪ್ಪ ಈ ತರ ಗಲಾಟೆ ಮಾಡಿ ನನ್ನ ಕೈಗೆ ಸಿಕ್ಕಿದ್ರೆ ಕುಯ್ದು ಬಿಡ್ತೀನಿ. ಸರ್ ನಂಗಿನ್ನ ಮದ್ವೆನೆ ಆಗಿಲ್ಲ, ಯಾಕಂದ್ರೆ ನಂಗಿನ್ನ ಹುಡುಗಿ ಸಿಕ್ಕಿಲ್ಲ. ಏಯ್ ತ್ರಿನಾಥ್ರಿ, ನಿಮ್ಮಿಬ್ರನ್ನೇ ಬಿಟ್ಟು ನನ್ನೇ ಯಾಕೆ ಹೊಡೆದಿದ್ ಗೊತ್ತಾ? ನಂಗೇನ್ ಗೊತ್ತು? ನನ್ನ ಲವ್ ಒಂದೇ ಕೆನ್ನಕ್ ಬಂದಿದೆ. ಲವ್ ಪ್ರೀತಿಗೆ ಕಣ್ಣಿಲ್ಲ. ಕಣ್ಣಿಲ್ಲ ಸರಿ, ಮಗು ಇದೆಯಲ್ಲ. ಮಗು ಇದ್ರೆ ಏನಂತೆ, ಅವ್ಳ ಕುತ್ತಿಗೆ ತಾಳಿ ಇರ್ಲಿಲ್ಲ. ಓಲ್ಡ್ ವೈಫ್ಗೆ ನ್ಯೂ ಲೈಫ್ ಕೊಡ್ತೀನಿ. ಲಕ್ಕಿ ನನ್ನ ಮಗ. ಮಗು ಬೇಕು ಅಂತ ನಾಳೆಯಿಂದ ಶ್ರಮ ಪಡೋ ಹಾಗಿಲ್ಲ. ರೆಡಿಮೇಡ್ ವೈಫ್ ನ ಗಿಟ್ಟಿಸ್ಕೊಂಡ್ಬಿಟ್ಟ ಅಲ್ವೇನ? ಆ ಇನ್ಸ್ಪೆಕ್ಟರ್ ಅದೇನು ಕುಯ್ತೀನಿ ಅಂತಲ್ಲ, ಬಿಟ್ಬಿಡ್ಬೇಕಾಗಿತ್ತು. ತಮಾಷೆ ಮಾಡ್ಬೇಡ. ನಂದು ನೀ ಯಾವಾಗ ಇಲ್ಲಿಗೆ ಬಂದು? ನೀವು ಆ ಮಗು ಹತ್ರ ಬನ್ನ ಕದ್ದಿಂತಿದ್ದಾಗ. ಅದು ಮಗು ಬನ್ನು ಹಿಡ್ಕೊಂಡು ಅಳ್ತಾ ಇತ್ತು ತಿನ್ನಕ್ಕೆ. ಅದು ಟೇಸ್ಟ್ ಇದೆ ಇಲ್ವಾ ಅಂತ ನಾವು ಸುಮ್ನೆ ಅಲ್ವೇನ? ತಗೊಳ್ಳಿ. ಬೇಡ ಇರ್ಲಿ, ಇನ್ನ ಕಳಿಟ್ಟು ಬನ್ನಿ. ನಾನಿ, ರಮ್ಮಿ, ಕೋಮಿ, ವೆಲ್ಕಮ್ ಟು ಸನ್ರೈಸ್ ಪ್ಲಮಿಂಗ್ ಶಾಪ್. ಈ ನಲ್ಲಿ ಅಂಗಡಿ ನಮ್ಮ ಅಣ್ಣಂದು. ಒಂದ್ ವರ್ಷದ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಬಿಟ್ಟ. ಪಾಪ ಅವ್ರ ಅಣ್ಣ ತೀರ್ಕೊಂಬಿಟ್ರಂತೆ. ಈಗ ತಿರುಪತಿ ಹೋಗ್ಬೇಕಾ? ತಲೆನೋತಿದ್ಯಾ ಏನಣ್ಣೆ? ಈಗ ನಾವು ತಿರುಪತಿಗೆ ಯಾಕೆ ಹೋಗ್ಬೇಕು? ಅಯ್ಯೋ ಹುಡುಗಿಯರ ಮುಂದೆ ನಮ್ಮ ವೀಕ್ನೆಸ್ ಎಲ್ಲ ತೋರಿಸ್ಕೊಳ್ಳೋದು ಬೇಡ ಕಣೋ. ಅವ್ರ ಅಣ್ಣ ವೈಕುಂಠಕ್ಕೆ ಹೋಗ್ಬಿಟ್ಟಿದಾನಂತೆ. ವೈಕುಂಠ ಏನ್ ಕುಂಟಗಿಂಟ ಅಂತ ಬಿಟ್ಟ ಅಂದ್ರೆ? ಅಯ್ಯೋ ಇವನ್ ಕನೆಕ್ಷನ್ ಕಿತ್ತೋಗಿದೆ. ಸಿಕ್ಸ್ ಅಲೋ. ಈಗ ನಾವು ತಿರುಪತಿಗೆ ಯಾಕೆ ಹೋಗ್ಬೇಕು ಹೇಳ್ತೀನಿ. ಈಗ ಕೇಳು, ತಿರುಪತಿ ಹೋಗ್ಬೇಕು ಅಂದಲ್ಲ. ಅಲ್ಲಿ ತಲೆ ಬೋಡ್ಸಕ್ಕೆ ಜನ ಕಮ್ಮಿ ಇದಾರಂತೆ. ಅದಕ್ಕೆ ನನ್ನ ಮಗನೇ ಅವ್ರ ಅಣ್ಣ ಮೇಲೆ ಹೋಗಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಟ್ಟಿದಾನೆ. ಕೈ ಮುಗಿ. ನಂದು ಈಗ ನಾವು ತಿರುಪತಿ ಯಾಕೆ ಹೋಗ್ಬೇಕು? ತಿರುಪತಿ ಹೋಗ್ಬೇಕು ಅಂದ. ಈ ಅಂಗಡಿಲಿ ನೀವು ಹೊಸ ಜೀವನ ಶುರು ಮಾಡಬಹುದು, ಬಂದ್ ಕದ್ಯದನ್ ಬಿಡ್ಬೋದು. ಈ ಅಂಗಡಿಗೆ ಬಾಡಿಗೆ? ಬಾಡಿಗೆನಾ? ಅದನ್ನ ನಾನೇ ನಿಮ್ ಹತ್ರ ಕೇಳಿ ತಗೋತೀನಿ. ಹಾಗಿದ್ಮೇಲೆ ಅಂದಿನ ಬಾಡಿಗೆ ಕೊಡ್ತೀನಿ. ಐ ಲವ್ ಯು ನಾನಿ. ಏನದ ತಪ್ಪಣ್ಣ, ಬಾಡಿಗೆ ಕೂಡ ನೋಡ್ತಾ ಇದ್ದೀನಿ. ಒಬ್ಬನೇ ಬಾಡಿಗೆ ಕೊಡ್ತಿದಾನ? ಫ್ರೆಂಡ್ಸ್ ಅಂದ್ರೆ ಎಲ್ಲರೂ ಬಾಡಿಗೆ ಕೊಡ್ಬೇಕು. ಒಬ್ಬನೇ ಬಾಡಿಗೆ ಕೊಡ್ತಿದ್ಯ ಅಂತ? ನಾನು ಕೊಡ್ತೀನಿ, ಅವನು ಕೊಡ್ತಾನ. ಫ್ರೆಂಡ್ಸ್ ಅಂದ್ರೆ ಎಲ್ಲರೂ ಕೊಡ್ಬೇಕು. ನಂದು ನಂದು ಅದೇ ನಾನು ಬಾಡಿಗೆ ಕೊಡ್ತೀನಿ ಅಂದೆ. ಈ ಬಿಲ್ಡಿಂಗ್ ನನ್ ಬಾಮ ಇದೊಂದು. ಏ ನಾನು ಬಾಡಿಗೆ ಕೊಡ್ಬೇಕು ಕಣ. ಏ ನನ್ ಬಾಡಿಗೆ ಕೊಟ್ಟಾಯ್ತು ಕಣ, ನಾನು ಕೊಡ್ಬೇಕಮ್ಮ. ಅಬ್ಬ ನನ್ ಮಗನ ಇದು ಲವ್ ಬಾಡಿಗೆ ಕಣ. ಅದಕ್ಕೆ ಇಂಥವನ್ನೆಲ್ಲ ಪಬ್ಲಿಕ್ ಅಲ್ಲಿ ಮಾಡಬಾರ್ದು ಅಂತ ಹೇಳೋದು. ಲವ್ ಬಾಡಿಗೆ ಮೇಲ್ಗಡೆ ನಮ್ಮ ಅಣ್ಣ ರೂಮ್ಗೆ ತೋರಿಸ್ತೀನಿ. ತಿರುಪತಿಗೆ ಹೋಗ್ತಾ ಇದೀವಾ? ನಾನಿ 300 ರೂಪಾಯಿ ಇದೆ. ನಾನೇ ಬೋನಿ ಮಾಡ್ತಾ ಇದ್ದೀನಿ. ಇದು ಗುಡ್ ಲಕ್ ಅಮೌಂಟ್. ಒಳ್ಳೆ ವ್ಯಾಪಾರ ಆಗ್ಲಿ, ಪೇಪರ್ ಅಲ್ಲಿ ಆಡ್ ಕೊಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ತಗೊಳ್ಳ ಇಡ್ಲಿ ತಗೊಂಬೋ ಹೋಗ. ಸ್ನಾನ ಮಾಡ್ತಿದ್ದಾರೆ. ಸ್ನಾನ ಮಾಡ್ತಾರ? ಅದು ಪಬ್ಲಿಕ್ ಪಾರ್ಕ್ ಅಲ್ಲಿ. ಯಾಕೆ ಹೀಗ್ ಮಾಡ್ತಿದೀರ? ನಿಮ್ ಮನೇಲಿ ಶವರ್ ಬಾತ್ ಇಲ್ಲ ಅನ್ನೋ ಬೇಜಾರಾ? ಆಟೋ ಯಾರು ನೀವು? ನಿಮ್ ಮನೆಯಲ್ಲಿದೆ ಮೇಡಮ್, ನಿಮ್ ಮನೆಯಲ್ಲಿದೆ. ಬನ್ನಿ ಆಟೋ ನಿಲ್ಸಿ, ಆಟೋ ನಿಲ್ಸ್ರಿ.
ಆ ಹುಡುಗಿನ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಮುಂದೆ ಬಿಟ್ಬಿಡಿ. ಆಗಕ್ಕಿಲ್ಲ ಸ್ವಾಮಿ, ನಮ್ಮಿಂದ ಆಗಕ್ಕಿಲ್ಲ. ಅವ್ರು ಯಾರು ಅಂತ ಗೊತ್ತೇನ್ರಿ? ಗೊತ್ತಿಲ್ಲ. ಆ ಹುಡುಗಿ ಯಾರು ಅಂತ ಗೊತ್ತಿಲ್ವೇನ್ರಿ? ಗೊತ್ತಿಲ್ಲ ರೀ. ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಗುರು. ಅದಕ್ಕೆ ಪೊಲೀಸ್ ಮುಂದೆ ಬಿಟ್ಬಿಡು ಅಂತ ಕೇಳ್ಕೊತಾ ಇದೀನಿ. ನಮ್ಮನೆ ಯಾಕೆ ಬರ್ತಿದ್ದೀರಾ? ಮಧ್ಯರಾತ್ರಿ ನಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟಿದಿರಲ್ಲ ನೋಡಿ, ಲೈಟ್ ಆಗೋವರೆಗೂ ಅಲ್ಲಾಡ್ಬಾರ್ದು, ಅಲ್ಲಾಡ್ಬಾರ್ದು ನೀವು. ಅಯ್ಯೋ ಮಳೆ 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 ಮಳೆ. ಅಯ್ಯೋ ರೀ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತವ್ರೆ. ಹುಡುಗಿರು ಮುಟ್ಲೇಬಾರ್ದು. ಮಳೆ 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 ಅತಿದಿನ ಮಳೆ ಮಳೆ ಇಲ್ಲಿ ಸೇಫ್. ಹಾಯ್ ರಾಣಿ, ಗುಡ್ ನೈಟ್. ಇಡ್ಲಿ 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 ಅಡ ಇಡ್ಲಿ. ಯಾಕೋ ಇವತ್ತು ನಿನ್ನ ಬಾಡಿ ತುಂಬಾ ಸೆಕ್ಸಿ. ನನಗೆ ಚಳಿ ಆಗ್ತಾ ಇದೆ. ಚಳಿ ಚಳಿ ತಾಳೆನು ಈ ಚಳಿಯ. ಇಡ್ಲಿಯನ್ನು ತರುವೆ ನಿನ್ನ ಸನಿಯ. ಇಡ್ಲಿ ಇಡ್ಲಿ ಅಂದ್ರೆ ಕೊಡ್ಲಿ ತೋಳ್ತಿ ನನ್ನ ಮಕ್ಕಳ. ಓಕೆ ಕ್ಯಾಚ್. ಕರೆಕ್ಟ್ ಆಗಿದ್ಯಾ? ಇಂಡಿಯನ್ ಟೀಮ್ ಸೆಲೆಕ್ಟ್ ಮಾಡ್ಬೋದು ನಿನ್ನ. ಫೀಲ್ಡ್ ಅಲ್ಲಿ ಕ್ಯಾಚ್ ಬಿಡೋದು, ಬೆಡ್ ಅಲ್ಲಿ ಕ್ಯಾಚ್ ಹಿಡಿಯೋದು. ಏ ನೀನ್ ಎರಡು ಇಡ್ಲಿ ಅಲ್ವಾ ಕೊಟ್ಟಿದ್ದು? ಒಂದ್ ಇಲ್ಲಿದೆ, ಇನ್ನೊಂದು ಎಲ್ಲಿ ಹೇಳ್ಕೊ? ಇಲ್ಲಿ ಒಂದೇ ಕೊಟ್ಟಿದ್ದು. ಒಳಗಡೆ ಏನಾರು ಹೋಗಿ ಸೇರ್ಕೊಂಡ್ಬಿಡ್ತಾ? ಇಡ್ಲಿ ಸಿಗ್ತಾಯ್ನ ಇಲ್ಲ ಕಣ? ಏನೋ ಇಷ್ಟು ಮೆತ್ತಿದೆ ಇದು. ಅದು ಮಳೆಯಲ್ಲಿ ನೆನೆದಲ್ಲ, ಅದು ಹಾಗೋಗ್ಬಿಟ್ಟಿದೆ. ಮಳೆಯಲ್ಲಿ ನೆಂದ್ರೆ ಹೀಗಾಗುತ್ತಾ? ನನಗಾಗುತ್ತೆ. ಸೊಳ್ಳೆ ಕಚ್ಚುತ್ತೆ. ಏನೊಂದು ಎರಡು ಸೌಂಡ್ ನಾನೇ ಎರಡು ಸಲ ಕರಿಸಿದೆ. ಕೊಡ ಇಲ್ಲಿಂದ. ಸೊಳ್ಳೆ ಕಚ್ಚಿ ಎಳಿ ಬಿಡೋಣ ಬಿಡೋಣ ಕಮ್ಮಿ ಬಿಡೋಣ. ಬಿಡ ಬಿಡಲ್ಲ ಬಿಡ. ಯಾರೋ ಈ ಹುಡುಗಿ ಇಲ್ಲೇ ತಂದು ಹಾಕಿದೀರಾ? ಏನ ಈ ಹುಡುಗಿ ಯಾರು ಅಂದೆ? ಅವಾಗ್ಲಿಂದ ಇವಳು ಇಲ್ಲೇ ಇದ್ದಾಳ. ಅದನ್ನೇ ಕೇಳ್ತಾ ಇದೀನಿ, ಯಾವಾಗ ಬಂದ್ಲು ಅಂತ. ಟಪ್ಪಣ್ಣ ಎಣ್ಣೆ ಸೌರ್ತಾ ಇದೆ, ಮಲ್ಲಿಗೆ ಇಡ್ಲಿ ಸೌರ್ದಾಗ ಆಗ್ತಾ ಇದೆ. ಲೇ ಮಫ್ವ, ಅದು ಇಡ್ಲಿನ ಕಣ. ಯಾರ ಇವಳು? ಲವ್ವ ಡವ್ವ? ಫುಟ್ಪಾತ್ ಅಲ್ಲಿ ಬಿದ್ದಿದ್ಲು. ಏ ಯಾರ ಉದುರ್ಸ್ಕೊಂಡು ಹೋಗಿರ್ಬೇಕು? ಉದುರ್ಸ್ಕೊಂಡು ಹೋಗಕ್ ಅದೇನ್ ತೂತ್ ಮೂರ್ಕಾಸೇನೋ. ಪಾಪ, ಇದೇ ತರ ಒದ್ದೆ ಬಟ್ಟೆಲಿ ಇದ್ರೆ ಜ್ವರ ಬರುತ್ತೋ ಏನೋ. ತೆಗಿತೀವ ಕೈನಾಗ. ಯಾ ಸೀನ್ ಹೈ ಸೀನ್ ಅಲ್ವೋ ಅದು? ಹೆಗಡಿ ಸೀನ್ ಅಂತೆ ಸೀನು. ತೆಗಿ ಆ ಕಡೆ ಹೇಳ್ದಾಕ. ಇರ್ಲಿ ಬಿಡ, ಹೇಳ್ದಾಕ. ತೆಗಿ ಕೈನ ಎತ್ಕೊಳ. ಅಯ್ಯೋ ಮೈಯೆಲ್ಲ ಬೆಂಕಿ ತರ ಸುಡ್ತಾ ಇದೆಯಲ್ಲೋ. ಹೀಗೆ ಬಿಟ್ರೆ ಇವಳನ್ನ ಬೆಳಿಗ್ಗೆ ಅಷ್ಟೊತ್ತಿಗೆ ಟಿಕೆಟ್ ತಗೊಂಡ್ಬಿಡ್ತಾ? ಹಂಗಾದ್ರೆ ಬಟ್ಟೆ ಬಿಚಾಕ್ಬಿಡಣ, ಬಟ್ಟೆ ಬದಲಾಯಿಸ್ಬಿಡಣ ಅಂದೆ. ವಯಸ್ಸು ಬಂದಿರೋ ಹುಡುಗಿ, ಹೇಗೋ ನಾವು ಬಟ್ಟೆ ಬದಲಾಯಿಸೋದು? ಆನೆಸ್ಟ್ಲಿ ಇಸ್ ದ ಬೆಸ್ಟ್ ಪಾಲಿಸಿ. ಕಣ್ಣು ಬಟ್ಟೆ ಕಟ್ಕೊಂಡ್ಬಿಡಣ. ಕಾಲು ಕಾಲಿಂದ ಮೇಲೆ ಕೋದ್ರೆ ಸೊಂಟ ಎಷ್ಟು ಸಣ್ಣಕ್ಕಿದೆ. ಯಾರು ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗಿದ್ದೀರಲ್ಲೋ. ನನ್ನ ಪೈಜಾಮ ಬಿಚ್ಚಬೇಡ. ಈಗ
ನಾನು ಅರ್ಜುನಿಂದ ತಲೆ ಮರೆಸ್ಕೊಂಡು ಸ್ವಲ್ಪ ದಿವಸ ಇಲ್ಲೇ ಇರಬೇಕು. ಅದಕ್ಕೆ ಇದೇ ಸರಿಯಾದ ಜಾಗ. ಗೊತ್ತಿಲ್ಲ ರಮ್ಮಿ ಟಫ್. ಅಯ್ಯೋ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ರಮ್ಮಿ ಲವರ್ಸ್ ಎಷ್ಟು ಕ್ಲೋಸ್ ಅಂದ್ರೆ ಓಹೋ ತಟ್ಟೆ ಇಡ್ಲಿಗೆ ಪುದೀನ ಚಟ್ನಿ ಸೌರ್ದಂಗೆ. ಹೌದು ಹೌದು ನನ್ನ ರೂಮ್ ಅಲ್ಲಿ ಇಬ್ರು ಇಡಿಯಟ್ಸ್ ಇದಾರೆ, ಒಬ್ಬ ಟಫ್ ಇನ್ನೊಬ್ಬ ಮಫು ಅಂದಿದ್ದ. ನನ್ನ ಮಗನೇ ನೀನ್ ಲವ್ ಮಾಡೋದಕ್ಕೆ ಇಡಿಯಟ್ಸ್ ಅಂತ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ಯಾ ನೀನು. ನೀನ್ ಯಾಕೆ ಮಾಡ್ತೀಯಾ? ನೀನ್ ಬದುಕಿದ್ದು ಈ ಲೋಪನ್ನ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕಮ್ಮ. ಹಾಗೆ ಆಗ್ಲಿ, ಇಲ್ಲೇ ಇರ್ತೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ. ನಾನೇ ಮದುವೆ ಆಗ್ಲಿ, ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲದ್ರು ಮದುವೆ ಆಗ್ತಾ? ನನಗೆ ಗೊತ್ತಿಲ್ಲ. ಎಲ್ಲ ಗೀಟಿಸ್ಕೊಂಡ್ಬಿಟ್ಟು ಈಗ ಅವ್ಳು ಗೊತ್ತಿಲ್ಲ ಅಂತ ರೀಲ್ ಬರ್ತಾ ಇದ್ದೀನಿ. ಹಾಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲದ ಹುಡಿನ ಹೇಗ ಮದುವೆ ಆಗ್ಲಿ? ಏನು ಮಾಡ್ತಾ ಇಷ್ಟು ಮುದ್ದಾಗಿದ್ದಾಳೆ, ಮದುವೆ ಆಗ್ಬಿಡ್ತೀನಿ. ಏನು ಮಾಡ್ತಿದ್ಯಾ? ಬಾಡಿಗೆ ಕಟ್ತಾ ಇದ್ದೀನಿ, ಹೋಗ್ರು. ತಿಂಗಳು ಬಾಡಿಗೆ ಕಟ್ಟು, ವರ್ಷದೆಲ್ಲ ಕಟ್ಬಿಡ್ಬೇಡ. ನನ್ ಮನೆ ಎಷ್ಟು ಬೇಕಾದ್ರೆ ಕಟ್ತೀನಿ. ಹಲೋ, ಸನ್ರೈಸ್ ಪ್ಲಂಬರ್ಸ್ ಪ್ರೈವೇಟ್ ಲಿಮಿಟೆಡ್, ಹೆಡ್ ಆಫೀಸ್ ನ್ಯೂಯಾರ್ಕ್. ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್? ನಮ್ ಮನೇಲಿ ನಲ್ಲಿ ಸೋರ್ತಾ ಇದೆ. ನನ್ ಮಗಂದು ಸ್ನಾನ ಮಾಡೋದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ರಿಪೇರಿ ಮಾಡೋದಕ್ಕೆ ನೀವ್ ಎಷ್ಟು ಚಾರ್ಜ್ ಮಾಡ್ತೀರಾ? We charge 20,000 rupees. 20,000 bucks. 20,000 bucks? No. We cannot do it. There's a cheap rate shop nearby. I can give you the number. 6480865. Sikkid one business. Adanu haal maabutlo. Hello? Yetlagin phone? Na mane lalli swartha ide. Repair maadodike esh charge maartira neevu? Buri 5000. ಬರೀ 5,000? ಅವಳು ಯಾವಳ ಇಂಗ್ಲಿಷ್ ನೋಡ್ಬಿಟ್ಟು 20,000 ಕೇಳ್ಬಿಟ್ಲು? ಅದು ಫೈವ್ ಸ್ಟಾರ್ ರೇಟು, ಇದು ಜನತಾ ರೇಟು. ನಮ್ಮ ಅಡ್ರೆಸ್ ತಗೊಳ್ಳಿ, 149 ಮೂರನೇ ಕ್ರಾಸ್, ಬಸವನಗುಡಿ. ಓಕೆ, ನೋಡ್ತೀನೋ ಮಫು. ಇದು ಬಿಸ್ನೆಸ್ ನ್ಯಾಕ್ ಅನ್ನೋದು. ಮೊದ್ಲೇ 5,000 ಅಂದ್ರೆ ಯಾವನು ಒಪ್ಪಲ್ಲ. ಒಂದ್ ಫೋನ್ ಇಂದ 20,000 ಅನ್ನೋದು, ಇನ್ನೊಂದ್ ಫೋನ್ ಅಲ್ಲಿ 5,000 ಕೊಟ್ಕೊಂಡ್ಬಿಡುದು. ಇಷ್ಟ ಹೊತ್ತ ನಂಗೆ ಇಷ್ಟ ಹೊತ್ತಕ್ಕೆ ಬೆಲ್ಲ. ಇವ್ರು ಅಣ್ಣ ಬನ್ಗಲ್ ಮಗು ಒಂದಿತ್ತು ಎರಡಾಗ್ಬಿಟ್ಟಿದ್ಯಲ್ಲೋ. ಬನ್ನಿ. ಅಲ್ಲ ಈ ಮಕ್ಕಳೆಲ್ಲ? ಅಯ್ಯೋ ನಂದಲ್ಲ, ಹಾಗ ಇದು ನಾನು ಪ್ಲೇ ಹೋಮ್ ನಡೆಸ್ತಾ ಇದ್ದೀನಿ. ನೀವೇನಾ ರಿಪೇರಿ ಮಾಡೋ ಅಂತ ಹೇಳಿದ್ರೆ ಏನ್ ಕೈ ಬಿಡ್ತಾ ಇದೆಯಾ ಕೈ? ಅವಳು ನಾನ್ ಮುದ್ದೆ ಹಾಕ್ಬೇಕಾಗಿರೋ ಹುಡುಗಿ. ಮಾಡ್ಕೊಳಪ್ಪ, ಎಲ್ಲಿ ಸೋರ್ತಾ ಇದೆ ಹೇಳಿ. ಮುಂಚೆ ಬಂದಿದೀವಿ ನಲ್ಲಿ ಅಲ್ಲಿ ಇವನೊಬ್ಬ ಪಲ್ಲಿ. ಇನ್ನೊಂದ್ಸಲಿ ಅವಳ ಮೇಲೆ ಕಣ್ಣು ಹಾಕಿದ್ರೆ ಇರೋದೆಲ್ಲ ಉದುರಿಸ್ಬಿಡ್ತೀನಿ ಅಂತ ಮಗನೇ. ಅಣ್ಣ ಸ್ವಲ್ಪ ಬಾಡಿಗೆ ಕೊಟ್ಬಿಟ್ಟು ಬರ್ತೀನಿ, ಹೋಗೋ. ಎಷ್ಟು ಒಳ್ಳೆಯವರು. ಒಂದೊಳ್ಳೆ ಕಾಟ. ಏನು ಮಾಡ್ತಾ ಇದ್ದೀನಿ ತಂದ್ಕೊಡು, ಹಾಗೆ ಹಿಡ್ಕೋ. ನಾನು ಟ್ಯಾಂಕ್ ಚೆಕ್ ಮಾಡ್ಬಿಡ್ತೀನಿ. ಹಂಗ ಕಪಿಲ ಮೈನ್ ಪೈಪ್ ಇಲ್ಲಿ ಅಲ್ಲ ಕೆಲಸ ಕೊಡ್ತೀನಿ.
ಸ್ವಿಮ್ಮಿಂಗ್ ಪೂಲ್ ಹೋಗ್ಕೊಂಡ್ಬಿಡಿ ಸರ್. ಅಣ್ಣ ಆ ಕಡೆ ಕರ್ಕೊಂಡು ಹೋಗ ಪನ್ನ ಈ ಕಡೆ ಕಳ್ಸಣ್ಣ ಪ್ಲೀಸ್. ಬನ್ನಿ ಬನ್ನಿ ಅಮ್ಮ ಬನ್ನು ಅಲ್ಲಿ ಜಾಮ್ ಇದೆ ಹೋಗಂಟ್ಕೋ. ನನ್ನ ಮಕ್ಕಳ ನನ್ನ ಬಾತ್ರೂಮ್ ಹಾಳು ಮಾಡ್ಬಿಟ್ಟು ನನ್ನ ಫೆವಿಕಾಲ ಗೋಡೆ ಗಂಟಿಸ್ಬಿಟ್ರಲ್ಲ ಬಿಡಿಸೋ. ಬಿದ್ದೆ ಬಿದ್ದೆ ಬಾತ್ರೂಮ್ ಅಲ್ಲಿ ಬಿದ್ದೆ. ವೆಲ್ಕಮ್ ಟು ಮೈ ಟೈಟಾನಿಕ್ ಶಿಪ್. ತುಂಬಾ ಖುಷಿಯಾಗಿದ್ದೀಯ ಲವ ಲವ ದವ ದವ ಏನೋ ಭಾರಿ ಮಿಂಚ್ತಾ ಇದ್ದೀಯ ಲವ ಲವ ದವ ದವ ಕಚ್ಕೊಂತನ್ನ 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 ಕಣ್ಣು ಕಣ್ಣು ನಿರಮ ಪರಿ ಹೇಳಿನ ಲವ್ ಸ್ಟೋರಿ ಹೇಳಿನ ಲವ್ ಸ್ಟೋರಿ ಯಾರದು ಇಲ್ಲಿ ಕತ್ತಲಲ್ಲಿ ಕೈಗೂ ಬಾಯಿಗೂ ಸಿಗುತ್ತ ಇಲ್ಲಿ ಕಾಡುತ್ತಿರುವುದು ಕಂಬ್ಳಿಲಿ ಸುಮ್ಮನೆ ನಿದ್ದೆ ಕೆಡಿಸಿದೆಯಲ್ಲ ನನ್ನೆದೆ ಸದ್ದು ಕೇಳಿಕೊನಲ್ಲ ಏನೋ ತುಂಬಾ ಖುಷಿಯಾಗಿದ್ದೀಯ ಲವ ಲವ ದವ ದವ ಕಚ್ಕೊಂತನ್ನ 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 ಮನ್ಸು ಮನ್ಸು ನಿರಮ ಪರಿ ಹೆಣ್ಣಿನ ಲವ್ ಸ್ಟೋರಿ ಹೆಣ್ಣಿನ ಲವ್ ಸ್ಟೋರಿ ಎಲ್ಲಿ ಸತ್ಯ ಇಲ್ಲ ಎಳೆದರೂ ಸಿರೆ ಬರ್ತಾ ಇಲ್ಲ ಬೇಗ ನೋಡಿ ದಯ ಮಾಡಿ ಕುಯ್ದರೂ ಇಲ್ಲ ಹೊರೆದರಿಲ್ಲ ಹೃದಯದ ಸುಳಿವೆ ಪತ್ತೆ ಇಲ್ಲ ಎಲ್ಲಿ ಕಳೆದಿರಿ ಹುಡುಕಾರಿ ನಿಂದಿದೆ ಎಲ್ಲಿ ನನ್ನಿದೆ ನೋಡು ಪ್ರೇಮದ ರೋಗಿ ಖುಷಿಯಾಗಿದ್ದೀಯ ಲವ ಲವ ದವ ದವ ಇದ್ದೇ ಅಡಗಿ ಇದ್ದೇ ಕತ್ತೆ ಕತ್ತೆ ಎಲ್ಲ ಕತ್ತೆ ಶಿಕ್ಷೆ ಹಾಕಿ ಭಯವಿಲ್ಲ ಕ
ಕದಿಯೋ ಕದ್ದು ಬೀಗುತ್ತಾನೆ ಲ್ಯಾಡನ್ ಗಿಂತ್ಲು ಎಗರುತ್ತಾನೆ ಜಪ್ತಿ ಮಾಡಿ ಒಳಗೆಲ್ಲ ಜಪ್ತಿ ಕತ್ತಿರ ಕನಸ ಕಸಿಯೋರುಂಟ ಏನೋ ತುಂಬಾ ಖುಷಿಯಾಗಿದ್ದೀಯ ಲವ ಲವ ದವ ದವ ಕಚ್ಕೊಂತಣ್ಣ 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 ಕಣ್ಣು ಕಣ್ಣು ನಿದಮ ಬರಿ ಹೆಣ್ಣಿನ ಲವ್ ಸ್ಟೋರಿ ಹೆಣ್ಣಿನ ಲವ್ ಸ್ಟೋರಿ ಲಾಸ್ ಮಾಡಿದಕ್ಕೆ ಇವರಿಗೆ 1,00,000 ರೂಪಾಯಿ ಕಟ್ಕೊಡ್ಬೇಕು ಅಂತ ಕೋರ್ಟ್ ಇಂದ ಆರ್ಡರ್ ಬಂದಿದೆ. ಅದನ್ನ ಕೊಡೋವರೆಗೂ ನೀವ್ ಅಂಗಡಿನ ಓಪನ್ ಮಾಡೋ ಹಾಗಿಲ್ಲ. ತಪ್ಪು ನಮ್ದಲ್ಲ ಸರ್, ಮನೇನೆ ಡೈನೋಸರ್ ಕಾಲದ್ದು ಸರ್. ಮನೆ ಒಳಗಡೆ ಇರೋ ಪೈಪ್ ಎಲ್ಲ ತುಕ್ಕ ಹಿಡಿದು ಗಬ್ಬೆದೋಗಿದೆ ಸರ್. ಆ ಹುಡುಗಿ ಒಬ್ಬಳನ್ನ ಬಿಟ್ರೆ ಮಿಕ್ಕಿದ್ದೆಲ್ಲ ಡ್ಯಾಮೇಜ್. ಕತ್ತೆಗಳ ಒಂದಲ್ಲ ಒಂದ್ ಕತ್ತೆ ಕೆಲಸ ಮಾಡ್ತೇನೆ ಇರ್ತೀರ, ನಿಮ್ಮನ್ನ ಕೋರ್ಟ್ ಅಲ್ಲಿ ವಿಚಾರಿಸ್ಕೋತೀನಿ. 30,000 ಇದೆ ತಗೊಳ್ಳಿ, ಹೊಸ ಬಿಸ್ನೆಸ್ ಶುರು ಮಾಡಿ. ಬಾಸ್, ರಮ್ಯಾ ಇಲ್ಲಿದ್ದಾಳೆ, ಅವಳನ್ನ ಎತ್ತಾಕೊಂಡ್ ಬಾ, ನಾಳೆನೆ ಅವಳನ್ನ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಫೋನ್ ಹಿಡ್ಕೋ, ಹಸುವಾಗ್ತಿದೆ, ಬಿಸ್ಕೆಟ್ ತಿಂದು ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾನು ಟಾಯ್ಲೆಟ್ಗೆ ಹೋಗ್ಬರ್ತೀನಿ. ಏಯ್, ಬಿಸಾಕುವ ಬಿಸ್ಕೆಟ್ನ ಹಾಳಾದ್ ಯಾವತ್ತೂ ತಿಂತಾನೆ ಇರ್ತೀಯಲ್ಲ. ನೋಡ, ನೀ ನನಗ್ ಬೇಕಾದ್ರೆ ಬೈ, ಈ ಬಿಸ್ಕೆಟ್ಗೇನಾದ್ರೂ ನೀನ್ ಬೈದ್ಯೋ ನನಗ್ ಕಂಪ್ಲೀಟ್ ಮೂಡ್ ಆಫ್ ಆಗ್ಬಿಡುತ್ತೆ. ಹಲೋ, ರಮ್ಯಾ ಸಿಕ್ಕಿದಾಳಂತೆ, ನೀನೆ ಫೋನಲ್ಲಿ ಮಾತಾಡತಕ. ರಮ್ಯಾನ? ಹಲೋ, ಹೇಳಿ ಬಾಸ್. ಇವತ್ತೇ ಅವಳನ್ನ ಒದ್ದೆ ಹೇಳ್ಕೊಂಡ್ ಬಾ. ಸರ್ ಬಾ,
ಅವ್ರ ಹಿಂದೆನೆ ಹೋಗಿ ಜಲ್ದಿ ಜಲ್ದಿ ಬೇಗ ತಪ್ಪಿಸ್ಕೊಂಡು ಹೋಗ್ತೀಯ ಎಲ್ಲಿ ಹೋಗ್ತೀಯ ಬಿಡ್ತೀವ ನಿನ್ನ ಹೋಗಯ್ಯ ರೀ ಈ ಕಡೆ ಎಲ್ರು ಹೋಗ್ತಿದ್ರಿ ರೀ ಎಲ್ಲಿಗೆ ರೀ ಕರ್ಕೊಂಡು ಹೋಗ್ತಿದ್ದೀರಾ ಯಾರು ನೀವು ಯಾರಿವರು ಯಾರಿ ಮಿಲಿಟ್ರಿ ಪೂಲಂದೇವಿ ಇರ್ಬೇಕು ಅವ್ನು ಹೋಗ್ಬಿಟ್ಲು ಕಣ ಇವ್ರು ಯಾರೋ ಮಾತಾಡ್ತಾರೆ ಸುಟ್ಟಾಕ್ಬಿಡ್ತೀನಿ ನಿಮ್ಮನ್ನ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಕಾಲದಿಂದ ನಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದೀನಿ 1942 ಆದ್ರೂ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಇಂಗ್ಲಿಷ್ ಅವ್ರನ್ನ ಅಟ್ಟೋದ್ಬಿಟ್ಟು ನಮ್ಮವ್ರನ್ನ ಆಟಿಸ್ಕೊಂಡು ಹೋಗ್ತೀರಾ ಇದು ಪಾರ್ಟಿ 2003 ಆಯ್ತು 60 ವರ್ಷ ಮುಂದೆ ಹೋದ್ರೆ ಅರದು ಮಸಾಲೆ ಮಾಡ್ಬಿಡ್ತೀನಿ ಗಾಂಧೀಜಿ ಜೈಲಿನಲ್ಲಿದ್ದಾರೆ ಗೊತ್ತಾ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಮೂರು ಗಾಂಧಿಗಳಿಗೂ ನಮ್ಮವ್ರು ಟಿಕೆಟ್ ಕೊಟ್ಬಿಟ್ರಲ್ಲ ಇನ್ಯಾರು ಇರೋದು ಜೈಲಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಭಾಗವಹಿಸ್ತೀರಾ ಇಲ್ಲ ಕೆಳಗಿರ್ತೀರಾ ಹೇಳಿ ಭಾರತ್ ಮಾತಾಕಿ ವಂದೇ ಮಾತರಂ ವಂದೇ ಮಾತರಂ ಹಾಡ್ತೀಯಾರು ನಾನಲ್ಲ ನಾನು ಅಲ್ಲ ಎ ಆರ್ ರೆಹಮಾನ್ ಹಾಡಿ ಏ ಮಾತು ನೀವು ಜರ್ಮನಿಗೆ ಹೋಗ್ಬಿಡಿ ಜರ್ಮನಿಗ ಹೌದು ಅಲ್ಲಿ ನಿಮ್ಗೆ ಹಿಟ್ಲರ್ ಸಿಗ್ತಾನೆ ಅವನ್ ನಿಮ್ಗೆ ಬಂದೂಕಗಳು ಕೊಡ್ತಾನೆ ಅದನ್ನ ತಗೊಂಡು ಜಪಾನ್ ಹೋಗ್ಬಿಡಿ ಜಪಾನ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಇದಾರೆ ಇನ್ನೂ ಇದಾರ ಹೌದು ಅವ್ರಿಗೆ ಗನ್ ಕೊಟ್ಬಿಟ್ಟು ವಾಪಸ್ ಬಂದ್ಬಿಡಿ ಕಾಲಲ್ಲೇ ನಡ್ಕೊಂಡು ಹೋಗ್ಬೇಕು ಕಾಲಲ್ಲೇ ನಡ್ಕೊಂಡು ಬಂದ್ಬಿಡ್ಬೇಕು ಜಪಾನಿಗೆ ಕಾಲಲ್ಲೇ ಹೋಗ್ಬೇಕು ಕೈಯಲ್ಲ ಗೊತ್ತಾಯ್ತಾ ನೂಸು ಓಕೆ ನಿಮ್ಮ ಒಬ್ಬರಿಗೆ ಎಲ್ಲ ಅರ್ಥ ಆಗೋದು ಶಬಾಷ್ ಶಬಾಷ್ ಚಂದ್ರ ಬೋಸ್ ಸ್ವದೇಶಿ ಚಳವಳಿ ನಡೀತಾ ಇದೆ ನಾವೆಲ್ಲ ಸ್ವದೇಶಿ ವಸ್ತ್ರಗಳು ಉಪಯೋಗಿಸಬೇಕು ವಿದೇಶಿ ವಸ್ತ್ರಗಳು ಉಪಯೋಗಿಸಬಾರದು ಹೋಗು ಹೋಗು ಹೌದು ಇದೆಲ್ಲ ಸ್ವದೇಶಿ ಗಾಬಿ ಕೊಡಿ ಚಕ್ರದಲ್ಲಿ ನಾವೇ ನೈದಿದ್ದು ಹಾಗಿದ್ರೆ ಇರ್ಲಿ ಅಯ್ಯೋ ಬದುಕಿದ್ದೆ ಬಡ್ಜೀವ ಬನ್ನಿ ಬದುಕೊಂಡ್ವಿ ಕಣ ಇದೇನಾದ್ರು ನೈಲ್ಯಾಂಡ್ ಆಗಿದ್ದೀರಾ ಎಲ್ಲ ಉರಿದು ರೋಸ್ಟ್ ಮಾಡ್ತೀರಿ ಮಾಸ್ ಮಾಸ್ ಮಾಡಿ ಇದೊಂದು ಬಾಕಿ ಇತ್ತು ನಾವು ರಕ್ಷಣೆ ಕೊಡಿ ಸರ್ ಇವಾಗ ಬಂದ್ಬಿಟ್ಲೆ ಸರ್ ಅವಳಿಗೆ ಚಟ್ನಿ ಮೇಲೆ ಕಂಡು ಸರ್ ಕಾಪಾಡಿ ಸರ್ ಹೊಸಲುಂಗಿ ಅಯ್ಯೋ ಹೊಸಲುಂಗಿ ಬಹಳ ಮುಖ್ಯ ಹೊಸ ಲುಂಗಿನ ಹಳೆ ಲುಂಗಿನ ಯಾರು ಕೇಳಿದ್ರು ಇಳಿಸ ಕೆಳಗಡೆ ಓಪನ್ ಶೋ ಎಲ್ಲ ಫ್ರೀ ಆಗಿ ನೋಡ್ತಾರೆ ನೋಡಲಿ ನಾನೇ ಸರ್ ಎಸ್ ಶಿ ಇಸ್ ಮೈ ವೈಫ್ ಮತ್ತೆ ಸುಭಾಷ್ ಚಂದ್ರ ಬೋಸ್ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅವಳು ಒಂದೊಂದ್ಸಾರಿ ಕಿತ್ತೂರು ಚೆನ್ನಮ್ಮ ಆಗ್ಬಿಡ್ತಾಳೆ ಒನಕೆ ಓಬವ್ ಆಗ್ಬಿಡ್ತಾಳೆ ಆಗ ಒನಕೆ ತಗೊಂಡೆ ಬಿಡ್ತಾಳೆ ಬನ್ನಿ ಬನ್ನಿ ಕೂತ್ಕೊಳ್ಳಿ 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 ತಲೆಗೆ ಪೆಟ್ಟು ಬಿದ್ದಾಗ ಹಾಗೆ ಆಡ್ತಾಳಷ್ಟೇ ನನ್ನ ಹೆಂಡತಿ ಎಲ್ಲರ ಹಾಗೆ ನಾರ್ಮಲ್ ಆಗೇ ಇದ್ದಾಳೆ ಬಹಳ ವರ್ಷಗಳ ನಂತರ ಗರ್ಭಿಣಿಯಾದ್ಲು ಅವಳಿಗೆ 5ನೇ ತಿಂಗಳು ತುಂಬಿದಾಗ ಆನಂದಕ್ಕೆ ಪಾರವೇ ಇರಲಿಲ್ಲ ತನಗೊಬ್ಬ ದೇಶಕಾಯೋ ವೀರ ಹುಟ್ಟಲಿ ಅಂತ
ಅದೇವ್ರ ಹತ್ರ ಯಾವಾಗ್ಲೂ ಬೇಡ್ಕೋತಾ ಇದ್ಲು. ತಾನ್ ತಾಯಿಯಾಗೋ ಸಂತೋಷದಲ್ಲಿ ಕುಣಿದಾಡ್ಬಿಟ್ಲು. ಸರ್, ಗರ್ಭಿಣಿ ಹೆಂಗಸರು ಕುಣಿಬಾರ್ದಲ್ವಾ ಸರ್? ಬಹುಶಃ ಅದೇ ಕಾರಣ ಇರಬಹುದು. ಬಾಣಂತಿ ಸನ್ನಿ ಅಂತಾರಲ್ಲ ಅದು, ಅಲ್ಲಿಂದ ಅವಳ ತಲೆ ಬರೀ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಇತ್ತು. ತಲೆಗೆ ಪೆಟ್ಟು ಬಿದ್ದಾಗ ವೈಲ್ಡ್ ಆಗ್ತಾಳೆ, ಮತ್ತೊಂದ್ಸರಿ ಪೆಟ್ಟು ಬಿದ್ದಾಗ ಮೈಲ್ಡ್ ಆಗ್ತಾಳೆ. ಪಾಪ ಪಾಪ. ಅಯ್ಯೋ, ಅದಾಗಿಲ್ಲ ಅಂತಾನೆ ಅವ್ರಿಗೆ ಚಿಂತೆ, ಸುಮ್ಮನೆ ಕೂತ್ಕೊಳ. ಊರ್ಮಿ ಬಾ, ಆರ್ತಿ ತಗೊಳ್ಳಿ. ನೀವೆಲ್ಲ ಯಾರು? ಅಯ್ಯೋ, ಇದು ನಮ್ಮ ಮನೆ ಕಾಫಿ, ಸ್ಪೆಷಲ್ ಫಿಲ್ಟರ್ ಕಾಫಿ. ಊರ್ಮಿ, ಕಾಫಿ ಯಾಕೆ? ಇವರೆಲ್ಲ ಇಲ್ಲೇ ಊಟ ಮಾಡ್ತಾರೆ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತಾರೆ. ಹೌದು ಹೌದು. ನೀವು ಸ್ವಲ್ಪ ತಗೊಳ್ಳಿ. ತಗೊಂಡಲ್ಲ. ಅಯ್ಯೋ, ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ. ಅಯ್ಯೋ ಅಯ್ಯೋ, ನಿಧಾನ 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 ನಿಧಾನ. ಬೇಗ ಬೇಗ ತಿನ್ನಲ್ಲ, ಅದಕ್ಕೆ ನತ್ತತ್ ಬಿಡ್ತು. ನಿಧಾನವಾಗಿ ತಿನ್ನಪ್ಪ, ಏನು ಅವಸರ ಪಡಬೇಡ. ದೇವ್ರ ಎಂತ ಕ್ರೂರಿ, ಇಂಥವ್ರಿಗೆ ಅಂತ ಶಿಕ್ಷಣ. ತುಂಬಾ ದಿನ ಆಗಿತ್ತು ಈ ತರ ತಿಂದು. ಶಿಶೋ ಪಾಪ, ತಗೋ ತಿನ್ನಪ್ಪ. ನೀವೆಲ್ಲ ಯಾವಾಗ ಬೇಕಾದ್ರೂ ಮನೆಗೆ ಬರ್ಬೋದು, ಊಟ ಮಾಡ್ಬೋದು. ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ, ಏನ್ ಸಹಾಯ ಬೇಕಾದ್ರೂ ಕೇಳಿ. ಹೌದು, ನೀವೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಸರ್ಕಸ್ ಕಂಪನಿ ಕೆಲಸ ಮಾಡ್ತಾ ಇದ್ವಿ. ನಮ್ ಬ್ಯಾಡ್ ಲಕ್ಕೂ ಕಂಪನಿ ಕ್ಲೋಸ್ ಆಗೋಯ್ತು. ಹಂಗೆ ನಾವು ನಲ್ಲಿ ಕೆಲಸ, ಮ್ಯೂಸಿಕ್ ಗೀಸಿಕ್ ನಡೀತಾ ಇದೆ. ಮ್ಯೂಸಿಕ್? ಹೌದಾ? ಅಯ್ಯಯ್ಯೋ, ಮ್ಯೂಸಿಕ್ ಅಂದ್ರೆ ನನಗೆ ತುಂಬಾ ಇಷ್ಟ. ನನ್ನ ಫೇವರೇಟ್ ಸಾಂಗ್ ಯಾವ್ದು ಗೊತ್ತಾ? ವಂದೇ ಮಾತರಮ್ಮ. ಅದಲ್ಲ ರೀ, ಹೇಳಿ ಫೇವರೇಟ್ ಹಾಡು. ಅಯ್ಯೋ, ಬಾರೆ ರಾಜಕುಮಾರಿ ಹೋಗೋಣ ಜಂಬೂ ಸವಾರಿ, ನಮ್ಮ ಹಳೆಯ ಸುಡರಲ್ಲಿ ಬಾರೆ ರಾಜಕುಮಾರ. ಅಯ್ಯೋ. ಹಾ ಸಲಾಮ್ ಅಬ್ಬು ಭಾಯ್, ಹಮ್ ನಕುಲ್ ಬೋಲ್ ರಹೇ ಹೈ ಇಂಡಿಯಾ ಸೇ. ಭಾಯಿ, ಹಮಾರೆ ಪೂರೇ ಪ್ಲಾನ್ ಸಕ್ಸೆಸ್ ಹೋ ಗಏ. ಭಾಯಿ, ಉಸ್ ಮಂದಿರ್ ಕೋ ಭಿ ಹಮ್ನೆ ಬಮ್ ಸೇ ಉಡಾ ದಿಯಾ ಹೈ. ಭಾಯಿ, ಹಮ್ ತೋ ಪಾರ್ಲಿಮೆಂಟ್ ತಕ್ ಪಹುಂಚ ಚುಕೆ ಹೈ, ಆಪ್ ಫಿಕರ್ ಮತ್ ಕೀಜಿಯೇ. ಔರ್ ಭಾಯಿ, ವೋ ಜೋ ಪೈಸಾ ಆಪ್ನೆ ಭೇಜಾ ಥಾ ನಾ, ಹಮ್ನೆ ಪೂರೇ ಪಾರ್ಟಿ ವಾಲೋಂ ಕೋ ದೇ ದಿಯಾ ಹೈ. ಹಾಂ ಭಾಯಿ, ಹಮಾರಾ ಜೋ ನೆಕ್ಸ್ಟ್ ಬಾಂಬ್ ಉಡೇಗಾ ನಾ ಬ್ಯಾಂಗ್ಳೂರ್ ಮೇ. ಹಾಂ ಹಾಂ, ವಾಲೇಕುಮ್ ಸಲಾಂ ಭಾಯಿ, ವಾಲೇಕುಮ್ ಸಲಾಂ. ಈ ಪ್ರಕಾಶ ಬೇರೆ ದುಡ್ಡು ಕೊಡ್ತಾ ಇಲ್ಲ, ಇವನ್ ಬೇರೆ ಅವಾಗ ಅವಾಗ ಫೋನ್ ಮಾಡ್ತಾನೆ. ಏನ್ ರಮ್ಯಾ ಸಿಕ್ಕುದ್ಲೇನಾ? ಇನ್ನು ಇಲ್ಲ ಬಾಸ್, ಮೂರ್ ದಿವಸ ಟೈಮ್ ಕೊಡಿ, ಹುಡುಕ್ ಬಿಡ್ತೀವಿ. ಫೋಟೋ ಎಡ್ಕೊಳ್ಳ. ರಮ್ಯಾ ಆಕಾಶದಲ್ಲಿ ಪಾತಾಳದಲ್ಲಿ ಹೋಗೋ. ಏನಿಲ್ಲ ಮೇಡಮ್, ಇವರೆಲ್ಲ ಸೇರ್ಕೊಂಡು ಇವ್ರ ಮನೆದು 1,00,000 ರೂಪಾಯಿ ಪ್ರಾಪರ್ಟಿ ಲಾಸ್ ಮಾಡಿದ್ದಾರೆ. ಅದನ್ನ ಸೆಟ್ಲ್ ಮಾಡೋವರೆಗೂ ಈ ಅಂಗಡಿನ ಓಪನ್ ಮಾಡಬಾರ್ದು ಅಂತ ಕೋರ್ಟ್ ಆಡ್ರಿದೆ. ಅಂಗಡಿನ ಬಿಟ್ಕೊಡ ಕೇಳಿ, ಕೆಲಸ ಮಾಡಿ ಹೇಗಾದ್ರು ತೀರಿಸ್ಬಿಡ್ತೀವಿ. ನೋ ಪ್ರಾಬ್ಲಮ್, ನಿಮ್ಮ ಮರ್ಯಾದೆ ಮುಖ್ಯ. ತಗೊಳ್ಳಿ ಸರ್, ಇನ್ನು ಬೇಕಾ? ಮೇಡಮ್ ಮೇಡಮ್, ಇರ್ಲಿ ಮೇಡಮ್, ಇದೇ 1,00,000 ರೂಪಾಯಿ ಬಾಳತ್ತೆ. ಭರತ್ ಸರ್, ಇವ್ರದ್ದು ಕೀಸ್ ಹ್ಯಾಂಡ್ ಓವರ್ ಮಾಡು. ಹಾಂ, ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ನಾವಿನ್ ಬರ್ತೀವಿ ಸರ್. ಇನ್ನೊಂದು ವಿಷಯ, ಈ ನನ್ನ ಮಗ ನಮ್ಮ ಹುಡುಗಿ ಮೇಲೆ ಕಣ್ಣಾಕ್ಬಾರ್ದು. ಅದೆಲ್ಲ ಸಪ್ರೇಟ್ ಕೇಸು, ಅದನ್ನ ಆಮೇಲೆ ವಿಚಾರಿಸ್ಕೋತೀನಿ. ನಡೆಯ ನೀನು. ನಮಸ್ಕಾರ ಮೇಡಮ್. ಬರ್ತೀವಿ ಮೇಡಮ್. ನೀವ್ ಯಾಕೆ ಕಡಕೋದ್ರಿ? ಏನ್ ತರ ಆಗಿಲ್ಲ, ಮೊದಲು ಅಂಗಡಿ ತೆಗಿರಿ, ಬಿಸ್ನೆಸ್ ಶುರು ಮಾಡಿ. ಇಲ್ಲ ಗಲೀಜಿದೆ. ಯಾಕೆ ಫಾರ್ಮಾಲಿಟೀಸ್ ಅಲ್ಲ? ಗೌರವ. ಸರಿಯಾದ ಸಮಯಕ್ಕೆ ನಮ್ಮ ಪಾಲಕ್ ದೇವ್ರ ತರ ಬಿಟ್ರು. ಅಯ್ಯೋ, ಏನ್ ನಾನಿ, ಯಾಕೆ ಕಣ್ಣಲ್ಲಿ ನೀರು? ನಿಮ್ ಋಣ ಹ್ಯಾಕ್ ತೀರಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಕ್ಕ. ಯಾವ ಜನ್ಮದ ಸಂಬಂಧನೋ ಏನೋ, ನಿಮ್ ಬಳೆ ಕೊಟ್ಟು ನಮ್ ಮಾನ ಕಾಪಾಡಿದ್ರಿ. ನಾವ್ ಹೇಗಾದ್ರೂ ಮಾಡಿ ದುಡ್ದು ನಿಮ್ ಬಳೆ ವಾಪಸ್ ತಂದ್ಕೊಡ್ತೀವಕ್ಕ. ಎಲ್ಲ ಬರುತ್ತೆ, ದೇವ್ರು ಯಾವತ್ತೂ ಒಳ್ಳೆಯವ್ರನ್ನ ಕೈ ಬಿಡೋದಿಲ್ಲ. ಹಾಯ್. ಓಹೋ, ಬೇಕ್ರಿ ಬಂತ. ಯಾರೇ ಹುಡುಗಿ?
ನಿಮ್ ಹೆಸರೇನಮ್ಮ? ಕಪಿ. ಕಪಿನ? ಕಪಿಲ. ಕಪಿಲನ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಮಾ. ಇದು ಯಾರು? ಏನು ಬಂದ್ ತಂದಿದ್ಯಾ? ಇಲ್ಲ ನಾನಿ, ಇವತ್ತು ನಂದಿನಿ ಬರ್ತೇ ಅಲ್ಲ ಅದಕ್ಕೆ ಕೇಕ್ ತಂದಿದ್ದೀನಿ. ಅಯ್ಯೋ ಜಾಣಮರಿ. ನಂದು ನಿಂದಲ್ಲ ಕಣೋ, ನಂದು ಸುಂಕಿರಲ್ಲ. ನಂದು ನಿಂದು ಬರ್ತಡೇ. ಹ್ಯಾಪಿ ಬರ್ತ್ ಡೇ ಟು ಯು. ಯಾರದು ನಂದು? ನಂದು ಸುಂಕಿರ. ಎಲ್ಲಿದ್ದಾಳೆ? ಹಾಸ್ಟೆಲ್ ಅಲ್ಲಿ ಇದ್ದಾಳೆ. ಏನಾಯ್ತು? ಅವಳು ಅಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ. ಅಲ್ಲೊಬ್ಳು ಮಧ್ಯದಲ್ಲಿ ವಿಲ್ಲನ್ ಇದ್ದಾಳೆ, ಅವಳನ್ನ ಹೊರಗಡೆ ಬಿಡ್ತಾ ಇಲ್ಲ, ನನ್ನ ಒಳಗಡೆ ಬಿಡ್ತಾ ಇಲ್ಲ. ನಮ್ಮಿಬ್ಬರು ಮಧ್ಯೆ ದೊಡ್ಡ ವಿಲ್ಲನ್ ಆಗ್ಬಿಡಿದಾಳ ಅವಳು. ಯಾರವಳು? ಬೇಡಿ ವಾರ್ಡನ್. ಅಯ್ಯೋ, ಯಾವಾಗ್ಲೂ ಲವ್ ಅಂದ್ರೆ ವಿಲ್ಲನ್ಸ್ ಇರ್ತಾರೆ. ನನಗೂ ಹಾಗೆ ಆಯ್ತು. ಯೋಚನೆ ಮಾಡ್ಬೇಡಿ, ವಿಲ್ಲನ್ ಗೆದ್ ಬಿಟ್ಟು ಲವ್ ಮಾಡ್ಬೇಕು, ಅದೇ ರಿಯಲ್ ಲವ್. ನಾವೆಲ್ಲ ಅಲ್ಲಿ ಹೋಗೋಣ, ದಾರಿ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ ನಮಸ್ಕಾರ. ಸಾರಿ. ನಾನು ನಂದಿನಿ ಎಲ್ಲ ಕಾಣಿಸ್ತಾ ದಾರಿ ತೋರಿಸ್ ಬನ್ನಿ. ಕರ್ಕೊಂಡು ಸೂಪರ್ ಆಗಿದೆ. ಆದ್ರೆ ನನಗೆ ಚೆನ್ನಾಗಿ ಕಣ್ಣಿಲ್ಲ
ಪ್ರೀತಿಗೆ ಕಣ್ಣಿಲ್ಲ, ನನ್ನ ಪ್ರೀತಿಗೆ ಒಂದ್ ಕಣ್ಣಿಲ್ಲ. ನೀರ್ ಸುರಿತಾ ಇದೆ, ಟ್ಯಾಂಕ್ ಖಾಲಿ ಯಾಕೆ ಮುಂಚೆ ಕ್ಲೋಸ್ ಮಾಡ. ನೀನ್ ಒಳ ಹೋಗಿ ವಾಲ್ವ್ ಓಪನ್ ಮಾಡ. ನಮ್ ಜೊತೆ ಫ್ರೆಂಡ್ಶಿಪ್ ಬೇರೆ, ಬಿಸ್ನೆಸ್ ಬೇರೆ. ಪ್ರಾಣ ಕೊಡ್ತೀಯ ಇಲ್ಲ ಹಣ ಕೊಡ್ತೀಯ, ಎರಡ್ರಲ್ಲಿ ನೀನೇ ಡಿಸೈಡ್ ಮಾಡು. ಬಿಸ್ಕೆಟ್ ಕೊಡ, ಏನೋ ಮುಖ ನೋಡ್ತೀಯ. ಹತ್ತು ಗಾಡಿ ಮಾಡ್ಬಿಟ್ಟಿದ್ದೆ. ಅಯ್ಯೋ, ಅಂತವ್ರ ಹತ್ರ ಯಾಕ್ ಸರ್ ಸಾಲ ಮಾಡ್ತೀರಾ? ಅಣ್ಣ ತಗೊಳ್ಳಣ. ನಾನು ಯಾತಕ್ಕೆ ಸಾಲ ಮಾಡಿದೆ ಅಂತಂದ್ರೆ, ನಾನು ಅವತ್ತೇ ನಿಮ್ಗೆಲ್ಲ ಹೇಳ್ದಾಗೆ ನನ್ನ ಹೆಂಡತಿ ಆರೋಗ್ಯ ಸುಧಾರಿಸೋಕೆ ನಾನು ಫಾರಿನ್ನಿಂದ ಬಹಳಷ್ಟು ಔಷಧಿಗಳನ್ನ ತರಿಸ್ಬೇಕಾಯ್ತು. ಅವಳು ಚಿಂತೆಯಲ್ಲೇ ನಮ್ಮ ಬಿಸ್ನೆಸ್ ಕಡೆ ಗಮನ ಹರಿಸೋಕೆ ಆಗಲಿಲ್ಲ. ಹಾಗಾಗಿ ನನಗೆ ಬಿಸ್ನೆಸ್ನಲ್ಲಿ ತುಂಬ ಲಾಸ್ ಆಗೋಯ್ತು. ಅವಳನ್ನ ಅಮೆರಿಕಾ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸೋವರೆಗೂ ಅವಳು ಸರಿ ಹೋಗಲ್ಲ. ಅಯ್ಯೋ ಪಾಪ. ಎಷ್ಟು ಸಾಲ ಅಂತ ಹೇಳಿ ಸರ್? ನಾವು ತೀರಿಸ್ತೀವಿ. 3 ಕೋಟಿ. 3 ಕೋಟಿ ಅಂದ್ರೆ ಎಷ್ಟು ಸೊನ್ನೆ ಇರುತ್ತಾನೆ ಅದರೊಳಗೆ? ಎಷ್ಟು ಸೊನ್ನೆ ಅಂತ ಹೇಳೋದು, ನಮ್ಮ ಜೀವನನೇ ಸೊನ್ನೆ ಆಗಿದೆ. ನಿಮಗೆ ಸಹಾಯ ಮಾಡಕ್ ಯಾರೂ ಇಲ್ವಾ ಸರ್? ಹ್ಮ್, ಇದ್ದಾರೆ. ಯಾರು ಸರ್? ಅವಳ ತಂದೆ ಕೋಟ್ಯಾಧಿಪತಿ ವಿಜಯ್ ಪಾಲ್ ಅಂತ. ಮತ್ತೆ ಅವ್ರ ಹತ್ರನೇ ಕೇಳೋದಲ್ಲ ಸರ್, ಅವರಲ್ಲದೆ ಇನ್ಯಾರು ಹೆಲ್ಪ್ ಮಾಡ್ಬೇಕು? ಹೌದೌದು. ಇಲ್ಲ, ಅವ್ರು ಖಂಡಿತ ಸಹಾಯ ಮಾಡೋದಿಲ್ಲ. ಅವ್ರ ಅಪ್ಪನ ಇಷ್ಟಕ್ಕೆ ವಿರುದ್ಧವಾಗಿ ನಾವಿಬ್ರು ಲವ್ ಮಾಡಿ ಮದುವೆ ಆದ್ವಿ. ನಿನಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ, ನನ್ನ ಮಗಳನ್ನ ಮರ್ತು ಬಿಡು ಅಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಪಲಿಲ್ಲ. ಈಗ ಡಾಕ್ಟರ್ ಬೇರೆ, ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದಾರೆ. ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಅವಳು ಬದುಕೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ನೀವೊಂದು ಸಣ್ಣ ನಾಟಕ ಆಡಬೇಕು ಸರ್. ಅಕ್ಕನ ಕಾಯಿಲೆ ವಾಸಿ ಆಗಬೇಕು, ನಿಮ್ಮ ಕಷ್ಟನೂ ದೂರ ಆಗಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿ ಸರ್. ಹಾ ಹೇಳಿ ಸರ್. ಏನ್ ಬೇಕಾದ್ರೂ ಮಾಡ್ತೀವಿ ಸರ್. ನನ್ನ ಹೆಂಡತಿನ ಕಿಡ್ನಾಪ್ ಮಾಡಬೇಕು. ನಮ್ಮಕ್ಕನ್ನು ನಾವೇ ಕಿಡ್ನಾಪ್ ಮಾಡೋದಾ? ಎಲ್ಲಾದರೂ ಉಂಟು. ಏನ್ ಸರ್ ನೀವು? ಕಿಡ್ನಾಪ್ ಅಂದ್ರೆ ಒಂದು ಸಣ್ಣ ನಾಟಕ ಅಷ್ಟೇ. ತನ್ನ ಮಗಳು ತೊಂದರೆಯಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಅವ್ರ ಅಪ್ಪ ಎಷ್ಟು ಕೋಟಿ ಹಣ ಬೇಕಾದ್ರೂ ಕೊಡ್ತಾರೆ. ಮಗಳು ಅಂದ್ರೆ ಪ್ರಾಣ ಅವ್ರಿಗೆ. ಅದರಿಂದ ನಿಮ್ಮ ಅಕ್ಕನಿಗೆ ಆಪರೇಷನ್ ಮಾಡಿಸಿದ್ರೆ ಅವಳು ಜೀವನದಲ್ಲಿ ಸುಧಾರಣೆ ಕಾಣಬಹುದು, ನನಗೂ ನೆಮ್ಮದಿ ಸಿಗುತ್ತೆ, ನಾನು ಜೀವನದಲ್ಲಿ ಹೊಸ ದಾರಿ ಕಾಣ್ತೀನಿ. ನೀವು ನನಗೆ ಸಹಾಯ ಮಾಡಿದ್ರೆ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ. ಹಾಗಾದ್ರೆ ನಮ್ಮಿಬ್ಬರಿಗೂ ನೀವು ಸ್ವಲ್ಪ ವಿಷ ಕೊಟ್ಬಿಡಿ. ಹಾಗಲ್ಲ ಸರ್, ಒಂದು ಒಳ್ಳೆ ಸಂಸಾರಕ್ಕೆ ಹೆಲ್ಪ್ ಮಾಡೋದು ತಪ್ಪಲ್ಲ ಕಣ. ಹೌದು ಕಣ, ಅವ್ರ ಮನೆ ಉಪ್ಪು ತಿಂದಿದ್ದೀವಿ, ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೋ? ಅವ್ರು ಚಿನ್ನದ ಬಳೆನೆಲ್ಲ ಕೊಟ್ರು, ಅವ್ರ ಪ್ರಾಣಕ್ಕೆ ಅಪಾಯ ಅಂದ್ರೆ ನಾವು ಉಳಿಸ್ಲೇಬೇಕು. ಅಲ್ಲಿ ತನಕ ಬೋರ್ಡ್ ನ ಉಲ್ಟಾ ಇಟ್ಕೋ ಸರ್. ನಾವು ಕಿಡ್ನಾಪ್ ಮಾಡ್ತೀವಿ ಸರ್. ಎಸ್ ಸರ್, ಪ್ರಾಮಿಸ್. ನಿಮ್ಗೆ ಒಳ್ಳೇದಾಗುತ್ತಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಸರ್. ಎಸ್ ಸರ್, ಖಂಡಿತ ಮಾಡ್ತೀವಿ ಸರ್. ಏ, ಅಕ್ಕನ ಅನ್ನದ್ರೂ ತೀರಿಸ್ಲೇಬೇಕು ಕಣ, ಆಪರೇಷನ್ ಆಗ್ಲೇಬೇಕು. ನಮ್ಮ ಹಾನೆಸ್ಟಿ ಬೋರ್ಡ್ ಅಲ್ಲಿರೋ ಅಕ್ಷರ ಎಲ್ಲ ಉದ್ರೋಯ್ತು. ಈ ಖಾಲಿ ಬೋರ್ಡ್ ನ ಬಿಸಾಕ್ಬಿಟ್ಟು ಒಪ್ಕೊಂಡೆ ಬಿಡೋಣ. ಆದ್ರೂ ನಮ್ಗೆ ಕಸಬ್ ಗೊತ್ತಿರ್ಬೇಕಲ್ಲ, ಎಲ್ಲ ತಿಳ್ಕೊಂಡೆ ಹುಡ್ತೀವಿ. ಅಂದ್ರೆ ಎಲ್ರು 5,000 5,000 ಏನ್? 5 ಲಕ್ಷ ಕೊಡ್ತೀನಿ. ಕೂತ್ಕೋ ಶಿವ, ಕೂತ್ಕೋ ಇಲ್ಲಿ. 5 ಲಕ್ಷನಾ ಹೇಳಿ?
ನಾವು ಒಂದು ಕಿಡ್ನಾಪಿಂಗ್ ಸ್ಕೆಚ್ ಹಾಕ್ತಾ ಇದೀವಿ, ವರ್ಕೌಟ್ ಮಾಡ್ಕೊಡ್ತೀಯ? ಯಾರನ್ನ? ವಿಜಯ್ ಪಾಲ್ ಮಗಳು. ದೊಡ್ಡ ರೌಡಿ ಅಂತ ಅವಮಾನ ಮಾಡ್ತೀಯಲ್ಲ. ವಿಜಯ್ ಪಾಲ್ ಹೆಸರು ಹೇಳಿದ ತಕ್ಷಣ ಓಡಕ್ತಿಯಲ್ಲ, ಒಂದ್ಸಲ ತಿರ್ಗಾ ಕಡೆ. ಆಗತ್ತೆ, ಆದ್ರೆ ಈ ಕೆಲ್ಸ ಆಗೋದು ಈ ಪ್ರಪಂಚದಲ್ಲಿರೋ ಒಬ್ಬರ ಕೈ ಮಾತ್ರ ಸಾಧ್ಯ. ಯಾರದು? ಈ ಬಿಲ್ಡಿಂಗ್ ಮಾಡಕ್ಕೆ ತಕರಾರು ಮಾಡ್ಬೇಡ, ಸೈನ್ ಮಾಡು. ಮಾಡಲ್ಲಯ್ಯ. ಮಾಡ್ತೀಯೋ ಇಲ್ವೋ? ಏಯ್ ಮಾಡಲ್ಲಯ್ಯ, ಏನ್ ನನಗೆ ಅನಿಸ್ತಾ ಇದೆಯಾ? ನಿನಗೆ ನಿನ್ ಜನಸೇವೆಗೆ ಡಾಕ್ಟ್ರೇಟ್? ನನ್ನ ಮಗನೇ, ಮೊನ್ನೆವರೆಗೂ ಗಲ್ಲಿಯೊಳಗೆ ಸೈಕಲ್ಗೆ ಪಂಪು ಹೊಡಿತಿದ್ದಲ್ಲೋ. ನಿನ್ನ ಜಾತಕ ನನ್ನ ಗೋಣಿ ಚೀಲದಲ್ಲೈತೆ. ನೀನ್ ಮೋಸ ಮಾಡಿ ಸಂಪಾದನೆ ಮಾಡಿರೋ ಈ ಬಂಗ್ಲೆನ ನನಗ್ ಮಾರಿದ್ರೆ ಸರಿ, ಇಲ್ಲ ಅಂದ್ರ ನಿನ್ ಕಣ್ಣು, ನಿನ್ ಕಿಡ್ನಿ ಎಲ್ಲ ಬ್ಯಾರ್ಯಾರಿಗೆ ನಾನು ಮಾರ್ಬೇಕಾಗತ್ತೆ. ಏಯ್ ಮಗನೇ, ಈಕ ಸೈನ್ ಇಲ್ಲ ಅಂದ್ರೆ ನಾನ್ ಮಾಡೋದಿಲ್ಲ. ಏನ್ ಮಾಡ್ತೀಯ? ಏನ ಮಾಕ ನೋಡ್ತೀನಿ ಈ ಹೆಬ್ಬೆಟ್ ನನ್ ಮಗನಿಗೆ ಡಾಕ್ಟ್ರೇಟ್ ಅದನ್ನ ಕೊಟ್ಟ ಯಾವ ಒಬ್ಬಟ್ ನನ್ ಮಗನು ಹತ್ರ ಸೋಯೋನ್ ಕೈನ. ಬಿಡಿಸ್ಬಿಟ್ರಿ ತಗೊಳ್ಳಿ. ಬನ್ನಿ ಇಲ್ಲ ಕುತ್ಕೊಳ್ಳಿ. ಏನು ಗುಂಡಿಗಿಂಡ್ ಹಾಕ್ತೀರಾ? ಜೇಮ್ ನತ್ರ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡ್ಬಿಡ್ತೀನಿ. ಪೆಪರ್ಮೆಂಟ್? ಜಯಮ್ಮ ಪರಲೋಕ ಏಜೆನ್ಸಿ. ದರ್ಪಟ್ಟಿ ಕಾಲುಗಳು ಕತ್ತಿರಿಸೋಕೆ 10,000. ಕಣ್ಣು ಲೈನ್ ಏನದ? ಬೀಜ. ಹಂಗಂದ್ರೇನ? ಗೊತ್ತಿಲ್ಲ. ಹಂಗಂದ್ರೇನ? ಬೀಜ ಗೊತ್ತಿಲ್ವೇನ? ಬಿತ್ತನೆ ಮಾಡೋದು. ಗಿಡ ನಡಕ್ 40,000 ರೂಪಾಯ, ತಲೆ ಪಾರ್ಸಲ್ 5,00,000. ಅಂಚೆ ವೆಚ್ಚ ಪ್ರತ್ಯೇಕ. ಏನೋ ಇಷ್ಟೊಂದು ಡಿಸಿಪ್ಲಿನ್. ತಲೆ ಪಾರ್ಸಲ್ ಅಂದ್ರೇನು? ತಲೆನೇ ಕತ್ತರಿಸ್ಬಿಡ್ತಾರೋ ಏನೋ? ಏನ ತಲೆ ಕತ್ತರಿಸಿ ಏನ್ ಮಾಡ್ತಾರೆ? ಒಂದ್ ಬ್ಯಾಗಲ್ ಹಾಕಿ ಕೊಟ್ಬಿಡ್ತಾರೋ ಏನೋ? ನನ್ ತಲೆ ಕೊಡ. ನಿಮ್ ತಲೆ ನಿಮ್ ಭುಜದ ಮೇಲೆ ಇದೆಯಲ್ಲ, ನಾವ್ ಯಾಕೆ ತಗೊಂಡ್? ತೊಡೆ ಮೇಲೆ ತಲೆ ಇಟ್ಕೊಂಡು ನನಗೆ ಪುಂಗಿ ಓದ್ತೀರಾ? ತೊಡೆ ಮೇಲೆ ಆಯ್ತಾ ತಲೆ? ಯಾವನ ಇವನು ಹಿತ್ತಲಲ್ಲಿ ಬಿಟ್ಟು ಒಳ್ಳೆ ಕರ್ಬೇಸ್ ಹೋಗ್ತಾರ? ನೀನ್ ಯಾಕ ಅವನ್ ತಲೆ ನೋಡಿ ಹೆದರ್ಕೋತಾ ಇದೀಯಾ? ಏನಾಯ್ತು ನಿನ್ಗೆ? ಯಾಕೆ ಯಾಕೋ ಹಿಂಗ ಆಡ್ತಿದ್ದೀರಾ? ನೋಡಿ, ಕಿಡ್ನಾಪ್ ಮಾಡಕ್ ಬಂದ್ಮೇಲೆ ನಿಯತ್ತ ಕೆಲ್ಸ ಮುಸ್ಕೊಂಡು ಹೋಗ್ಬೇಕು. ನಾ ಬನ್ನಿ, ಜಯಮ್ಮ ಕರೀತಾ ಇದ್ದಾಳೆ ಬನ್ನಿ. ಟಪ್ಪಣ್ಣ, ಪ್ಯಾಂಟ್ ಯಾಕೋ ಒತ್ತೆ ಆದಾಗ ಆಗ್ತಾ ಇದೆ, ಬಾತ್ರೂಮ್ ಓಡ್ ಬರ್ಲ. ನನ್ನ ಮಗನೇ, ನೀನೇನಾದ್ರೂ ಈಗ ಎದ್ದೆ ಅಂದ್ರೆ ಅವಳು ನಿನ್ನ ಕತ್ತರಿಸಿ ರೋಸ್ಟ್ ಮಾಡಿ ಕಬಾಬ್ ತರ ಜಗತ್ ತಿಂದು ಬಿಡ್ತಾಳ ಕಣೋ. ನೀನು ಪ್ಯಾಂಟ್ ಅಲ್ಲಿ ಉಯ್ಕೊಂಬಿಡು, ಪರವಾಗಿಲ್ಲ. ಇದೇನ ನೀರು? ಮಳೆ ಬರ್ತಿದ್ಯಾ? ಏನದು ಗಡಗಡ ನಡಗದ್ರೆ ಇಕ್ಲ ಹಿಡಿದ ನರ ಕಿತ್ತಾಕ್ಬಿಡ್ತೀನಿ. ನರ ಕಿತ್ತಾಕ್ಬಿಡ್ತೀನಿ ಅಂದ್ರೆ? ಅಯ್ಯೋ, ನನ್ ಮಗನೇ ಕಸಿ ಮಾಡದ್ಕೊಣೋ. ಫ್ಯಾಮಿಲಿ ಪ್ಲಾನಿಂಗ್ ನಾನು ತುಂಬಾ ಇಷ್ಟ. ಆ ಚಿಕನ್ ಅವ್ರೊಬ್ರೆ ತಿಂತಿದಾರಲ್ಲ. ಇವನೊಬ್ಬ ಪಕ್ಕದಲ್ಲಿ ಸ್ಪೀಕರ್ ಬಿಟ್ಟು
ಅವನು ಹೇಳಿದ್ನಲ್ಲ ವಿಜಯಪಾಲ್ ಮಗಳು ಕಿಡ್ನಾಪ್ 3 ಕೋಟಿ ಇದು ಇವರೇ ಪಾರ್ಟಿ ಕರ್ಕೊಂಡು ಬಂದಿದ್ದೆ ಡೀಲ್ ಮಾಡ್ಕೊಡಕ್ಕ ಏನ್ ಪೀಳ್ಳೆಗಳ ಕಿಡ್ನಾಪ್ ಮಾಡಿ ಕೋಟಿ ಕೋಟಿ ರೂಪಾಯಿ ಹೊಡಿಬೇಕು ಅಂತಿದ್ದೀರಾ ಬಿಡಲೆ ಅವಳು ವಿಜಯಪಾಲ್ ಮಗಳು ಅವಳಿಗೆ 3 ಕೋಟಿ ಫಿಕ್ಸ್ ಮಾಡಿದ್ರೆ ಅವ್ರ ಅಪ್ಪನ ಅವಮಾನ ಮಾಡ್ದಂಗಾಯ್ತು ಅದಕ್ಕೆ 5 ಕೋಟಿ ನನ್ನ ಕೆಲ್ಸಕ್ಕೆ 2 ಕೋಟಿ ನಿಮ್ಮ ಕೆಲ್ಸಕ್ಕೆ 3 ಕೋಟಿ ಹೆಂಗೆ ಇಲ್ಲಿ ಬಂದಿದ್ದೆ ತಪ್ಪಾಯ್ತು ಕಣ ಚೇಳಿನ ಮಂತ್ರ ಗೊತ್ತಿಲ್ಲದೆ ಹಾವಿನ ಹುತ್ತ ಕಹಿ ಹಾಕ್ದಂಗ ಆಯ್ತು ಮದುವೆ ಆಗೈತಾ ನನ್ ಕೂಡಿಕೆ ಮಾಡ್ಕಂತೀಯ ಜನ್ಮ ಜೋಡಿ ಅಕ್ಕನ ಕಿಡ್ನಾಪ್ ಮಾಡುದೆ ಅವಾಗ ನಾಳೆ ಅಮಾವಾಸ್ಯೆಗೆ ಅಮಾವಾಸ್ಯ ದಿನನೇ ಕಿಡ್ನಾಪ್ ಮಾಡ್ತೀನಿ ಅಂತೀರಲ್ಲ ನೀವೇನ್ ವೀರಪ್ಪನ ತಂಗಿನ ನಾಳೆ ಅಮಾವಾಸ್ಯೆಗೆ ಅವಳನ್ನ ಕಿಡ್ನಾಪ್ ಮಾಡ್ತೀನಿ ಇನ್ನೊಂದು ಅಮಾವಾಸ್ಯೆಗೆ ಇವನ್ನ ಕಿಡ್ನಾಪ್ ಮಾಡ್ತೀನಿ ನಿನ್ ಹುಡುಗರು ಬಂದಿದ್ರು ಡೀಲ್ ಒಪ್ಕೊಂಡಿದ್ದೀನಿ ಕಿಡ್ನಾಪ್ ಮಾಡ್ತೀನಿ ಸರಿ ನೀನ್ ನಿನ್ ಹೆಂಡತಿಗೆ ಮೂರ್ಛೆ ಬರೋ ಮೊದ್ ಕೊಟ್ಟು ಮಲಗಿಸ್ಬಿಡು ಧೈರ್ಯ ನಿಮ್ಗೆ ಕಿಡ್ನಾಪ್ ಮಾಡಿದ್ ಅಲ್ದೆ ಈಗ ಹೆದರ್ಸ್ತಾ ಇದ್ರ ಧರ್ಮಕರ್ಮ ಇಲ್ವೇನ್ರಿ ನಿಮ್ಗೆ ನೋಡಿ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಏನಾದ್ರು ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡ್ರೆ ನಿನ್ ಮಗಳು ಬರಲ್ಲ ಅವಳು ಬಾಡಿ ಬರುತ್ತೆ ಡೆಡ್ ಬಾಡಿ ಬರುತ್ತೆ ನಿಮ್ ಮಗಳನ್ನ ನಾವು ಬಿಡ್ಬೇಕಾದ್ರೆ ದುಡ್ಡು ಕೊಡ್ಬೇಕು 5 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಆಯ್ತು ನೀವು ಹೇಳಿದ 5 ಕೋಟಿ ಹಣನ ಅರೇಂಜ್ ಮಾಡಿ ನಮ್ಮ ಮ್ಯಾನೇಜರ್ ಕೈ ಕೊಟ್ಟು ಕಳಿಸ್ತೀನಿ ಆದ್ರೆ ಒಂದು ವಿಷಯ ನನ್ನ ಮಗಳಿಗೆ ಏನು ತೊಂದರೆ ಆಗಕೂಡದು ಜಾಸ್ತಿ ನಕ್ರೆ ಫೋನ್ ನಲ್ಲಿ ಎಂಜಲ್ ಬಿಳುತ್ತೆ ಎಂಜಲ್ ಬಿದ್ರೆ ಕೇಳ್ತಾರೋ ಅನ್ಕಿವಿ ನೆಂದು ಹೋಗುತ್ತೆ ಶಟ್ ಅಪ್ ಮಾವ ನೀವು ಅವ್ರ ಮಾತಿಗೆ ಸೊಪ್ಪು ಹಾಕ್ಬೇಡಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಯಾವುದೇ ಕಾರಣಕ್ಕೂ ಅವ್ರು ದುಡ್ಡು ಕೊಡಬೇಡಿ ಅಷ್ಟಿಷ್ಟಲ್ಲ 5 ಕೋಟಿ ಪ್ರಕಾಶ್ ನಿನ್ ಹೆಂಡತಿ ಹೋದ್ರೆ ಇನ್ನೊಂದ್ ಹೆಂಡತಿ ತರ್ತೀಯ ಆದ್ರೆ ನನಗ್ ಮಗಳು ಹೋದ್ರೆ ಇನ್ನೊಂದು ಮಗಳನ್ನ ತರೋದಕ್ಕಾಗಲ್ಲ ನನಗೆ ಮಗಳಿಗಿಂತ 5 ಕೋಟಿ ಹಣ ಹೆಚ್ಚಲ್ಲ ನಾನು ಹಣ ಕಳಿಸ್ತಾ ಇದ್ದೀನಿ ಆಯ್ತಕ್ಕ ನೀನ್ ಹೇಳ್ದಂಗೆ ಮಾಡ್ತೀನಕ್ಕ ಲೇ ಬ್ಲೇಡ್ ಅಕ್ಕ ನಾಳೆನೆ ನನ್ನ ಕೈ ದುಡ್ಡು ಸೇರ್ತದೆ ಆ ದುಡ್ಡು ಸೇರ್ತಿದ್ದಂಗೆ ನಾನು ನಾಳೆ ದುಬಾಯಿಗೆ ಹೋಗ್ಬಿಡ್ತೀವಿ ಇಲ್ಲಡೋ ಆ 2 ಕತ್ತೆ ಮರಿಗಳಿದಾವಲ್ಲ ಅವನ್ನ ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಮಾಡಿ ಈ ಗೋಣಿ ಚೀಲದಲ್ಲಿ ತುಂಬಿ ಬೋರ್ವೆಲ್ ಅದುಂಬಿಡು ಎಕ್ಸಿಕ್ಯೂಟಿವ್ ಕ್ಲಾಸ್ ಫ್ಲೈಟ್ ಅಲ್ಲಿ ನನಗೂ ನಾಣಿಗೂ ಎಕ್ಸಿಕ್ಯೂಟಿವ್ ಕ್ಲಾಸ್ ಓನ್ಲಿ ನಾನ್ ವೆಜ್ ನೋ ವೆಜ್ ಮೋಸ ಹೋಗ್ಬಿಟ್ಟು ಅಲ್ಲೋ ಹೇ
ನಿನ್ ಫ್ರೆಂಡ್ಶಿಪ್ ನಾನು ಅವಳ ಮದುವೆ ಆಗಕ್ ಬದಲು ಆ ಮೂಟೆಲ್ ನಾನು ಹೆಣ ಆಗಿರ್ಬೋದು ಕೊಡು. ಹಂಗಾದ್ರೆ ಈ ವಿಚಾರನೆ ಇಲ್ಲ, ಪ್ರಕಾಶ್ ಅವ್ರಿಗೆ ಹೋಗಿ ತಿಳಿಸ್ಬಿಡೋಣ. ಕರೆಕ್ಟ್ ಕರೆಕ್ಟ್ ಪ್ರಕಾಶ್. ಫ್ರೆಂಡ್ಸ್, ನಮ್ಮ ಕಿಡ್ನಾಪ್ ಪ್ಲಾನ್ ಸಕ್ಸಸ್. ನಮ್ಮ ಮಾವನ್ಗೆ ಅವನ ಮಗಳು ಕಿಡ್ನಾಪ್ ಆಗಿರೋ ವಿಷಯ ಗೊತ್ತಾಗಿದೆ. 5 ಕೋಟಿ ಹಣನ ಕಳಿಸೇ ಕಳಿಸ್ತಾನೆ ಅರ್ಜುನ್. ಅದ್ರಲ್ಲಿ ನಿನಗೆ ಕೊಡಬೇಕಾಗಿರೋ 2 ಕೋಟಿ ಕೊಟ್ಟು ಮಿಕ್ಕ 3 ಕೋಟಿಲಿ ನಾನು ಮಜ್ಜವಾಗಿರ್ತೀನಿ. ಈ ವಿಷಯ ಏನಾದ್ರೂ ಪೊಲೀಸ್ನವ್ರಿಗೆ ಗೊತ್ತಾದ್ರೆ? ಏ ಬಿಸಾಕುವ ಬಿಸ್ಕೆಟ್ನ, ಅವನು ಹೇಳೋದು ನಿಜಾನೆ. ಏನ್ ತಲೆಗಿಲಿ ಕೆಟ್ಟಿದ್ಯಾ? ಪೊಲೀಸ್ನವ್ರಿಗೆ ಯಾಕೆ ಗೊತ್ತಾಗಲ್ಲ? ಗೊತ್ತಾಗಲ್ಲ ಯಾಕೆಂದ್ರೆ ಕಿಡ್ನಾಪ್ ಮಾಡಿರೋದು ಈ 3 ಜನ. ಇವ್ರು ಕಿಡ್ನಾಪ್ ಮಾಡುವಾಗ ನಾನು ಫೋಟೋಸ್ ತರ್ತಿದ್ದೀನಿ. ಇದನ್ನೇನಾದ್ರೂ ಪೊಲೀಸ್ನವ್ರು ತೋರಿಸಿದ್ರೆ ಸಿಕ್ಕಾಕೊಳ್ಳೋದು ಈ ಕುರಿಗಳು ನಾವಲ್ಲ. ಕೋತಿ ತಾನು ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ನಾಳೆ ಬೆಳಿಗ್ಗೆ 5 ಕೋಟಿ ಹಣ ಬಂದೇ ಬರ್ತದೆ. ಪ್ರಕಾಶ, 5 ಕೋಟಿ ಬಂದ್ರೆ ನಿನ್ಗೂ ದುಬೈ ಲಿಂಕ್ ಮಾಡಿಸ್ಕೊಡ್ತೀನಿ. ನಮ್ ದುಡ್ಡು ನಮ್ ಕೈಗ್ ಬಂದ್ಮೇಲೆ ಆ 3 ಕುರಿಗಳನ್ನ ಕಚ್ಚಿಟ್ಕಂತ ಕತ್ತರಿಸಿ ಸಮುದ್ರ ಬಿಸಾಡ್ಬಿಡೋಣ. ಪಾಪ ಮೀನ್ಗಳಾದ್ರೂ ತಿಳ್ಕೊಡ್ತಾರೆ. ಆ 3 ಆತ್ಮಕ್ಕೂ ಈಗಲೇ ಅಡ್ವಾನ್ಸ್ ಆಗಿ ಚೇರ್ಸ್ ಹೇಳ್ಬಿಡೋಣ. ಅನ್ನ ಇತ್ತ ಮನೆಗೆ ಕಂದ ಹಾಕುತ್ತಾರೆ ಗೊತ್ತ. ಬಡವರ ಮಕ್ಕಳ ಬಾವಿ ತಳ್ಳಿ ಆಳ ನೋಡುತ್ತಾರೆ. ನೀರು ನೆಲ ಮಾರಿಕೊಂಡು ಕಾಸು ಮಾಡುತ್ತಾರೆ. ಹರಿಶ್ಚಂದ್ರನ ವೇಷ ತೊಟ್ಟಿರೋ ಪಾಪಿಗಳದೆ ಕಾಲ. ಬೆನ್ನು ಹಿಡಿದ ಬೇತಾಳವಾಗಿದೆ ಜನರ ಮೋಸ ಜಾಲ. ಬದುಕಂಗಿಲ್ಲ ಸಾಯಂಗಿಲ್ಲ ರಾಮ ಕೃಷ್ಣ ಅಂತ ಅಂತ ದರಿ ಇತ್ತ ಹುಲಿ ಮಧ್ಯ ಸತ್ಯವಂತ. ತಮ್ಮ ಮಧ್ಯ ಸತ್ಯವಂತ ಸತ್ಯವಂತರಿಗಿದ್ದು ಕಾಲ ಬಲ್ಲ. ಕಳ್ಳ ಕಾಕರಿಗದ್ದು ತಕ್ಕ ಕಾಲ. ಸತ್ಯವಂತರಿಗಿದ್ದು ಕಾಲ ಬಲ್ಲ. ಎಕ್ಸ್ಚೇಂಜ್ ಆಪರೇಷನ್ ನಡೀತಾ ಇದೆ, ಸ್ವಲ್ಪ ಸುಮ್ಮನಿರೋ. ಎಲ್ಲೋ ನಮ್ಮವರು ಬಂದ್ಬಿಡ್ತಾರಣ್ಣ. ಎಲ್ಲ ಪ್ಲಾನ್ ಪ್ರಕಾರ ನಡೀಬೇಕು. ವಿಜಯ್ ಪಾಲ್ ಅವ್ರಿಗೆ ಅವ್ರು ಕೊಟ್ಟಿರೋ ದುಡ್ಡನ್ನು ಅವ್ರ ಮಗನ ಜೋಪಾನ ಸೇರಿಸ್ಬಿಟ್ರೆ ನಾವು ಮಾಡಿದ ತಪ್ಪನ್ನ ಸರಿ ಮಾಡ್ದಾಗತ್ತೆ. ಅಲ್ಲಿ 3 ಗುಂಪಿತ್ತು ಸರ್. ಇದ್ದಕ್ಕಿದ್ದಂಗೆ ಬಾಂಬ್ ಬ್ಲಾಸ್ಟ್ ಆಯ್ತು ಸರ್. ಎಲ್ಲಾ ಕಡೆ ಹೊಗೆ ಮುತ್ಕುತ್ತು ಸರ್. ಏನೇನು ಕಾಣಿಸ್ಲಿಲ್ಲ. ಅವ್ರು ದುಡ್ಡು ತಗೊಂಡು ಮೇಡಮ್ನು ಕರ್ಕೊಂಡು ಹೋಗ್ಬಿಟ್ರು. ಎಲ್ರಿ, ನನ್ನ ಮಗನ್ ಕರ್ಕೊಂಡ್ ಬರ್ಲಿಲ್ವಾ? ಸಾರಿ ಸರ್, ಮೋಸ ಆಗೋಯ್ತು. ಮೋಸನ? ಹೌದು. ಅದೇನು ಅಂತ ಬಿಡಿಸಿ ಹೇಳ್ರಿ. ಅವರು 5 ಕೋಟಿ ಹಣನು ತಗೊಂಡು ಊರ್ ಮೇಳನ್ನು ಬಿಡದೆ ಕರ್ಕೊಂಡು ಹೋಗಿದ್ದಾರೆ. ಚಿಕ್ಕಮ್ಮರ್ಗು ಗುಂಡೆಟ್ ಬಿತ್ತು ಸರ್. ಊರ್ ಮೇಳಿಂಗೆ ಗುಂಡೆಟ್ ಬಿತ್ತ? ಅಯ್ಯೋ, ಪೊಲೀಸ್ ಹತ್ರ ಹೋಗಕ್ಕಾಗಲ್ಲ. ದುಡ್ಡೆಲ್ಲಿಂದ ಬಂತು ಅಂತ ಪ್ರೂವ್ ಮಾಡ್ಬೇಕಣ್ಣ. ಬ್ಲೀಡಿಂಗ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯಾವ್ದು ವೆಹಿಕಲ್ ಬರ್ತಾ ಇದೆ ಐಡಿಯಾ?
ನರ್ಸ್ ಹೇಳಿ ಬೇಗ ಸ್ಟ್ರೆಚರ್ ಕಳ್ಸಕ್ಕೆ ಬೇಗ. ನಮ್ ಸೂಟ್ ಕೇಸು ಅದೇ ತರ ಇನ್ ಮೂರು ಇದೆಯಲ್ಲ. ಜಯಮ್ಮ ಎಲ್ಲಿ? ಹೊರಗಡೆ ಹೋದ್ರೆ ಜಯಮ್ಮನ್ ಕಾಟ, ಇನ್ನೊಂದ್ ಕಡೆ ಅರ್ಜುನ್ ಕಳ್ಸಿರೋ ರೌಡಿಗಳು, ಪೊಲೀಸ್ ಬೇರೆ, ಅಕ್ಕನ ವಾಸಿಯಾಗಿ ದುಡ್ಡಿನ ಸೂಟ್ ಕೇಸ್ ಸಿಗೋವರೆಗೂ ವೇಷ ಬದಲಾಯಿಸ್ಕೊಂಡು ಇಲ್ಲೇ ಒಳಗಡೆ ಇರೋದು ಸೇಫ್. ವೆಲ್ಕಮ್ ಟು ಸೆವೆನ್ ಡೇಸ್ ನನ್ಸ್ ಕಾನ್ಫರೆನ್ಸ್. ನೀವು ಮೈಸೂರಿಂದ ಬಂದಿದ್ದೀರಾ? ಹೌದು ಮದರ್. ಇವ್ರಿಗೆ ಯಾವ ರೂಮ್ ಅಲಾಟ್ ಆಗಿದೆ? ರೂಮ್ ನಂಬರ್ 12. ನೀವೆಲ್ಲಿಂದ ಬಂದಿದ್ದೀರಿ? ಶಿವಮೊಗ್ಗದಿಂದ. ಅವ್ರಿಗ ರೂಮ್ ನಂಬರ್ 18. ನೀವು ಈ ಸೂಟ್ ಕೇಸ್ ಓಪನ್ ಮಾಡಿ, ನಮ್ ಫಂಕ್ಷನ್ ಬೇಕಾಗಿರೋ ಥಿಂಗ್ಸ್ ಎಲ್ಲ ಬಂದಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡಿ. ಎಸ್ ಮದರ್. ಗುಡ್. ಫ್ಯಾನ್ಸಿ ಡ್ರೆಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ, ತೆಗೆದು ಒಳಗಿಟ್ಬಿಡಿ. ಓಕೆ ಮದರ್. ನೀವೆಲ್ಲಿಂದ ಬಂದಿದ್ದೀರಿ? ಅಂಡರ್ವರ್ಲ್ಡ್. ಅಂಡರ್ವರ್ಲ್ಡ್ ಅಂಡರ್ಗ್ರೌಂಡ್ ಲೇಡೀಸ್ ರೂಮ್ ಇಂದ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದರ್. ಬೆಂಗಳೂರಿಂದನಾ? ನಿಮ್ ಹೆಸರು? ನ್ಯಾನ್ಸಿ ನೈಟಿಂಗೇಲ್. ರೋಸಿ ರೇಮಂಡ್. ಡಿಸ್ಕೌಂಟ್ ಸೇಲ್. ಕೆಂಪಿ ಕೋಣನ್ ಕುಂಟೆ. ಗುಡ್ ಮಾರ್ನಿಂಗ್ ಮದರ್. ಗುಡ್ ಮಾರ್ನಿಂಗ್ ರಮ್ಯಾ. ಈಗ ತಾನೇ ಬೆಂಗಳೂರಿನಿಂದ ಫಂಕ್ಷನ್ ಗೋಸ್ಕರ ಬಂದೆ. ಇದು ನಿನ್ ಕಾಲೇಜ್ ಅನ್ನೋದು ಮರಿದೆ, ನಮ್ ಎಲ್ಲಾ ಫಂಕ್ಷನ್ಸ್ ಗೂ ಬಂದ್ ಹೆಲ್ಪ್ ಮಾಡ್ತಾ ಇದೀಯಾ. ಗುಡ್. ಇದು ನಾನು ಓದಿದ ಕಾಲೇಜ್ ಅಲ್ವಾ, ಅದು ನನ್ ಡ್ಯೂಟಿ. ಗುಡ್. ಜೋ ಅ ಡಿಯರ್ ಅ ಫೀಮೇಲ್ ಡಿಯರ್ ರೇ ಅ ಡ್ರಾಪ್ ಆಫ್ ಗೋಲ್ಡನ್ ಸನ್ ಮೀ ಅ ನೇಮ್ ಐ ಕಾಲ್ ಮೈ ಸೆಲ್ಫ್ ಫಾರ್ ಅ ಲಾಂಗ್ ವೇ ಟು ರನ್ ಸೋ ಅ ನೀಡಲ್ ಪುಲಿಂಗ್ ಥ್ರೆಡ್ ಲಾ ಅ ನೋಟ್ ಟು ಫಾಲೋ ಸೂಟ್ ಟೀ ಅ ಡ್ರಿಂಕ್ ವಿತ್ ಜಾಮ್ ಅಂಡ್ ಬ್ರೆಡ್ will bring us back to do. Oh. Wonderful. ತುಂಬಾ ಚೆನ್ನಾಗಿ ಬರಸ್ತಾ ಇದೀರಾ. Thank you mother. ನಿಮ್ಮಿಂದ ನಮ್ಮ ಫಂಕ್ಷನ್ ಬಹಳ ಸಕ್ಸಸ್ಫುಲ್ ಆಗಬೇಕು. ಸೂಪರ್ ಸಕ್ಸಸ್ ಆಗುತ್ತೆ ಮದರ್. ಸಿಸ್ಟರ್. ಎಸ್ ಮದರ್. ಆ ಸ್ಪೇರ್ ರೂಮ್ ಇದೆಯಲ್ಲ, ಅದನ್ನ ಇವ್ರಿಗೆ ಅಲಾಟ್ ಮಾಡಿ. ಸರಿ. Thank you. Thank you mother. ಸೂಟ್ ಕೇಸ್ ಹುಡುಕಣ. ಮೊದಲು ಅಕ್ಕನ ನೋಡೋಣ. ಇಲ್ಲಿ ಇದ್ದಾರೆ. ಇಲ್ಲಿ ಇದ್ದಾರೆ. ಆರ್ಡರ್ ಮಾಡಿ ತರಿಸಿದ್ದೀವಲ್ಲ ಮೆಡಿಸಿನ್ಸ್, ಅದನ್ನೆಲ್ಲ ಸ್ಟೋರ್ ರೂಮ್ ಅಲ್ಲಿ ಇಟ್ಬಿಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಪೇಷಂಟ್ ಬಗ್ಗೆ ಏನು ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ. ಪಾಪ, ಯಾರ ಮನೆಯವರು ಏನೋ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಇವ್ರನ್ನ ನೋಡ್ತಾ ಇದ್ರೆ ಗೌರವಸ್ತ್ರ ಫ್ಯಾಮಿಲಿ ತರ ಕಾಣಿಸ್ತಾ ಇದಾರೆ. ನೀವೇನಾದ್ರೂ ಪೊಲೀಸರನ್ನ ಕರೆಸಿದ್ರೆ ನೀವೇ ಪೊಲೀಸ್ ಸ್ಟೇಷನ್ಗೆ ಅಲಿಬೇಕಾಗುತ್ತೆ. ಕರೆಕ್ಟ್ ಸಿಸ್ಟರ್. ಆ ಪೇಪರ್ ನಲ್ಲಿ ಈ ಗುಂಡೇಟ್ ಸುದ್ದಿ ಜೊತೆ ನಮ್ಮ ಇನ್ಸ್ಟಿಟ್ಯೂಷನ್ ಹೆಸರು ಬಂದ್ರೆ ನಮ್ಗೆ ಕೆಟ್ಟ ಹೆಸರಲ್ವಾ? ಇವ್ ರಕ್ಷಣೆಗೋಸ್ಕರ ಜೀಸಸ್ ಇಲ್ಲಿ ಕಳ್ಸಿಕೊಟ್ಟಿದ್ದಾನೆ ಮದರ್. ಹೌದು, ಯು ಆರ್ ರೈಟ್ ಸಿಸ್ಟರ್. ನೀವು ನ್ಯೂ ಫೇಸ್, ಹೊಸ ಅಪಾಯಿಂಟ್ಮೆಂಟ್? ಹೌದು ಮದರ್, ನಿನ್ನೆ ಟ್ರಾನ್ಸ್ಫರ್ ಆಗಿದ್ದಾರೆ. ನೀವು ಮರ್ತು ಬಿಟ್ಟಿದ್ದೀರಾ? ಓ ಐ ಆಮ್ ಸಾರಿ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಎಸ್ ಮದರ್. ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಪಾ ನಂದಿನಿ ಅಜ್ಜ ಜಾರ್ತಾ ಇದೆ. ನನ್ನ ಮಗನೇ ಫೆವಿಕಲ್ ಆಗಿ ಕಂಟಿಸ್ಕೋ. ಓ ಮೈ ಬರ್ನಿ. ಹಾಯ್. ನೋಡ್ತಿದ್ದಾರೆ.
ಸಿಸ್ಟರ್ ಆ ಪೇಷಂಟ್ ಗೆ ಇಂಜೆಕ್ಷನ್ ಕೊಟ್ರಾ ಎಸ್ ಡಾಕ್ಟರ್ ಕೊಟ್ಟಿದ್ದೀನಿ ವೆರಿ ನೈಸ್ ಸಾರಿ Pleased to meet you. Pleased to meet you. I'm Dr. Joel MRCP Lantern. Dr. Jolla? Yes. By the by, Ramya? Yes, Doctor. E hybrid nan yaru? Hesru, neena heli nana Nancy Nightingale. Oh my Nightingale. Doctor. Maga? Nimgillen kelsa? ನೀವು ಪೇಷಂಟ್ಸ್ ನೋಡ್ಕೊಳ್ಳಿ ಇವ್ರನ್ನೆಲ್ಲ ನಿಮ್ ಬಗ್ಗೆ ಬಹಳ ಕಂಪ್ಲೇಂಟ್ಸ್ ಬರ್ತಾ ಇದೆ ಬಿಹೇವ್ ಯುವರ್ ಸೆಲ್ ನೀವು ಪ್ರೇಯರ್ಗೆ ಬನ್ನಿ ಇದು ಆ ಕಿಡ್ನಾಪರ್ಸ್ ಫೋಟೋ ಸರ್ ಸುಬ್ಬಯ್ಯ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ರಿಪೋರ್ಟ್ ಕೊಡಿ ರಾಣಿ ಸಣ್ಣ ಶಬ್ದ ಬಂದ್ರು ಬಚ್ಚಿಕೊಂಡ್ಬಿಡ್ಬೇಕು ಯಾಕೋ ಡನ್ ಆಗ್ತೀಯ ಚರ್ಚ್ ಬೆಲ್ಲ ಕಣ ಡನ್ ಆಗ್ತಿ ಡನ್ ಡನ್ ಇಕಡ ಎಲ್ಲ ಸರಿಯಾಗಿ ಲಾಕ್ ಮಾಡಿದ್ದೀರಿ ತಾನೆ ಮಾಡಿದ್ದೀನಿ ಮದರ್ ನಡೀರಿ ಹೋಗೋಣ ಎಲ್ಲಿ ಹುಡುಕಿದ್ರು ಬಾಕ್ಸೇ ಸಿಗ್ತಾ ಇಲ್ಲ ನಮ್ಮನ್ನ ದೇವರೇ ಕಾಪಾಡಬೇಕು ವೆರಿ ಗುಡ್ ವಂಡರ್ಫುಲ್ ಗುಡ್ ಮಾರ್ನಿಂಗ್ ಮದರ್ ಗುಡ್ ಮಾರ್ನಿಂಗ್ ಸಿಸ್ಟರ್ ನ್ಯಾನ್ಸಿ ನಿಮ್ ಸಿಸ್ಟರ್ ಒಬ್ರು ನಿಮ್ಮನ್ನ ಮೀಟ್ ಮಾಡೋಕೆ ಕಾಯ್ತಾ ಇದ್ದಾರೆ ನಿಮ್ ಸಿಸ್ಟರ್ ಬಂದಿದಾರ ನಾನು ಮೀಟ್ ಮಾಡ್ಬೇಕು ಅವ್ರನ್ನ ಬನ್ನಿ ಇಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ವಿತ್ ಜೀಸಸ್ ಬ್ಲೆಸ್ಸಿಂಗ್ಸ್ ನಮ್ಮ ಫಂಕ್ಷನ್ ಗ್ರ್ಯಾಂಡ್ ಸಕ್ಸಸ್ ಆಗ್ಬಿಟ್ರೆ ಸಾಕು ಇವರೇ ಸಿಸ್ಟರ್ ಬಂದಿರೋದು ಇವ್ರ ಹೆಸರು ಐ ಆಮ್ ಜಯಾ ಜೋಸೆಫ್ ಕಿಲಿಂಗ್ ಟೈಮ್ ಹಲೋ ಹೌ ಆರ್ ಯು ಚಿಲ್ಡ್ರನ್ ಫೈನ್ ಸಿಸ್ಟರ್ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ಉಳ್ಕೋಣ ಮಕ್ಕಳ ಹೌ ಆರ್ ಯು ಚೈಲ್ಡ್ ಚೆನ್ನಾಗಿದೆಯಾ ಕೈ ಕೊಟ್ಟು ಹೋಗ್ತೇನಲ್ಲಿ ವಾಟ್ ಅ ಡಿವೈನ್ ಲವ್ ಇದು ಟೈಟು ಟೈಟಾನಿಕ್ ಲವ್ ಅಲ್ಲ ಮರಿ ಇದು ಫೈಟಾನಿಕ್ ಲವ್ ಈ ಸಿಸ್ಟರ್ ಹೆಸರೇನು ಕೋಟೆ ಕಾಪರ್ಫೀಲ್ಡ್ ಡೇವಿಡ್ ಕಾಪರ್ಫೀಲ್ಡ್ ವಂಶದವ್ರು ನಾವು ತುಂಬಾ ಸಂತೋಷ ಕಾನ್ಫರೆನ್ಸ್ ಮುಗಿಸ್ಕೊಂಡು ಹೋಗಿ ಖಂಡಿತವಾಗ್ಲೂ ಅಟೆಂಡ್ ಮಾಡಿ ನಿಮಗೆ ರೂಮು ಪರವಾಗಿಲ್ಲ ನಾನು ಈ ಮೂರು ಸಿಸ್ಟರ್ಸ್ ಜೊತೆಲೆ ಅಡ್ಜಸ್ಟ್ ಮಾಡ್ಕೋತೀನಿ ಮದ್ದು ಅಲ್ಲಿ ಮೂರೇ ಬೆಡ್ಸ್ ಇರೋದು ಬೇಕಾದ್ರೆ ಎಕ್ಸ್ಟ್ರಾ ಬೆಡ್ ಇಲ್ಲ ಪರವಾಗಿಲ್ಲ ಇವಳಿದಾಳಲ್ಲ ತುಂಬಾ ಚೂಟಿ ಚಿಕ್ಕ ಹುಡುಗಿಂದ್ಲೂ ನನ್ ಜೊತೆಲೇ ಮಲಗೋದು ನನ್ನನ್ನ ಗಟ್ಟಿಯಾಗಿ ತಪ್ಪಿಕೊಂಡೇ ಮಲಗೋದು ವಾಟ್ ಅ ಮದರ್ಲಿ ಲವ್ ಆಮೇಲೆ ಪ್ರೇಯರ್ಗೆ ಬನ್ನಿ ಓಕೆ ಮದರ್ ಪ್ರೇಯರ್ ಅಂದ್ರೆ ಭಜನೆ ಭಜನೆ ಎಲ್ಲಿ ಎಲ್ಲಿ ಬಾಕ್ಸು ಹುಡುಕ್ತಾ ಇದ್ದೇವೆ ಜಯಮ್ಮ ಸಿಗ್ತಾ ಇಲ್ಲ ಸಿಕ್ತಿದ್ದಂಗೆ ತಂದಿನ ಕೊಟ್ಟು ಬಿಡ್ತೀವಿ ಎಬ್ಳೆಡು ಡ್ರಮ್ ಉಳಿಸೋ ಏನ್ ಮಕ್ಕಳು ನೇಣು ಹೋಗಿ ಜಯ ಜೋಸೆಫ್ ಕಿಲಿಂಗ್ ಟ್ಯಾನ್ ಒಂದ್ ನಿಮಿಷ ಬರ್ತೀರಾ ಎಸ್ ಮತ್ತೆ ಫೀಸ್ಟ್ ಇದೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣ ನೀವು ಹೋಗಿ ನಾನ್ ನಿಮ್ ಹಿಂದೆನೆ ಬರ್ತೀನಿ ಬೇಡ ಬೇಡ ನಮ್ ಜೊತೆಗೆ ಬನ್ನಿ You will enjoy it. Okay, okay. Bande.
ಸಿಸ್ಟರ್. ಈ ಮದರ್ರು ಜಾಮನೊಳಗೆ ಕರೆ ನೊಣ ಬಿದ್ದಂಗ್ ಬತ್ತಾಳಲ್ಲ. ಇವತ್ತು ನೀವು ಆ ಬಾಕ್ಸ್ ನ ಹುಡುಕಿಟ್ಟಿರ್ಬೇಕು, ನಾನು ಭಜನೆ ಮಾಡಕ್ ಹೋಗ್ತೀನಿ. ಫೀಸ್ಟ್ ಗೆಲ್ಲ ಅರೇಂಜ್ ಆಗಿದೆ ಅಲ್ವಾ? ಬಂದ್ರು ಬನ್ನಿ ಹೋಗೋಣ. ಬ್ಲೇಡ್ ಅಣ್ಣ, ನೀನು ಭಜನೆ ಮಾಡಕ್ ಹೋಗಪ್ಪ, ಹೋಗಿದ್ದೀನಿ. ಮಾಡ್ತಾನೆ ಇರು, ಬರ್ಬೇಡ. ಮದರ್, ದೇವ್ರು ಬಂದಾಗ ಬಂದು ನಮ್ಗೆ ಕಾಪಾಡ್ಬಿಟ್ರಿ, ಇವ್ರ ಕೈಯಲ್ಲಿ ಭಜನೆ ಮಾಡಿಸ್ತಾನೆ ಇರಿ. ಯಾಕೋ ಹೇಳ್ತಾ ಇದ್ಯಾ? ಅದೆಷ್ಟು ಬಿಡಬಾರ್ದು ಅಂತ ನಾನು ಅದಕ್ಕೆ ಅವತ್ತಿದ್ದ ಹೇಳ್ತಾ ಇರೋದು. ಆ ಬಾಕ್ಸ್ ಇಲ್ಲ ಅಂದ್ರೆ ಜಯಮ್ಮನವನ್ನ ಪೀಸ್ ಪೀಸ್ ಮಾಡಿ ನಮ್ ತಲೆನ ಕೊರಿಯರ್ ಮಾಡ್ಬಿಡ್ತಾಳ ಅಷ್ಟೇ. ಯಾವನ ಇವನು ಹಾಗೆಲ್ಲ ಹೇಳ್ಬೇಡ ಕಣ, ಅವನು ಆಲ್ರೆಡಿ ಅಳ್ತಾ ಇದ್ದಾನೆ ನೋಡು. ಏ ವಾಚ್ಮನ್, ಏನ್ ಡ್ಯೂಟಿ ಮಾಡ್ತೀನಿ? ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡ ನಿಮ್ಗೆ? ಎಷ್ಟು ಹೊಡೆದ್ರು ಮತ್ತೆ ಮತ್ತೆ ಬರ್ತೇವೆ ಸರ್. ಯಾರಾದ್ರೂ ರಾಣಿ ನೋಡಿದ್ರೆ ನಾವಿಲ್ಲಿದ್ದೀವಿ ಅಂತ ಎಲ್ಲರೂ ಗೊತ್ತಾಗ್ಬಿಡ್ತೇವೆ. ಅದಕ್ಕೆ ರಾಣಿನ ನಮ್ ರೂಮಲ್ಲಿ ಇಟ್ಕೊಂಡ್ಬಿಡಣ. ಕರೆಕ್ಟ್. ಆ ಡಾಕ್ಟರ್ನ ಪಟಾಯಿಸ್ಬಿಡು, ಬುಟ್ಟಿ ಹಾಕೊಂಡ್ಬಿಡು. ನೀನ್ ಒಬ್ಬರಿಂದ ಸಾಧ್ಯ? ಯಾವ್ದೇ ಅನಿಮಲ್ಸ್ ಹೊಡಿಬಾರ್ದು. ವಾಟ್ ಈಸ್ ಸ್ವೀಟ್, ವಾಟ್ ಈಸ್ ಸ್ವೀಟ್. ನನಗೆ ಪೆಟ್ ಅನಿಮಲ್ಸ್ ಅಂದ್ರೆ ಬಹಳ ಇಷ್ಟ. ಓ, ನಿನ್ಗೊಂದ್ ಪೆಟ್ ನಾಯಿ ಮರಿ ಕೊಡಿಸ್ಲಾ? ಬೇಡ, ನನ್ಗೆ ಮುದ್ದು ರಾಣಿ ಮರಿ ಸಾಕು. ಕತ್ತೆ ಕತ್ತೆನ ಕತ್ತೆ ಅನ್ಬಾರ್ದು, ರಾಣಿ ಅನ್ಬೇಕು. ಅದ್ ಬೇಜಾರ್ ಮಾಡ್ಕೊಳತ್ತೆ. ವಾಚ್ಮನ್ ಸರ್, ನಾನ್ಸಿಗೆ ರಾಣಿ ಬೇಕಂತೆ. ಹಗಲು ರಾತ್ರಿ ಇಡೀ ಮಂಗಳೂರು ಹುಡುಕಿದ್ದಾಯ್ತು, ಎಲ್ಲೂ ಸಿಗ್ಲಿಲ್ಲ. ಬಿಸ್ಕೆಟ್ ಕೂಡ ತಗೊಳ್ಳಿ ಬಾಸ್, ನೀ ಸುಮ್ಮನೆ, ನನಗೆ ಬೇಕು. ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್. Hey, honesty is the best policy. Honesty is the best policy. Best policy. Ha. Sunni re. Ayyo. Yen dole su. ದಯಿಂದ ಪೈಪ್ ಇಲ್ಲ, ಇಲ್ಲೇ ಕುತ್ಕೊಂಡ್ ಬಿಡ್ತೀನಿ. ಮುಂದಕ್ಕೆ ನಡಿಯಕ್ಕಾಗಲ್ಲ ಅಯ್ಯಪ್ಪ. ಮೆಲ್ಲಿಗೆ ಅಯ್ಯೋ, ಅಲ್ಲೇ ಹೊಡಿತೀನಿ. ಹಾಯ್, ಇದೇನು ನನ್ನ ಕ್ವಾರ್ಟರ್ಸ್ ಕಡೆ ಬಂದ್ಬಿಟ್ಟಿದ್ರಾ? ಇದು ನಿಮ್ ಕ್ವಾರ್ಟರ್ಸ್? ಎಸ್ ಎಸ್. ನಿಮ್ಗೆ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಎಲ್ಲಿದೆ ಬಾತ್ರೂಮ್? ಬಾತ್ರೂಮ್ ಅಲ್ಲಿದೆ. ಹೋಗಿ ಸಿಸ್ಟರ್, ಅಲ್ಲಿದೆ. ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್. ಕಮ್ ಆನ್, ಸಿಟ್ ಡೌನ್. ಡಾರ್ಲಿಂಗ್ ನ್ಯಾನ್ಸಿ, ಒನ್ ಕಪ್ ಸ್ಪೆಷಲ್ ಕಾಫಿ ವೈತ್ ಲಾವ್ ನಾನೇ ಪ್ರಿಪೇರ್ ಮಾಡಿರೋದು. ಕಮ್ ಆನ್, ಹ್ಯಾವ್ ಇಟ್. ಡಾಕ್ಟರ್, ನೋಡಿದ್ರ ಪೇಪರ್ ನಲ್ಲಿ ನಮ್ ಫೋಟೋ ಬಂದ್ಬಿಟ್ಟಿದೆ. ಪೇಪರ್ ನಲ್ಲಿ ನಮ್ ಫೋಟೋ, ಪೇಪರ್ ನಲ್ಲಿ ನಮ್ ಫೋಟೋ, ಪೇಪರ್ ನಲ್ಲಿ ನಮ್ ಫೋಟೋ. ನಮ್ ಊರ್ ಜನದ ಫೋಟೋ ಪೇಪರ್ ಅಲ್ಲಿ ಬಂದ್ಬಿಟ್ಟಿದೆ. ನಾವ್ ಎಷ್ಟು ಫೇಮಸ್ ಅಲ್ಲ. ಈ ಪೇಪರ್ ನಲ್ಲಿ ಬಂದಿರೋ ಫೋಟೋ ನಮ್ದಲ್ಲ. ಸ್ವಲ್ಪ ನಿಮ್ ತರನೇ ಇದಾರಲ್ಲ. ಅವನು ಸ್ಕ್ರೂನ ಲೂಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಸಮಸ್ಯೆ. ಮೊದ್ಲು ಅವನ ಟೈಪ್ ಮಾಡಿಸು. ಡಾಕ್ಟರ್, ನಿನ್ನ ಮರೆಯಲಾರೆ. ನಿನ್ನ ಮರೆಯಲಾರೆ. ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಣೆಗೂ. ನಿನ್ನ ಮರೆಯ.
ನಾನು ನುಣ್ಣಗೆ ಶೇವ್ ಮಾಡ್ಕೊಂಡು ನೀಟಾಗಿ ಬಂದ್ಬಿಡ್ತೀನಿ. ಓಕೆ ಲೋ 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 ನ್ಯಾನ್ಸಿ ಸಮ್ ಕನ್ಫ್ಯೂಷನ್ ಮಿರರ್ ಅಲ್ಲಿ ನನ್ನ ಕ್ಯಾಪಿ ಕಾಣ್ತಾ ಇಲ್ಲ. ಐ ಆಮ್ ಸಾರಿ ಡಿಯರ್, ಐ ಆಮ್ ಸಾರಿ. ಅಗೇನ್ ಕನ್ಫ್ಯೂಷನ್, ಕ್ಯಾಪ್ ಉಲ್ಟ್ ಆಗಿದೆ. ಎರಡ್ ಕಣ್ಣಿದ್ಯಲ್ಲ ಡಾರ್ಲಿಂಗ್, ಅದಕ್ಕೆ ಎರಡೆರಡು ಕಾಣುತ್ತೆ. ಇದನ್ ಕುಡ್ದ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ನಾನಿದ್ರ ನನ್ ಲವ್ ನ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ, ಬೇಡ ಅಂತೀರಾ? ಓ ಸಾರಿ. ಏನ್ ಕನ್ಫ್ಯೂಷನ್ ಡಾರ್ಲಿಂಗ್? ಡಾಕ್ಟರ್, ಇವ್ರಿಗೆ ಗಡ್ಡ ಬೆಳ್ಬಿಟ್ಟಿದೆ ಕೆನ್ನೆ ಮೇಲೆ. ಗಡ್ಡ ಕೆನ್ನೆ ಮೇಲೆ ಬೆಳಿದೆ, ಇನ್ನೆಲ್ಲಿ ಬೆಳಿದೆ ಸಿಸ್ಟರ್? ಮಾಡ್ಕೊಂಡ್ರೆ ಇವ್ರಿಗೆ ಶುಭ. ಡಾಕ್ಟರ್, ಜುಲ್ಲು ಈ ಹೋಲಿಂದ ಬಗ್ ನೋಡ್ತಾನೆ. ಕುಡಿ, ನನ್ನ ಮಗನೇ, ಇನ್ ಮೇಲೆ ಯಾವ ತೂತಿಂದನೂ ನೀನು ಬಗ್ ನೋಡಬಾರ್ದು. ಅರೆ ಅಲಿ, ವೋ ತೀನ್ ಆದ್ಮಿ ಕಾ ಜೋ ಫೋಟೋ ದಿಖಾಯಾ ಥಾ ನಾ, ಉನ್ ತೀನೋ ಕೋ ಪಕಡ್ ಕೆ ಲಾನಾ. ಅರೆ ಉನ್ ತೀನೋ ಕೋ ಕ್ಯಾ, ಉನ್ ತೀನೋ ಕೆ ಮುರ್ದೆ ಲೇಕರ್ ಆಉಂಗಾ. ಅರೆ ಮಾರ್ನಾ ನಹೀ, ಮೇರೆ ಬಾಪ್ ಜಿಂದಾ ಲಾನಾ, ಜಿಂದಾ. ಹೆಂಗ ಅವ್ನು ನೋಡ್ದ, ಹಿಂಗ ಆರಡಿ ಹಿಂಗ ಮೂರಡಿ. ದುಬಾಯಿಂದ ದುಡ್ಡು ತರಿಸ್ಕೊಳ್ಳೋದು, ಟೆರರಿಸ್ಟ್ ಕೆಲಸ ಮಾಡಿಸಿ ದೇಶಕ್ಕೆ ದ್ರೋಹ ಮಾಡೋದು, ಗಂಡನೆ ಹೆಂಡತಿನ ಕಿಡ್ನಾಪ್ ಮಾಡೋದು, ಇದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಕುತ್ಕೊಳ್ಳಿ. ನಮಸ್ಕಾರ ಸರ್. ಕುತ್ಕೋ, ಕುತ್ಕೋ. ಸೆಟ್ ಡೌನ್ ಸರ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಏನ್ರಿ ಸಮಥಿಂಗ್ ಲಂಚ ಕೊಡ್ತೀರೇನ್ರಿ? ಇದೇನ್ ಪೆಟ್ಟಿ ಕೇಸ ಸರ್? ಪೆಟ್ಟಿ ಕೇಸ್ ಅಲ್ಲ ಸರ್, ನಮ್ಮ ಟೋಟಲ್ ಡೀಲ್ ಅಲ್ಲಿ ಒಂದು 25% ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌದು ಸರ್. 25% ಏನ್ ತಿಳ್ಕೊಂಡಿದ್ದೀರಾ ಸುಬ್ಬಯ್ಯ ಇನ್ಸ್ಪೆಕ್ಟರ್ ಅಂದ್ರೆ? ಮಿನಿಮಮ್ 50-50 ಮಸ್ಕ ಚಸ್ಕ ಡೀಲ್. ಓಕೆ ಸರ್. ನೀವು ಲಂಚ 303 ಸೂಪರ್ ಲೋಟೋ ಲಾಟ್ರಿ ಹೊಡೆದಿದೆ. ಸಾಧಾರಣವಾಗಿಂತ ಲಾಟ್ರಿ ಹೊಡೆಯೋದು ಸೌತೆಕಾಯಿ ಮಾರೋರ್ಗು ಪಾನಿಪುರಿ ಮಾರೋರ್ಗು. ಒಪ್ಕೋ, ನಿಂಗೂ ಒಂದ್ ಶೇರ್ ಕೊಡ್ತೀನಿ. ಇಂಥ ಅನ್ಯಾಯ ದುಡ್ಡು ನನಗೆ ಬೇಕಾಗಿಲ್ಲ ಸರ್. ನೋಡು, ಸ್ವಲ್ಪ ಯೋಚನೆ ಮಾಡು. ಇಂಥ ಹೇಳ್ತಿನೋ ಕೆಲಸ ನಾನು ಮಾಡಲ್ಲ, ನಾನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಈ ಸೆಲ್ಯೂಟ್ ನಿಮ್ಗಲ್ಲ, ನಿಮ್ ಡ್ರೆಸ್ಗೆ. ನಿಮ್ಮಂಥವ್ರಿಂದನೇ ನಮ್ ಡಿಪಾರ್ಟ್ಮೆಂಟ್ ಹಾಳಾಗಿರೋದು. ಮೊದಲು ಡ್ರೆಸ್ ಕಳ್ಸಿ ಹಾಕಿ. ವಗಯ್ಯ, ಅವತ್ತು ನಿಮ್ಮನ್ನ ಸ್ಟೇಷನ್ ಅಲ್ಲಿ ನೋಡಿದಾಗಲೇ ಅನ್ಕೊಂಡೆ ನೀವು ಭಾರಿ ಕೂಡ ಅಂತ. ಸರ್, ಅವರು ಇನ್ಎಕ್ಸ್ಪೀರಿಯನ್ಸ್ ಫೆಲೋ, ಬದುಕೋ ದಾರಿ ಗೊತ್ತಿಲ್ಲ. ಐದ್ ಜನ ಹೆಣ್ಮಕ್ಳಿಗೆ ಗೊತ್ತಾಗ್ತಿತ್ತು ಬದುಕೋದ್ ಹೇಗೆ ಅಂತ. ಹೋಗ್ಲಿ ಬಿಡಿ ಸರ್, ಇಷ್ಟೊತ್ತಲ್ಲಿ ತಾವೇನ್ ಕುಡಿತೀರಾ? ಅಯ್ಯೋ ಸ್ವಾಮಿ, ಏನ್ ಕೊಟ್ರು ಕುಡಿತೀನಿ, ತುಂಬಾ ಭಯ. ಸರ್, ವಿಸ್ಕಿ ಕುಡಿ ಕುಡಿ ಕುಡಿ. ಜಯ ಜಸಿಂತ್ರ, ಸಂಕೋಚ ಇಲ್ಲದೆ ಏನ್ ಬೇಕು ತಿನ್ನಿ. ರಮ್ಯಾ ಮದ ಹ್ಯಾವ್ ಸಮ್ ಮೋರ್. ಓಕೆ ಮದ. ನಾಣಿ ಹಿಡಿಯೋಕೆ ಬಾಕ್ಸು ಇಲ್ಲ.
ಕಡಿಯೋಕೆ ಬೋನ್ ಇಲ್ಲ. ಏನ್ ಬೇಕಂತೆ ಜಯ ಜೋಸೆಫ್ ಕಿಲಿಂಗ್ಟನ್ಗೆ? ಇವ್ರಿಗೆ ಕಡಿಯಕ್ಕೇನೋ ಬೇಕಂತೆ. ಹೌದು, ಫೀಸು ಕಡಿಯೋದಿಕ್ಕೆ ಎಳೆ ಸೌತೆಕಾಯಿ ಇದೆ. ಪಾಸ್ ಇಟ್ ಆನ್ ಪ್ಲೀಸ್. ಸೌತೆಕಾಯಿ ಖಾರ ಮಾತ್ರ ತಿನ್ನಲ್ಲ, ಭಜನೆ ಮಾತ್ರ ಮಾಡ್ತಾರೆ. ಬನ್ನಿ ಜಯ ಜೋಸೆಫ್ ಕಿಲಿಂಗ್ಟನ್, ಪ್ರೇಯರ್ಗೆ ಹೋಗೋಣ ಬನ್ನಿ. ಸಿಸ್ಟರ್ ಸೌತೆಕಾಯಿ. ಸೌತೆಕಾಯಿ ಇಟ್ಕೊಳ್ಳಿ.
ಮಾತಾಡಿದ್ದಾರೆ ಪೊಲೀಸ್ನವರಿದ್ದಾರೆ, ನಿಮ್ ಕಥೆಯನ್ನ ಹೇಳ್ಬಿಡ್ತೀವಿ. ನಮ್ನ ಯಾರು ಗುರ್ತಿಡಿಯಲ್ಲ ತಾನೆ? ನಮ್ಮನ್ನ ಯಾರ ಗುರ್ತಿಡಿತಾರ? ನಾನು ನೋಡೋ ಅರ್ಧ ಕುರಿ ಅರ್ಧ ಕೋತಿ ತರ ಇದೀನಿ, ಯಾವನು ಗುರ್ತಿಡಿಯಲ್ಲ ನೋಡೋ. ಒಳ್ಳೆ ದೊಡ್ಡ ಪೊಲಿಟಿಷಿಯನ್ ಪೋಸ್ಟ್ ಹೊಡೆದಂಗೆ ಎಲ್ಲಿ ನೋಡಿದ್ರು ನಮ್ ಪೋಸ್ಟ್ ಹೊಡೆದ ಹಾಕಿದ್ದಾರೆ. ಅದು ಕೊಡಿ ಹಾಕಿ. ಹೆಂಗ್ ಸಮಯ ನೀವು ಮಟನ್ ತಿಂತೀರಿ? ಹ್ಮ್, ನಮ್ಗಲ್ಲ, ನಮ್ ದೊಡ್ಡಮ್ಮ ಪ್ರೆಗ್ನೆಂಟ್ ಆಗಿದ್ದಾಳೆ, ಅವಳು ಮಾಂಸ ತಿನ್ಬೇಕು ತಿನ್ಬೇಕು ಅಂತ ಬೈಸ್ಕೊಂಬಿಟ್ಟಿದ್ದಾಳೆ. ಅವಳಿಗಿದು ಎಷ್ಟ್ ಬೇಕು? ಜೇಮ್ ಎಷ್ಟ್ ತಿಂತಾಳೆ ಬಿಟ್ರೆ ಈ ಮಾರ್ಕೆಟ್ ನುಂಗ್ಬಿಡ್ತಾಳೆ. ಒಂದಿಷ್ಟ ಹಾಕಿ. ಆಯ್ತು ಹಾಕಿ, ಕುಯ್ಯದೇನ್ ಬೇಡ, ಹಂಗೆ ಹಾಕಿ. ಮಾಂಸ ಏನೋ ಇದೆ ಪಕ್ಕದಲ್ಲಿ ಸಿಂಹ ಬೇರೆ ಇದೆಯಲ್ಲೋ. ಅಯ್ಯ ನಿನ್ನ ನಾವು ನೋಡದೆ ಇರೋ ಸಿಂಹ ಏನೋ, ಎಷ್ಟೊಂದು ಸಿಂಹ ಇತ್ತು ಸರ್ಕಸ್ ಅಲ್ಲಿ. ಅದು ಬೇರೆ ಇದು ಬೇರೆ. ಸಿಂಹದ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಿಂಹ ಎದರ್ ಬಿಡುತ್ತೆ ಅಂತ ಡೇವಿಡ್ ಅಂಕಲ್ ಹೇಳ್ತಿದ್ರು. ಹೌದಾ?
ಕಣ್ಣಲ್ಲಿ ಕಣ್ಣಿಟ್ಟು ತಾವೇ ತಂದ್ಬಿಡಿ. ನೀನೇ ಹೋಗಲ್ಲ, ನಿನಗೆ ನಾಲ್ಕು ಕಣ್ಣಿದೆ, ಎರಡು ಕಣ್ಣಿಂದ ಸಿಂಹ ನೋಡ್ಬೋದು, ಇನ್ನು ಎರಡು ಕಣ್ಣಿಂದ ಮಾಂಸ ತಗೋಬಹುದು. ಹೋಗಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅದಕ್ಕೆ ಹೆದರಿಕೆ ಆಗ್ತಾ ಇದೆಯಾ? ಅದಕ್ಕೆ ಹೆದರಿಕೆ ಆಗ್ತಿದೀವಿ, ನನಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಿದೆ. ಭಯ ಬೀಳ್ಬೇಡ, ರೈಟ್ ಅಲ್ಲಿ ನೋಡು, ಈಗ ಲೆಫ್ಟ್ ಅಲ್ಲಿ ನೋಡು, ಕೋಪಾಗ್ ನೋಡು, ಎಚ್ಚಿಸ್ ನೋಡು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಂತ ಐಡಿಯಾ. ಅದು ಗಂಡ್ಸಿಂಹ, ನೀ ಸರ್ಕಸ್ ಅಲ್ಲಿ ಹೆಣ್ಸಿಂಹಕ್ ಡಬ್ಬಿಂಗ್ ಕೊಡ್ತಿದ್ಯಲ್ಲ, ಅಲ್ಲಿ ನಿಂತ್ಕೊಂಡು ಹೆಣ್ಸಿಂಹ ಹತ್ರ ಕೂಗು, ಗಂಡ್ಸಿಂಹ ಬರುತ್ತೆ, ನಾನು ಲಬಕ್ಕದ ಎತ್ಕೊಂಡ್ಬಿಡ್ತೀನಿ ಮಾಂಸನ. ಹೋಗಣ್ಣ, ಇಲ್ಲಾಂದ್ರೆ ಜೈಮ ಕೈ ಬಾಬಿಡ್ತಾಳೆ. ಕೋಳಿ ತರ ಬೇಡ, ಸಿಂಹ ತರ ಕೂಗಣ. ಇನ್ನು ಸ್ವಲ್ಪ ಸೆಕ್ಸಿ ಹಾಕು. ನೀವ್ ಯಾವಾಗ್ಲೂ ಅಲ್ಲಿಗೆ ಹೋದ್ರಿ, ಅದ್ ಮಗಳ್ದಾಗ ಹಚ್ಚಿ ಗೊರ್ರೆ ಅಂದಾಗ ಮೇಲೆ ಬಂದಾಗ ಆಯ್ತು. ಕೆಳಗೆ ಇಳಿರು, ನೀನ್ ಹೇಳಿದ್ರೆ ಇದು ಬಿಟ್ಟಲ್ಲ ಹೋಗೋಣ. ಅಣ್ಣ ಒಂದ್ ಎಕ್ಸ್ಟ್ರಾಡಿನರಿ ಐಡಿಯಾ, ತಾಮ್ರ ತಲೆಗೆ ಐಡಿಯಾ ಬಂತ. ಈ ಪುಂಗಿನ ಆ ಸಿಂಹದ ಮುಂದೆ ಊದಿ ಆ ಸಿಂಹನ ಹಂಗೆ ಮಲಗಿಸಿ ಆ ಮಾಂಸ ಇಟ್ಕೊಂಡ್ಬಿಡ್ತೀನಿ. ತಗೊಂಬೋಗು. ವರ್ಕೌಟ್ ಆಗುತ್ತಾ? ನೋಡಣ, ಮಾಂಸ ತಂದಿದ್ದೀನಿ. ಮಾಂಸನ ನೀನ್ ನೋಡ್ದಿಯಾ ಕಂದ? ಇಲ್ಲ ಅಣ್ಣ, ನಿಮ್ಮಿಬ್ಬರಿಗೂ ಫಸ್ಟ್ ತೋರಿಸ್ಬೇಕು ಅಂತ ಓಡೋಡಿ ಬಂದೆ ಅಣ್ಣ. ನಾವು ನೋಡಿದ್ವಿ ಕಂದ, ತನ್ನ ಅಮೋಘವಾದ ಕಣ್ಣನ್ನು ಒಂದ್ಸಲ ತೆರೆದ ಅದನ್ನ ನೋಡ್ಬಿಡು ಕಂದ. ಲೇಡು ಅಕ್ಕ, ಆ ಬಾತ್ರೂಮ್ ವಾಸನೆ ಬರ್ತಾ ಇದೆ, ಬಾತ್ರೂಮ್ ಬಾಗ್ಲಾಕು. ಅಕ್ಕ ವಾಸನೆ ಬರ್ತಾ ಇರೋದು ಬಾತ್ರೂಮ್ ಇಂದ ಅಲ್ಲ, ಇದರಿಂದ. ಇದೇನ್ರ ಇದು, ಒಂದ್ ಕಡೆ ಕಲ್ಲಂಗಿದೆ, ಒಂದ್ ಕಡೆ ವಾಸನೆ. ಚರ್ಬಿ ಚರ್ಬಿ ಬೇಕು, ತೊಡೆ ಮಾಂಸ ಬೇಕು ಅಂದ್ರಲ್ಲ ಅದೇ. ಏ ಕತ್ತರ್ಸಕ್ಕಿನ ತಗೊಂಬಂದ್ ಕೊಡ ತಂದೆ, ಅದನ್ನ ನಿಧಾನವಾಗಿ ಕಟ್ ಕಟ್ ಮಾಡಿ ತಿನ್ಬೇಕು. ಏನು ಅದು? ಗರಗಸ. ನನ್ ಮಗನೇ ಗರಗಸ ನನ್ಗೆ ಗೊತ್ತಿಲ್ವಾ? ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ಯಾ? ಇಸ್ಕೊಂಡ್ ಕಟ್ಟಿಸ. ಎಲ್ಲಿಂದ ತಂದ್ರೆ ಮಾಂಸನ? ನಾವ್ ಝೂಗ್ ಹೋಗೇ ಇಲ್ಲ, ಸಿಂಹದ ಬೋನಿಂದ ಮಾಂಸ ಕದಿಲೇ ಇಲ್ಲ. ಸಿಂಹದ ಬೋನಿಂದ ನನಗೆ ಈ ಮಾಂಸ ತಂದ್ರೇನ್ ಮಾತ್ರ ಸುಮ್ಮನೆ ಬಿಡುದಿಲ್ಲ, ನಾನ್ ನಿನ್ನೆ ತಿಂದ್ಬಿಡ್ತೀನಿ. ಅವ್ನು ಹೇಳಿದ ಒಂದ್ ಕಿವಿ ಕಣಮ್ಮ, ಇನ್ನೊಂದು ಡ್ಯಾಮೇಜ್ ಆಗ್ಬಿಟ್ಟಿದೆ, ಅದನ್ನ ಕಚ್ಚಬಿಡ್ಬೇಡ. ಇದನ್ನ ಈ ಬೆಕ್ಕ ತಿನ್ಸ್ಬಿಡು. ಸರಿ ಅಕ್ಕ. ಈ ಬೆಕ್ಕನ ಡಬಲ್ ರೋಸ್ಟ್ ಮಾಡಿ ಉಪ್ಪು ಮೆಣಸಿಗೆ ಹಾಕಿ ಚೆನ್ನಾಗಿ ನಿಂಬೆ ಹಣ್ಣು ಹಿಂಡಿ ತಗೊಂಡ್ ಬಾ. ಯಾಕೆ? ನಿಮಗ್ ತಿನ್ಸಕ್ಕೆ. ನೀವು ನನಗೆ ಝೂ ಮಾಂಸ ತಿನ್ನಿಸ್ತೀರ ಈ ಜಯಮ್ಮನಿಗೆ? ಬೆಕ್ ಮಾಂಸ ಯಾವತ್ತಾರ ತಿಂದಿದೀಯಾ? ಏನ್ ಸೌಂಡ್ ಅದು? ಬೆಕ್ಕು ಮರ್ಡ್ರಾಗೋ. ನಿಮಗೆ
ಫ್ರೈ ಆಗತಾ ಇದೆ. ನಿನಗೇನಾದ್ರು ಬೆಕ್ಕಿನ ಶಬ್ದ ಕೇಳಿಸ್ತಾ? ಸಾಯಕ್ಕೆ ತುಂಬಾ ಹಸುವಾಗಿತ್ತು ಏನೋ ಪಾಪ. ಒಂದ್ಸಲ ಡ್ರ ಅಂತ ತೆಗೆದ್ರೆ ಮಿಯಾವ್ ಮಿಯಾವ್ ಅಂತ ಸೌಂಡ್ ಬರ್ಬೇಕು. ಹೋಗ್ಲಿ, ತಿನ್ನು, ಬೇಗ ತಿನ್ ಬಾಕ್ಸ್ ಹುಡುಕಿ ತಿನ್ನು. ಬದುಕೋ ಸದ್ಯ, ಪಾಪ ನನಗಿಲ್ಲ. ಆ ನನ್ ಮಕ್ಕಳು ಈ ವೆಜಿಟೇಬಲ್ ಕಟ್ಲೇಟ್ನೇ ಬೆಕ್ಕಿನ ಮಾಂಸ ಅಂತ ತಿನ್ಲಿ. ಎಕ್ಸ್ಕ್ಯೂಸ್ ಮೀ ಮದರ್. ಯೆಸ್, ನಾನು ಸುಬ್ಬಯ್ಯ ಅಂತ, ಸಿಟಿ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್, ಬೆಂಗಳೂರಿಂದ ಬಂದಿದ್ದೆ. ಗ್ಲಾಡ್ ಟು ಮೀಟ್ ಯು. ಮೂರು ಜನ ಕ್ರಿಮಿನಲ್ಸ್ ತಪ್ಪಿಸ್ಕೊಂಡು ನಿಮ್ಮ ಇನ್ಸ್ಟಿಟ್ಯೂಷನ್ ಬಂದಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಇಂಥವ್ರು ಯಾರು ಇಲ್ವಲ್ಲ, ನೀವು ಡೀಟೇಲ್ಡ್ ಎನ್ಕ್ವೈರಿ ಮಾಡ್ಬೇಕಾದ್ರೆ ನಮ್ಮ ಡಾಕ್ಟರ್ ಕೇಳಿ, ಅವ್ರ ಗಾರ್ಡನ್ ಅಲ್ಲಿ ಇದ್ದಾರೆ. ಓ ಸುಬ್ಬಯ್ಯ, ಪ್ಲೀಸ್ ಟು ಮೀಟ್ ಯು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಷ್ಟು ದೂರ? ನೀನೇನಾದ್ರು ಇವ್ರು ನೋಡಿದ್ಯಾ? ಆ ತರ ಯಾರು ಇಲ್ಲ ಕಣಯ್ಯ, ಬಟ್ ಒಂದು ಮೂರು ನನ್ಸ್ ಇದಾರೆ, ಅವ್ರು ಸುಮಾರು ಇದೇ ತರ ಇದೆ. ಹೌದಾ? ಕರ್ಸಯ್ಯ ಕರ್ಸು. ನ್ಯಾನ್ಸಿ, ರೋಸಿ, ಕೆಂಪಿ, ಕಮ್ಯ ಕಮ್ಯ. ಈ ಮೂರು ಜನ ಕ್ರಿಮಿನಲ್ಸ್ 5 ಕೋಟಿ ಹಣ ತಗೊಂಡು ಓಡೋಗಿದ್ದಾರೆ, ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬಂದಿದ್ದೀನಿ. ಹಲೋ ಡಾಕ್ಟರ್. ಹಲೋ ಹಲೋ ಇನ್ಸ್ಪೆಕ್ಟರ್. ನನಗೆ ಭಜನೆ ಮಾಡಕ್ ಹೊತ್ತಾಯ್ತು. ಎಕ್ಸ್ಕ್ಯೂಸ್ ಮೀ, ಬರ್ತೀನಿ. ಇವ್ರು ಇರ್ತಾರೆ, ನನ್ ಗಂಟೆ ಬರ್ಸಕ್ ಹೋಗ್ಬೇಕು. ಇವ್ರು ಇರ್ತಾರೆ. ನಾನು ಒಬ್ರಿ ಬಿಟ್ಟು ಹೋಗ್ತೀರೇನೋ? ನನ್ನ ಮಗನೇ ಪ್ರತಿ ಸಲ ನನ್ನಂತ ಡಾಕ್ಟರ್ ಹತ್ರ ಕಳಿಸ್ತಾ ಇದ್ದೆ, ಇವತ್ತು ನೀನೇ ಮ್ಯಾನೇಜ್ ಮಾಡು. ಅವ್ರ ಹತ್ರ ನಮ್ ಫೋಟೋ ಇದೆ ಕಣೋ. ಯಾವ್ದೋ ಕ್ರಿಕೆಟ್ ಪ್ಲೇಯರ್ಸ್ ಅಂತ ಹೇಳು. ಹೆಸರೇನು ಕೇಳಿದ್ರೆ? ಯಾರು ಏನು ಗೊತ್ತಿಲ್ಲ. ನಾನು ಯಾರು ಏನು ಗೊತ್ತಿಲ್ಲ. ಸಿಸ್ಟರ್. ಹಲೋ ಮೈ ಸನ್. ಇವರ ಪರಿಚಯ ನಿಮ್ಗೆ ಏನಾಗಿದ್ಯಾ? ಓ ಇವರು ಗೊತ್ತಾ ನಿಮ್ಗೆ? ಹಾ, ಇವ್ರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡೋರು. ಕ್ರಿಕೆಟ್ ಆಡ್ತಾರ? ಹಾ ಯೆಸ್. ಇವರು ಓಪನಿಂಗ್ ಬ್ಯಾಟ್ಸ್ಮನ್, ಇವರು ಸೆಕೆಂಡ್ ಆರ್ಡರ್, ಇವರು ಥರ್ಡ್ ಡೌನ್. ಥರ್ಡ್ ಡೌನ್. ಇವನ ಹೆಸರು ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ. ಓಕೆ, ಇವ್ರ ಇಬ್ಬರ ಹೆಸರು ಗೊತ್ತಾ? ಓ, ಮೊದಲನೇವನು ಯಾರು? ಯಾರು? ಓಪನಿಂಗ್ ಬ್ಯಾಟ್ಸ್ಮನ್. ಯಾರು? ಇವನ ಹೆಸರು ಯಾರು? ಮೊದಲನೇವ್ರು ಯಾರಂತೆ? ಎರಡ್. ಇವನು ಯಾರು ಯಾರು ಯಾರು? ಟೆನ್ಷನ್ ಮಾಡ್ಕೋಬೇಡಿ, ಮೂರ್ ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್. ಹಾ, ಬರೋ ದುಡ್ಡನ್ನೆಲ್ಲ ಹಂಚ್ಕೊಂಡ್ಬಿಡೋರು. ಕರೆಕ್ಟ್ ಸಿಸ್ಟರ್. ಈಗ ನೀವು ನನ್ನ ರೂಟ್ಗೆ ಬರ್ತಾ ಇದ್ದೀರಾ. ಆ ತರ ಹಂಚ್ಕೋತಾ ಇದ್ದ ದುಡ್ಡಲ್ಲಿ ಒಂದು ಪೋರ್ಷನ್ ಓಪನಿಂಗ್ ಬ್ಯಾಟ್ಸ್ಮನ್ ಇತ್ತಲ್ಲ. ಖಂಡಿತವಾಗಿ. ಆ ಓಪನಿಂಗ್ ಬ್ಯಾಟ್ಸ್ಮನ್ ಕೊಡ್ಬೇಕಾದ ದುಡ್ಡನ್ನ ಯಾರು ತಗೊಂಡ್ ಹೋಗ್ತಿದ್ರು? ಕರೆಕ್ಟ್. ಯಾರು? ಯಾರು ಹೆಂಡತಿ? ಓಪನಿಂಗ್ ಬ್ಯಾಟ್ಸ್ಮನ್ ಹೆಂಡತಿ. ಅದೇ ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು? ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು ಅಲ್ಲ, ಅವ್ನು ಎರಡನೇ. ಎರಡನೇ ಸುದ್ದಿ ಯಾಕೀಗ? ಎರಡನೇವನು ಯಾರಾಗಿದ್ರೆ ಏನಂತೆ? ಯಾರು ಎರಡನೇವ್ ಅಲ್ಲ, ಓಪನಿಂಗ್ ಯಾರು? ಗೊತ್ತಿಲ್ಲ. ಅಯ್ಯೋ ಗೊತ್ತಿಲ್ಲ ಸಿಸ್ಟರ್, ಗೊತ್ತಿಲ್ಲ ಗೊತ್ತಿಲ್ಲ. ಮೂರನೇವನು? ಅಣ್ಣ ಮೂರನೇವರು ಗೊತ್ತಿಲ್ಲ. ಯಾರಿವ್ರು? ಯಾರು ಏನೋ ಗೊತ್ತಿಲ್ಲ. ಗೊತ್ತು ಅಂತ ಹೇಳಿದ್ರಲ್ಲ. ಗೊತ್ತು ಸಿಸ್ಟರ್. ಯಾರಿವ್ರು?
ಯಾರು ಏನು ಗೊತ್ತಿಲ್ಲ. ಯಾರು ಏನು ಗೊತ್ತಿಲ್ಲ? ಇವ್ರ ಹೆಸರೇರಿ, ಇವ್ರ ಹೆಸರು ಯಾರು, ಇವ್ರ ಹೆಸರು ಏನು, ಇವ್ರ ಹೆಸರು ಗೊತ್ತಿಲ್ಲ ಅಂತ. ಸಿಸ್ಟರ್ ಸಿಸ್ಟರ್ ತಮಾಷೆ ಮಾಡ್ತಿದ್ದೀರಾ? ಕ್ರಿಕೆಟ್ ಪ್ಲೇಯರ್ಸ್ ಅಂದ್ರೆ ತೆಂಡೂಲ್ಕರ್, ದ್ರಾವಿಡ್, ಅನಿಲ್ ಕುಂಬ್ಳೆ ಅಂತ ಹೆಸರು ಇಟ್ಕೋತಾರೆ. ಇವ್ರ ತರ ಯಾರು ಏನು ಗೊತ್ತಿಲ್ಲ ಅಂತ ವಿಚಿತ್ರವಾದ ಹೆಸರು ಇಟ್ಕೋತಾರ? ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ವಿಚಿತ್ರವಾಗಿ ಹೆಸರು ಇಟ್ಕೊಳ್ಳೋದು. ಏನು ವಿಚಿತ್ರವಾದ ಹೆಸರು? ಒಬ್ಬನ ಹೆಸರು ಟೇಲರ್, ಅವನೇನ್ ಹರಿದ ಬಟ್ಟೆ ಹೊಲ್ಕೊಡ್ತಾನೆ. ಇನ್ನೊಬ್ಬ ಇಂಜಿನಿಯರ್, ಯಾವ ಬಿಲ್ಡಿಂಗ್ ಕಟ್ಟದ್ನೋ. ಒಬ್ಬನ ಹೆಸರು ರೈಸು, ಏನ್ ಊಟ ಮಾಡಕ್ ಆಗತ್ತೆ. ಇನ್ನೊಬ್ಬ ಕಾರ್ಕೋ, ಏನ್ ಬಾಟ್ಲು ಮುಚ್ಚಕ. ಒಬ್ಬ ಕಪ್ಪಿ ಅಂತ ಮರ್ಕೋತಿ. ಒಬ್ಬ ಅಂತೂ ಮನುಷ್ಯನೇ ಅಲ್ಲ, ರೇಡಿಯೋ ಮರ್ಫಿ. ಒಬ್ಬ ಅಂತೂ ಕಾರ್ಗಿಲ್ ವೀರ, ಬಾರ್ಡರ್ ರಾಜ್ಯನೇ ಇದೆ. ಒಬ್ಬ ಕಿಂಗ್. ಒಬ್ಬನ ಹೆಸರು ಫ್ಲವರ್ ಅಂತೆ, ರೋಸ್ ಅಂತೆ. ಆಟ ಆಡ್ತಾರೋ ಇಲ್ಲ ಲಾಲ್ ಬಾಗಲ್ ಕೆಲಸ ಮಾಡ್ತಾರೋ? ಅಡಿಗೆ ಬಟ್ಟೆ ತರ ಒಬ್ಬ ಕುಕ್ಕು. ಸಿಸ್ಟರ್ ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಸಿಸ್ಟರ್ ದಯವಿಟ್ಟು ನನ್ನ ಪಾಡಿಗೆ ಬಿಡ್ತೀರಾ? ಮೈ ಸನ್, ಗಾಡ್ ಬ್ಲೆಸ್ ಯು. ನನಗೆ ಸ್ವಲ್ಪ ಕಿವಿ ಕೇಳಲ್ಲ. ಎನಿವೆ, ನೀವು 100 ವರ್ಷ ಬಾಳ್ಬೇಕು. ಇಟ್ಟೆ ಸೆಂಚುರಿ. ಅಯ್ಯಯ್ಯೋ, ಯಾರು ಏನು ಗೊತ್ತಿಲ್ಲ, ಯಾರು ಏನು ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಎಲ್ಲ ಯಾರು ಏನು ಗೊತ್ತಾಯ್ತು? ಯಾರು ಏನು ಗೊತ್ತಿಲ್ಲ. ನಮ್ಮ ನಡ್ಕೊಂಡ್ಬಂದಿದ್ದು ಯಾರು? ಯಾರು ಏನು ಗೊತ್ತಿಲ್ಲ. ಅವರ ಬಾಕ್ಸ್ ಎಲ್ಲಿ ಹುಡುಕ್ತಾವ್ರ ಗೊತ್ತಿಲ್ವಲ್ಲ ಬ್ಲಡು. ಬಿಡಿಸ್ಕೊಳ್ಳಕ್ಕಾಗ್ಲಿಲ್ಲ. ನನ್ ಹಿಂದೆನೆ ಯಾಕೋ ಬಂದೆ? ನೀನೇ ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ದೆವ್ವ ಮಾಡ್ದಾಗ ಮಾಡ್ಲಿಲ್ಲ ಅಂದ್ರೆ ಎಲ್ಲಿ ನನ್ನ ಹಿಡ್ಕೊಂಡ್ಬಿಡುತ್ತಂತ ಹಂಗೆ ಮಾಡ್ದೆ. Oh!
ನಾನು ಇಲ್ಲೇ ಇದ್ಕೊಂಡು ಯಾಕೋ ಕೂಕೊಂಡೆ ಏನಾಯ್ತು ಸುರ್ಕಸ್ ಹುಡ್ಕೋದಲ್ಲ ಬೇಡ ಅಕ್ಕ ಕಣ ನಾವ್ ಇದೆಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದೀವಳು ಅಕ್ಕನ್ಗೋಸ್ಕರ ತಾನೆ ಸಮಾಧಾನ ಮಾಡ್ಕೋ ನೀನು ನೀ ಇಲ್ಲೇ ಕೂತ್ಕೋ ಇವ್ ನಿನ್ ಜೊತೆ ಇರ್ತಾನೆ ಹುಷಾರು ನೋಡ್ಕೊಳ ಕೂತ್ಕೋ ಇಲ್ಲೇ ಇರ್ಬೇಕು ಇಲ್ಲೇ ಇರ್ತಾನೆ ಕೂತ್ಕೊಳ ಕೂತ್ಕೋ ನೀನ್ ಇಲ್ಲೇ ಇರ್ತೀಯ ತಾನೆ ಹ್ಯಾಪಿಯಾ ಸರ್ಕಸ್ ಅಲ್ಲಿ ಇದ್ವಿ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ನಂಬ್ಕೊಂಡು ಜೀವನ ಎಲ್ಲೆಲ್ಲೆಲ್ಲೋ ಹೋಗಿ ಇಲ್ಲಿ ಬಂದು ನನ್ನ ಸೇರ್ಕೊಂಡು ಸೂಟ್ ಕೇಸ್ ಹುಡ್ಕೊಂಡು ಇಲ್ಲಿಗೆ ಬಂದ್ರೆ ಏನು ಏನಾಯ್ತು ಏನು ಕ್ಯಾಂಡ್ಲು ನಡ್ಕೊಂಡು ಹೋಯ್ತಾ ನೀನು ನಡ್ಕೊಂಡು ಹೋಗೋ ತನ್ನ ಜೊತೆಲೆ ಬಾತ್ರೂಮ್ ಹೋಗಿರೋದು ಅಯ್ಯ ಅಯ್ಯೋ ನನ್ ಕರ್ಮ ಏನು ಕ್ಯಾಂಡ್ಲು ನಡ್ಕೊಂಡು ಮತ್ತಿಲ್ವಾ ನೀನೆಲ್ಲ ನೋಡ್ತಾ ಇದ್ದೆ ಬುಕ್ ಯಾಕೋ ಓದ್ತೀಯ ಆ ಕ್ಯಾಂಡಲ್ ನೋಡ್ತಾ ಇರೋ ಆ ಕ್ಯಾಂಡಲ್ ಈಗ ನಡ್ಕೊಂಡು ಹೋಯ್ತು ಸುಮ್ಮನ್ ಕೂತ್ಕೊಳ್ರು ನಾನಲ್ಲಿ ಸೂಟ್ ಕೇಸ್ ಹುಡುಕ್ತಾ ಇದೀನಿ ನನ್ ಪ್ರಾಣ ತಿಂತ ಇದೀರಲ್ಲೋ ಏನಾಯ್ತು ನಿನ್ಗೆ ಸ್ವಲ್ಪ ಮುಂಚೆ ಚೆನ್ನಾಗೇ ಇದ್ದಲ್ಲೋ ಸುಮ್ಮನ್ ಕೂತ್ಕೊಳ್ಳೋ ಐಸ್ ವಾಟರ್ ಕೊಡ್ಲೇನೋ ತಪ್ಪ ಕೂತ್ಕೊಳ ಕೂತ್ಕೋ ಸುಮ್ಮನೆ ಬಂದೇಗ ಆ ಕ್ಯಾಂಡಲ್ ಮೂವ್ ಆಗ್ಲಿಲ್ವಾ ಆ ಕ್ಯಾಂಡಲ್ ನೇ ನೋಡ್ತಾ ಇರು ಬೇರೆ ಎಲ್ಲೂ ನೋಡಬಾರ್ದು ಹ್ಯಾಪಿಯಾಗಿ ಸರ್ಕಸ್ ಅಲ್ಲಿದ್ವಿ ಈಗೇನೋ ಆಗಿ ನನ್ನಾಗಿ ಬೆಕ್ತಿದ್ದು ಇಲ್ಲಿ ಸೂಟ್ ಕೇಸ್ ಹುಡ್ಕೊಂಡ್ ಬಂದ್ರೆ ಈ ಕ್ಯಾಂಡಲ್ ಆಗ್ಲೇ ಹೇಳ್ದಲ್ಲೋ ಮೇಲೆ ಹತ್ತಾ ಇದ್ಯಾ ಅಯ್ಯೋ ನನ್ ಕರ್ಮ ಎಲ್ಲ ನಿನ್ ಭ್ರಮೆ ಎದ್ದಾಳ ಮೇಲೆ ಎದ್ದಾಳ ಇಲ್ಲಿ ಕುತ್ಕೋಬೇಡ ಎದ್ದಾಳ ಬಾ ನನ್ ಜೊತೆ ಬರ ನಾಟ್ ಕಾಡ್ತಾ ಇದ್ದೀರ ಬಾಕ್ಸಲ್ಲಿದೆ ಅಂತ ಹೇಳಿ ಬಾಕ್ಸಲ್ಲಿದೆ ಕತ್ತೆ ನನ್ನ ಮಕ್ಕಳ ನೀವು ಮೂವರು ಪರಲೋಕಕ್ಕೆ ಟಿಕೆಟ್ ತಗೊಂಡ್ಬಿಡ್ರಿ ಬಾಕ್ಸಲ್ಲೇ ಇದೆ ಅಂತ ನವರಂಗಿ ನವರಂಗಿ ಆಟ ಕಟ್ತಾ ಇದ್ರಾ ಜಬ್ಲೇಡು ಇವ್ರ ಮೂವರ್ನು ಜೀವಂತವಾಗಿ ಹೂತಾಕ್ಬಿಡ ನಾವು ತುಂಬಾ ಒಳ್ಳೆಯವರು ಕಣಮ್ಮ ಸತ್ಯವಂತರಮ್ಮ ಸತ್ಯವಂತರಿಗಿದು ಕಾಲವಲ್ಲ ಕಳ್ಳ ಕಾಕರಿಗಂತೂ ತಕ್ಕ ಕಾಲ ಸತ್ಯವಂತರಿಗಿದು ಕಾಲವಲ್ಲ ಪುಣ್ಯಕ್ಕಿಂತ ಬೇಗ ಬೀಳುತ್ತಾರೆ ಪಾಪದಲ್ಲಿ ಅಸಲಿಗಿಂತ ನಕಲಿಯನ್ನೇ ನಂಬುವುದೊಂದು ಹುಚ್ಚು ಆ ಚಾಟಿ ಇಲ್ದೆ ಉಗುರಿ ತಿರುಗೋ ಜನರೇ ಈಗ ಹೆಚ್ಚು ಮೋಸವೆಂಬುವ ಮಾಯ ಕುದುರೆಗೆ ರೆಕ್ಕೆ ಇರುವುದಂತೆ
ಓಡಿ ಓಡಿ ಹಾರಾಡಿ ಮೇಲೆ ಅದು ಕೆಳಗೆ ಕುಸಿಬುದಂತೆ ಅಲ್ಲಿ ತನಕ ಕಾಯಲೇಬೇಕು ಸತ್ಯವಂತರೆಲ್ಲ ನ್ಯಾಯ ಅನ್ನೋ ಆನೆ ಬಂದ್ರೆ ಧ್ವಂಸ ದುಷ್ಟರೆಲ್ಲ ಸತ್ಯವಂತರಿಗಿದು ಕಾಲವಲ್ಲ ಕಳ್ಳ ಕಾಕರಿಗಂತು ತಕ್ಕ ಕಾಲ ಸತ್ಯವಂತರಿಗಿದು ಕಾಲವಲ್ಲ ನಂದು ಇವ್ರ ಪೊಸಿಷನ್ ಶೀಸ್ ಔಟ್ ಆಫ್ ಡೇಂಜರ್ ಆ ರಮ್ಯಾನ ಅಕೌಂಟ್ ಇಂದ ಕ್ಯಾಶ್ ಡ್ರಾ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಬೇರೆ ಮಾಡಿದೆ ಮನೆ ಬೇರೆ ಖಾಲಿ ಮಾಡಬೇಕು ಅಂತ ನೋಟಿಸ್ ಬಂದಿದೆ ಆ ರಮ್ಯಾನು ಸಿಗ್ಲಿಲ್ಲ ಆ ಮೂರ್ ಜನನು ಸಿಗ್ಲಿಲ್ಲ ಕೊಡ ಹಲೋ ಸಲೀಮ್ ಸಲೀಮ್ ಭಾಯ್ ಬೈಕ್ ಉದೇತ ಹಲೋ ಹಾ ಸಲೀಮ್ ಭಾಯ್ हाँ बोलो सलीम भाई मेरा सुपारी भेजो क्या अरे ऐसा मत करना सलीम भाई देखो सलीम भाई आप मेरी बात को समझने की कोशिश करो ना देखो सलीम भाई एक ऐसा झापड़ मारा है ना आपका पूरा पैसा मैं इस हफ्ता भेज दूँ बॉम्बे भेज हाँ भेज दूंगा बिल्कुल भेज दूंगा बॉम्बे भेज दूंगा हाँ हाँ सलाम भाई कई बन तू बाइक बर लीला दुबई इंद फोन कॉल बेरे बरता है ऐन मारो प्रकाश नन मात केळु ननगे दुड्डु बेकु ಅಬ್ಬು ಸಲೀಮ್ ನನ್ನನ್ನ ಹೊರಸೋದಕ್ಕೆ ಸುಪಾರಿ ಕೊಡ್ತೀನಿ ಅಂತಿದ್ದಾನೆ ಪ್ರಕಾಶ್ ನನಗೆ ದುಡ್ಡು ಬೇಕೇ ಬೇಕು ನೋಡು 7ನೇ ತಾರೀಕು ನಮ್ಮ ಮಾವನ ಜೊತೆ ಮಂಗಳೂರಿಗೆ ಫಂಕ್ಷನ್ಗೆ ಬರ್ತಾ ಇದ್ದೀನಿ ಅಲ್ಲೇ ಎಲ್ಲ ವಿಷಯನ ಮಾತಾಡಿ ಸೆಟ್ಲ್ ಮಾಡೋಣ ದಯವಿಟ್ಟು ಏನಾದರೂ ಮಾಡಿ ಪ್ರಕಾಶ್ ಪ್ಲೀಸ್ ಈ ದರಿದ್ರದವರಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಅಣ್ಣ ವಿಜಯಪಾಲ್ಗೆ ಮಂಗಳೂರಲ್ಲಿ ಒಂದು ಗತಿ ಕಾಣಿಸಿದ್ರೆ ಆಸ್ತಿ ಎಲ್ಲ ಅವನ ಮಗಳ ಸಿರಿಗೆ ಹೋಗುತ್ತೆ ಆಗ ಪ್ರಕಾಶನೆಯ ಆಸ್ತಿಗೆಲ್ಲ ವಾರಸದಾರ ಆಗ್ತಾರೆ ನಮ್ ದುಡ್ಡು ನಮಗೆ ಸಿಗುತ್ತೆ ಶಬಾಷ್ 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 ಇಷ್ಟು ದಿನ ಬಿಸ್ಕೆಟ್ ತಿಂದಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು ನೋಡು ಅಬ್ಬ ಎಂತ ಎಡ ಕೊಟ್ಟು ನೀನು ಏ ಇನ್ನೊಂದು ಬಿಸ್ಕೆಟ್ ಕೊಡು ಅದ್ ಸರಿ ವಿಜಯ್ ಪಾಲ್ಗೆ ಕಡೆ ರಾತ್ರಿ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಫಂಕ್ಷನ್ ಅಲ್ಲಿ ಅವನ್ನ ಕೊಲ್ಲೋದು ಹೇಗೆ ಹೀಗೆ ಅಲ್ಲಿ ಇದರ ಬಹುತ್ ಕಾಮ್ ಕಿಯಾ ತು ಅಪ್ನಾ ಎಮಿಟ ಕಾಲೆ ಇದು ಅಂಡರ್ ವರ್ಲ್ಡ್ ಪಾಯ್ಸನ್ ಇದನ್ನ ವಿಜಯ್ ಪಾಲ್ ತಿನ್ನೋ ಐಸ್ ಕ್ರೀಮ್ ನಲ್ಲಿ ಇಟ್ಟು ಅವನಿಗೆ ಕೊಟ್ರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಸೆಕ್ಯೂರಿಟಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಈ ಕೆಲಸನ ಬಹಳ ಹುಷಾರಾಗಿ ಮಾಡಬೇಕು ಇನ್ಸ್ಪೆಕ್ಟರ್ ಸುಬ್ಬಯ್ಯ 50-50 ಮಸ್ಕಾ ಚಸ್ಕಾ ಈ ಜವಾಬ್ದಾರಿ ನನಗೆ ಬಿಟ್ಬಿಡಿ ಗುಡ್ ನ್ಯೂಸ್ ಫಂಕ್ಷನ್ ಗೆ ಇನ್ವಿಟೇಷನ್ ಬಂದಿದೆ ಆ ಮೂರು ಜನ ಕತ್ತೆಗಳು ವಿಜಯಪಾಲ್ ಮಗಳು ಅದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಾರೆ ಫಂಕ್ಷನ್ ದಿವಸ ವಿಜಯಪಾಲ್ ಮನೆಯಲ್ಲಿ ತಿತಿ ಅವತ್ತೆ ಆ ಮೂರು ಕತೆಗಳ ಬಲಿ ಇಸ್ ಇಟ್ ಆಕ್ಸಿಡೆಂಟ್ ಆಗಿದ್ಯಾ ಬರೋದಿಲ್ವಾ ಏನ್ ಹೇಳ್ತಾ ಇದ್ದೀರಿ ಹೌದಾ ಅವ್ರು ಬರೋಕ್ಕಾಗಲ್ವಾ ಓಹ್ ಈಗೇನ್ ಮಾಡೋದು ಏನಾಯ್ತು ಮದರ್ ನಮ್ ಫಂಕ್ಷನ್ಗೆ ಅಡಿಗೆ ಮಾಡೋರು ಬೆಂಗಳೂರಿಂದ ಬಸ್ ಬರೋವಾಗ ಆಕ್ಸಿಡೆಂಟ್ ಆಗಿ ಇಬ್ರು ಆಸ್ಪತ್ರೆ ಸೇರಿದ್ದಾರಂತೆ ಈಗ ಡಿನ್ನರ್ ಅರೇಂಜ್ಮೆಂಟ್ಸ್ ಹ್ಯಾಕ್ ಮಾಡೋದು ಹಾ ಮದರ್ ಡೋಂಟ್ ವರಿ ನಾವೇ ಬಟ್ಲರ್ ಆಗ್ಬಿಡ್ತೀವಿ ಯಾ ನೀವಾ ಬಿಸ್ಕೆಟ್ಸ್ ಚಿಲ್ಡ್ರನ್ ಈ ಕಡೆ ತಿರುಗಿದ್ರೆ ಮೇಲ್ ಈ ಕಡೆ ತಿರುಗಿದ್ರೆ ಫೀಮೇಲ್ ಹೌ ಇಸ್ ಇಟ್ ಆ ಜೀಸಸ್ ನಿಮ್ಮನ್ನ ಕಳಿಸಿರ್ಬೇಕು ಜಯ ಜಯ ಹೇ ಜಯ ಭಾರತ ಜನನಿಯೇ
ತೋರಿಸು ಡಿಂಡಿ ಮಾವ ತೋರಿಸು ಶಕ್ತಿ ಶಿವ ಬೆನ್ನಿಗೆ ಚೂರಿ ಹಾಕೋ ವೈರಿಯ ಓಡಿಸುವ ಸತ್ಯವಿದೆ ಶಾಂತಿ ಇದೆ ಕೇಳದಿದ್ರೆ ಅಸ್ತ್ರವಿದೆ ಜಯ 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 ಭಾರತ ಜನನಿಯೇ ಜಯ ಭಾರತ ಜನನಿಯೇ ಬಾರಿಸು ಡಿಂಗಿ ಮಪ ತೋರಿಸು ಶಕ್ತಿ ಶಿವ ಬೆನ್ನಿಗೆ ಚೂರಿ ಹಾಕೋ ವೈರಿಯ ಓಡಿಸುವ ಸತ್ಯವಿದೆ ಶಾಂತಿ ಇದೆ ಕೇಳದಿದ್ರೆ ಅಸ್ತ್ರವಿದೆ ಜಯ 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 ಭಾರತ ಜನನಿಯ ಜಯ ಭಾರತ ಜನನಿಯ ಪಾರ್ಲಿಮೆಂಟಿನ ಅಂಗಳದಲ್ಲೇ ಬಾಂಬೆ ಸೆಯೋ ಭಯೋತ್ಪಾದಕರನ್ನು ಸಿಗಿದು ಸೀಳಿ ದೇಶ ಉಳಿಸುವ ದೇವಸ್ಥಾನದ ಮುಗ್ಧ ಭಕ್ತರ ಕೊಂದು ಕೂಗುವ ಷಂಡರ ನರಬಕ್ಕಿತ್ತು ನರಕಿ ನರಕಿ ನಾಯಿಗೆ ಸೆಯುವ ಬಾರಿಸು ಬಿಂಗಿ ಮಮ ಹೇ ತೋರಿಸು ಶಕ್ತಿ ಶಿವ ಬೆನ್ನಿಗೆ ಚೂರಿ ಹಾಕೋ ಕನ್ಯಾಕುಮಾರಿ ಒಂದೇ ಆಗಲಿ ಇಂಡಿಯಾದಲ್ಲಿ ಒಂದಿಂಚು ಭೂಮಿ ಅಲುಗಿತೆಂದರೆ 100 ಕೋಟಿ ಭಾರತೀಯರ ವಿಶ್ವರೂಪ ನೋಡಬೇಕಾದೀತು ಕಾಶ್ಮೀರದಲ್ಲಿ ಕಾಲಿಟ್ಟರೆ ಬಾರಿಸು ಬೆಂಗಿ ಮಮ ತೋರಿಸು ಶಕ್ತಿ ಶಿವ ಬೆನ್ನಿಗೆ ಚೂರಿ ಹಾಕೋ ವೈರಿಯ ಓಡಿಸುವ ಸತ್ಯವಿದೆ ಶಾಂತಿ ಇದೆ ಕೇಳದಿದ್ರೆ ಅಸ್ತ್ರವಿದೆ ಜಯ 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 ಭಾರತ ಜನನಿಯ ಜಯ ಭಾರತ ಜನನಿಯ ಇದನ್ ತಿಂದ ತಕ್ಷಣ ವಿಜಯ್ ಪಾಲ್ ರಕ್ತ ಕರ್ಕೊಂಡು ಸಾಯ್ತಾನೆ. ಅಲ್ಲಿಗೆ ಅವನ ಕತೆ ಮುಗೀತು. ಅರ್ಜುನ್, ಏನಿದೆಲ್ಲ? ನಿನಗೆ ಬಾಗಿ ಕೊಡಬೇಕಾಗಿರೋದು ನಾನು, ಅವ್ರನ್ನ ಯಾಕೆ ಕೊಲ್ತಾ ಇದ್ದೀರಾ? ಅವನ ಆಸ್ತಿ ಎಲ್ಲ ನಿನಗೆ ಸಿಗ್ಲಿ ಅಂತ. ಆ ದುಡ್ಡು ನಮಗ್ ಸೇರಿದ್ರೆ ಎಲ್ಲಾ ಕತೆ ಕ್ಲೋಸ್ ಆಗುತ್ತೆ. ಇದರಿಂದ ನಿನಗೂ ಅನ್ಕೋ. ಏನ್ ಮಾತಾಡ್ತಿದ್ಯ? ನೋ ನೋ ನೋ, ಇದು ನನ್ನ ಮಾವನಿಗೆ ನಾನು ಹೇಳೇ ಹೇಳ್ತೀನಿ. ಕೇಳಿರಿ ಕೇಳಿರಿ, ನಿನಗೆಲ್ಲ ಇಷ್ಟ ಇಲ್ಲ ಅಂದ್ರೆ ನಮ್ ದುಡ್ಡು ನಮ್ಗೆ ಸಾಕು. ಆಯ್ತು, ನಿಮ್ ಹಣ ನಾನು ಕೊಡ್ತೀನಿ, ಆದ್ರೆ ನಮ್ಮ ಮಾವನ ನೀವೇನು ಮಾಡ್ಕೊಡ್ತು? ಪ್ರಕಾಶಕ್ ಪಿತ್ತ ನೆತ್ತಿಗೇರಿದೆ ಅಂತ ಕಾಣುತ್ತೆ, ಸ್ವಲ್ಪ ಇಳಿಸು. ಹೇ
ಅರ್ಜುನ್ ರಮ್ಯಾ ಮೈ ಲವ್ ನೋ ಸಾಂಗ್ ಮೊದಲೇ ನೀನ್ ನೋಡ್ದೆ ಕಣೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನೆ ಮೊದ್ಲು ವಿಜಯಪಾಲ್ನ ವಿಚಾರಿಸ್ಕೊಂಡು ಆಮೇಲೆ ನಿನ್ ವಿಚಾರಿಸ್ಕೊತೀನಿ ಏಯ್ ಬಂದ್ರಲ್ಲಿ ಬಂದ್ರ ಕೊಡಗೆ ಕೊಡನ ಕಟ್ಟ ಬಿಡ್ರ ಅವಳನ್ನ ಕರ್ಕೊಳಗೆ ಹೇಗ ಇವರಿಬ್ಬರನ್ನು ಕರ್ಕೊಂಡು ಕೊಡನ ಕಟ್ಟ ಹೋಗಿ ಪ್ರಕಾಶ್ ಪ್ರಕಾಶ್ ಸರ್ ಏನ್ ಸರ್ ನೀವು ಗ್ಲಾಸ್ನ ಕೆಳಗಡೆ ಬೀಳಿಸ್ಬಿಡ್ರಿ ಅಯ್ಯಯ್ಯೋ ಗ್ಲಾಸ್ನ ಹೊಡೆದಾಕ್ಬಿಟ್ರಲ್ಲ ಸರ್ ನೀವು ಬೇರಾರ್ ಇದನ್ನ ಟೇಸ್ಟ್ ಮಾಡಿದ್ದೀನಿ ಸೆಕ್ಯೂರಿಟಿ ಚೆಕ್ ಆಗಿದೆ ಇದನ್ನೇ ವಿಜಯಪಾಲ್ ಅವ್ರು ಕೊಡಬೇಕು ಇದನ್ನ ಇದು ವಿಜಯಪಾಲ್ಗೆ ವಿಜಯಪಾಲ್ಗೆ ಇದು ರಾಮ್ಪಾಲ್ಗೆ ರಾಮ್ಪಾಲ್ಗೆ ಇದು ಜೈಪಾಲ್ಗೆ ಜೈಪಾಲ್ಗೆ ಇದು ಧನ್ಪಾಲ್ಗೆ ಧನ್ಪಾಲ್ಗೆ ಇದು ಗೋಪಾಲ್ಗೆ ಗೋಪಾಲ್ಗೆ ಜೈಪಾಲ್ ರಾಮ್ಪಾಲ್ ಗೋಪಾಲ್ ಪಾಲ್ಗೆ ಇದು ರಾಮ್ಪಾಲ್ಗೆ ಇದು ವಿಜಯಪಾಲ್ಗೆ ಧನ್ಪಾಲ್ ಇದು ಗೋಪಾಲ್ಗೆ ಇದು ಗಂಪಾಲ್ಗೆ ಜೈಪಾಲ್ ಇದು ಯಾಪಾಲ್ಗೆ ಇದು ವಿಜಯಪಾಲ್ ಇದು ದಾಂಪಾಲ್ಗೆ ರಾಮ್ಪಾಲ್ಗೆ ಅರ್ಥ ಆಯ್ತಾ ಒಂದೇ ಒಂದ್ ತಿನ್ಬಿಡ್ತೀನಿ ತಿನ್ನು ವಿಜಯಪಾಲ್ ಅವ್ರ ಮನೆ ತಿನ್ಬೇಡ ವಿಜಯಪಾಲ್ ಇದು ಸೆಕ್ಯೂರಿಟಿ ಚೆಕ್ ಆಗಿದೆ ತಗೊಂಡೋಗು ತಗೊಂಡೋಗು ವಿಜಯಪಾಲ್ ಐಸ್ ಕ್ರೀಮ್ ಸರ್ ಈ ಐಸ್ ಕ್ರೀಮ್ ತಿನ್ಬೇಡಿ ಎಲ್ಲ ಮಿಕ್ಸ್ ಅಪ್ ಆಗ್ಬಿಟ್ಟಿದೆ ತಿಂದ್ರೆ ಸತ್ತೋಗ್ಬಿಡ್ತೀರಾ ಏನು ಮಾಡ್ತಾ ಇದ್ಯಾ ಅಣ್ಣ ಚೆರಿ ಅಂದ್ರೆ ನಂಗೆ ತುಂಬಾ ಇಷ್ಟ ಲೈಫ್ ಅಲ್ಲಿ ಇದೊಂದೇ ಒಂದ್ ಚಿಕ್ಕ ತಿನ್ಬಿಡ್ತೀನಿ ಅಣ್ಣ ಸರ್ವ್ ಮಾಡುವಾಗ ತಿನ್ಬಾರ್ದು ಇಂಥ ಜಾಗದಲ್ಲಿ ಕ್ಲೀನ್ ಆಗಿರೋದು ಕಲಿಬೇಕು ಒಳ್ಳೆ ಸಿಟಿ ಮಾರ್ಕೆಟ್ ಅಲ್ಲಿ ಬೋಟಿ ಕಲಿಜ ಮಾಡೋ ತರ ಇದ್ದಾನೆ ಬರ ಇನ್ನೇನು ಮಾಡ್ತಾ ಇದೆಯಾ ಅಲ್ಲಿ ಬಂದೆ ಕೆಟ್ಟ ಜನಗಳ ಸವಾಸ ಮಾಡಿದ್ದಕ್ಕೆ ನನಗೆ ಈ ಗತಿ ಬಂತು ಪ್ರಕಾಶ್ ಆಗಿದಾಗೋಯ್ತು ನೋಡಿ ಕಳ್ದೋಗಿರೋ ದುಡ್ಡು ಸಿಕ್ತು ಈಗ ನನ್ನ ಹೆಂಡತಿ ಎಲ್ಲಿದ್ದಾಳು ಹೇಗಿದ್ದಾಳು ಏನು ಯೋಚನೆ ಮಾಡಬೇಡಿ ಇಲ್ಲೇ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಪ್ರಾಣಕ್ಕೆ ಏನು ತೊಂದರೆ ಇಲ್ಲ ಇಲ್ಲೇ ಇದ್ದಾಳ ರಾಣಿ ರಾಣಿ ಇಲ್ಲಿ ಬಾ ಇಲ್ಲಿ ರಾಣಿ ರಮ್ಮಿಗೆ ಇದನ್ನ ಕೊಟ್ಬಿಡು ತಗೋ ಏನು ಮಾಡ್ತಿದ್ಯಾ ಏನಿಲ್ಲ Good, 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 good,
ಶೋ ವೆರಿ ಗುಡ್ ಥ್ಯಾಂಕ್ ಯು ಮಾಧವ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ ಕಿತ್ತೂರು ಚೆನ್ನಮ್ಮ ಕೊಡು ಸ್ವತಂತ್ರ ಕಾಯೋದು ಹೋಗಿರ್ಕೊಂಬನಿ ಮಾಡ್ತೀನಿ ನನ್ನ ಮಗನ ಎಕ್ಕ ಒತ್ತಲ್ಲಿ ತಿಂತ ಕೂತಿದ್ಯಾ ಬಾರ ಇಲ್ಲಿ ನಾನ್ ನಿಮ್ಮನ್ ಕೊಲ್ಲಲ್ಲ, ನೀವೇ ಈ ಕಟ್ಟಡದಿಂದ ಕೆಳ ದುಮ್ಕಿ ಸ್ವರ್ಗ ಟಿಕೆಟ್ ತಗೋಬೇಕು. ನನ್ನಿಂದ ತಾನೆ ಇಷ್ಟೆಲ್ಲ ಆಗಿದ್ದು, ನಾನೇ ಹೋಗ್ತೀನಿ. ಬೇಡ ಸರ್, ನಮ್ಮಿಂದ ತಾನೆ ಇಷ್ಟೆಲ್ಲ ಆಗಿದ್ದು, ನಾವೇ ಹೋಗ್ತೀವಿ. ಅಯ್ಯಯ್ಯ, ನೀವ್ಯಾರು ಹೋಗ್ಬೇಡ್ರಪ್ಪ, ನಾನೇ ಹೋಗ್ತೀನಿ. ಇಲ್ಲ ಜೈಮ, ತಪ್ಪು ನಿಮ್ದಲ್ಲ, ನಿಮ್ಮನೇಲಿ ಸಿಕ್ಕಾಕ್ಸಿದ್ದೆ ನಾ ಹೋಗದೆ ಸರಿ. ಏನಿಲ್ಲ ನನ್ ಸಾಯಕ್ ಮುಂಚೆ ಈ ಬಿಸ್ಕೆಟ್ ತಿಂದ್ ಸತ್ತೋಗ್ತೀರಣ್ಣ. ಪ್ರಪಂಚದಲ್ಲಿ ಎಷ್ಟೇ ಬಿಸ್ಕೆಟ್ ಇದ್ರು ಎಲ್ಲ ನನಗ್ ಸೇರಿದ್ದು. ಈಗ ನಾನ್ ಹತ್ತು ಎಣಿಸದೊಳಗೆ
ನೀವು ಒಬ್ಬೊಬ್ರ ಜಂಪ್ ಹೊಡಿಬೇಕು. ಓಕೆ ಹೋಗಿ ಹೋಗಿ ಹೋಗಿ. ಇಲ್ಲ ಸರಿ ಬನ್ನಿ ರಮ್ಯಾ ಬಿಸ್ಕೆಟ್ ತಿನ್ನು. ಇವರಪ್ಪ ಇವರು ನೆರೆದು ಬಂತಾರ. ನಮ್ಗೇನು ಬೇಸರ ಇಲ್ಲ ಸರ್. ಊರ್ಮಿ 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 ಮೊದ್ಲು ಅಕ್ಕನ ಅಮೆರಿಕಾ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಸರಿ ಮಾಡಿಸಿ, ಅದು ಮುಖ್ಯ. ನಮ್ಗೆ ಅವರು ಏನ್ ತಿಳ್ಕೊಂಡ್ರೆ ಏನಂತೆ, ಮುಖ್ಯವಾಗಿ ನೀವು ಕೆಟ್ಟವರಾಗಿದ್ದೀರಿ ಇರೋದು ಮಾತ್ರ ಅಕ್ಕನ ಗೊತ್ತಾಗ್ಲೇಬಾರದು. ನೀವು ಒಳ್ಳೆಯವರಾಗಿ ಹುಡುಗ್ಬಿಡಿ, ನಾವು ಕೆಟ್ಟವರಾದ್ರೆ ಏನಂತೆ. ನೀನ್ ಹೇಳಿದ್ದೆ ಕತ್ತೆಗಳ ಮೇಲೆ ಕೊಳೆ ಬಟ್ಟೆ ಒರೆಸಿದ್ರೇನೆ ಸರ್, ಅದು ಕತ್ತೆಗಳು ಅನ್ಸ್ಕೊಳ್ಳೋದು. Your attention please. ಮಂತ್ರಿ ಬೇಗ ನೀನ್ ಈ ಕಥೆ ಏನ್ ಮಾತು ಮಂತ್ರಿ ನೋಡಿ, ದಯವಿಟ್ಟು ಇದನ್ನ ತಗೊಳ್ಳೇಬೇಕು, ತಗೊಳ್ಳಿ. ನಮಸ್ಕಾರ. ಆಕ್ರೆ ಯಾಕೆ ನೋಡ್ತಾ ಇದ್ದೀರಾ ಇಡಿಯಟ್ಸ್? ಸುಮ್ಮನೆ ನೋಡ್ಬೇಡಿ, ಹಿಂದೆ ಬಂದ್ಬಿಡ್ತಾರೆ. ಏನೋ ಮಾಡೋದಿದ್ನ, ಇದು ನಿಮ್ಮ ಹತ್ರ ಇರಲಿ, ನಿಮ್ಮ ಹತ್ರ ಇದ್ರೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಹೌದು ಜಯಮೋರ, ಬನ್ನಿ ಹೋಗೋಣ. ನಾನು ನಿಮ್ಗೆಲ್ಲ ತುಂಬಾ ಕಷ್ಟ ಕೊಟ್ಬಿಟ್ಟೆ, ಆದ್ರೂ ನೀವು ನನ್ನನ್ನು ಕಾಪಾಡಿ ನನ್ನ ಜೀವ ಉಳಿಸ್ಬಿಟ್ರೆ ಇನ್ನು ಮುಂದೆ ನಾನು ದೇವ್ರ ಸೇವೆ ಮಾಡಿಕೊಂಡು ನನ್ನ ಪಾಪನಾದರೂ ಕಳ್ಕೊತೀನಿ. ಈ ಬಂಗಾರದಂತ ಹೆಣ್ಣುಗಳಿಗೆ ಒಳ್ಳೆ ಜೀವನ ಕೊಡಿ. ಗುಡ್ ಲಕ್, ಗುಡ್ ವಿಶಸ್, ಬೈ.
ತಗೊಳ್ಳಿ, ನಮ್ಮ ಇನ್ಸ್ಟಿಟ್ಯೂಷನಿಂದ ಒನ್ ಸ್ಮಾಲ್ ಗಿಫ್ಟ್. ನಮಸ್ಕಾರ. ಕಳ್ಳ ಕಾಗರಿ ಕಂತು ತಕ್ಕ ಕಾಲ.